साधिके शरण्ये त्र्यंबके देवी नारायणी नमो ते। ओम शक्ति देवी करुमारी अम्मा, ओम शक्ति देवी करुमारी अम्मा। ಇದು ನಾ ಬರೆದ ಕಥೆ ಅಲ್ಲ, ನಮ್ಮೆಲ್ಲರ ಕಥೆ. ಇದು ಸಿನಿಮಾ ಅಲ್ಲ, ಜೀವನ. ಜನನ ಮರಣದ ನಡುವೆ ಸದಾ ನಮ್ಮ ಕದನ. ಮರಣಾನಂತರವೇ ನಿಜವಾದ ಸತ್ಯ ಅಡಗಿರುವುದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಡಗಿರುವ ಮಾನವೀಯ ಮೌಲ್ಯಗಳನ್ನು ನೆನಪಿಸುವ ಪ್ರಯತ್ನ. ಈಗೋ ಈ ಸಿರಿವಂತನ ಮುಖಾಂತರ ಅದರ ಪರಿಚಯ. ಇಷ್ಟೊತ್ತಿನಲ್ಲಿ ಅಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಿದ್ದೀರಿ? ಬಂದ್ ಮಲ್ಕೊಳ್ಳಿ. ರೀ ಇವತ್ ನಿದ್ದೆನೆ ಬರ್ತಾ ಇಲ್ಲ ರೀ. ನನ್ನನ್ನು ತಪ್ಪಿಕೊಳ್ತ ಇದ್ರೆ ನಿನಗೆ ನಿದ್ದೆ ಹೇಗೆ ಬರುತ್ತೆ? ಇಷ್ಟು ಬೇಗ ನಿಮ್ ಕೂದಲೆಲ್ಲ ಬೆಳಗಾಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ದೆ? ಮದ್ವೆನೇ ಆಗ್ತಿರ್ಲಿಲ್ಲ. ಕೇಳೋದಕ್ಕೆ ಎಷ್ಟು ಆನಂದವಾಗಿದೆ. ಈಗೇನ್ ಬಿಟ್ಬಿಡ್ತೀಯ? ಬಿಟ್ಬಿಡ್ಬೋದು, ಆದ್ರೆ ಈ ವಯಸ್ಸಿನಲ್ಲಿ ಜೋಡಿ ಸಿಗ್ಬೇಕಲ್ಲ. ನನಗ ನಿನಗ ನೆನಪಿರಿ, ನನ್ನ ಕೂದಲು ಬೆಳಗಾಗೋದಕ್ಕೆ ನೀನೇ ಕಾರಣ. ಸಾರಿ ರೀ, ಹೊಡೆದಿದ್ದಕ್ಕ. ಅದಕ್ಕಲ್ಲ, ನಾನಿವತ್ತು ನಿಮ್ಗೆ ತುಂಬಾ ಆಳ್ತಿದ್ದೆ ಅಲ್ಲ, ನಾ ಪಡ್ಕೊಂಬಂದಿದ್ದು. ಯೋಚನೆ ಮಾಡ್ಬೇಡ, ನಾಳೆಯಿಂದ ನಾನು ನಿನ್ನ ಅಳಿಸ್ತೀನಿ. ಅದು ನಿಮ್ ಕೈಲಾಗಲ್ಲ. ನನಗೆ ಲಕ್ಷ್ಮಿ, ನನಗೂ ಯಾಕೊಂದು ನಿದ್ರೆ ಬರ್ತಾ ಇಲ್ಲ ಲಕ್ಷ್ಮಿ. ನೋಡಿದ್ರ, ನನ್ನನ್ನು ತಪ್ಪಿಕೊಳ್ಳದೆ ನಿಮ್ಗೆ ಎಲ್ಲಿ ನಿದ್ದೆ ಬರುತ್ತೆ? ಮಲ್ಲಿಗೆ, ಹಾ
ಕಟಕಟ ಹೇಳು ಟಕಟಕ ಏನು ನನ್ನನ್ನೇ ಹೆಸರಿಟ್ಟು ಕೂಗ್ತೀಯಾ? ನಾನೆಲ್ಲಿ ನಿನ್ನ ಹೆಸರು ಹೇಳ್ದೆ ಗುರುವೇ? ಹೇಳೋದಣ್ಣ ಟಕಟಕ ಅಂತ ಹೇಳು ತಂದೆ. ನೀನೆಂತ ಬಾರ್ಜಾಲ ಅಂತ ನನಗ್ ಗೊತ್ತಿಲ್ವಾ? ನಿನ್ನ ವಿಚಾರಿಸ್ಕೋಬೇಕಾ ಜಾಗದಲ್ಲಿ ವಿಚಾರಿಸ್ಕೋತೀನಿ. ತಮ್ಮಿಚ್ಛೆಯಂತೆಯೇ ಆಗಲಿ, ಮೊದಲು ಬಂದ ಕೆಲಸ ಪೂರೈಸೋಣ. ನಮಗೆ ಬೇಕಾದ ವ್ಯಕ್ತಿ ಇವನೇ. ಕರ್ಕೊಂಬರ್ತೀನಿ ತಾಳು. ತಾಳು ಕಟಕಟ, ತಾಯಿ ಆದವಳು ಮಗುಗೆ ಜನ್ಮ ಕೊಡಬೇಕಾದ್ರೆ ಎಂಥ ನೋವನ್ನು ಅನುಭವಿಸ್ತಾಳು? ಅದೇ ರೀತಿ ದೇಹನ ಬಿಟ್ಟು ಜೀವ ಬರಬೇಕಾದ್ರೆ ಹಿಂಸೆ ಆಗುತ್ತೆ. ಅಷ್ಟೊಂದು ತೊಂದರೆ ಇವನಿಗೆ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಯಾಕೋ ನಾವು ಬರೋಕ್ಕೂ ಮುಂಚೆನೆ ಇವನು ಹೊರಡಕ್ಕೆ ಸಿದ್ಧವಾಗಿದ್ದಾನೆ. ಸುಮ್ಮನೆ ಕರೆದ್ರೆ ಸಾಕು, ಬಂದ್ಬಿಡ್ತಾನೆ. ಏನೋ ನನ್ನ ಹತ್ರನೇ ಸವಾಲಾಕ್ಯ? ನಾನ್ ನಿನಗಿಂತ ಹಿರಿಯ, ಕೊಂಬನೋಡು ನಿನಗಿಂತ ದೊಡ್ಡದಾಗಿದೆ. ಕೊಂಬ ಕೋಣಕ್ಕೂ ಇರುತ್ತೆ. ಏನದು ವಟವಟ? ನನಗೆ ಅಪ್ಪಣೆ ಕೊಟ್ರೆ ನಾನು ಹೋಗಿ ಅವನ್ನ ಸದ್ದಿಲ್ದೆ ಕರ್ಕೊಂಬರ್ತೀನಿ. ಸರಿ ಹೋಗೆಪ್ಸು, ನಿನ್ನಂತೆ ಅವನ್ ಎದ್ ಬಂದ್ರೆ ನೀನ್ ಕೇಳಿದ್ ಕೊಡ್ತೀನಿ. ಸರಿ ಸೋತ್ರೆ ಇನ್ ಯಾವತ್ತೂ ನನ್ಗೆ ಎದುರು ಮಾತಾಡಬಾರ್ದು. ಅಪ್ಪಣೆ. ಹೋಗು. ಜಾಸ್ತಿ ಆಯ್ತು, ಇದು ಜಾಸ್ತಿ ಆಯ್ತು. ಏನ್ ಬೇಕು ಕೇಳು. ಈಗಲೇ ಬೇಡ, ಬೇಕಾದಾಗ ಕೇಳ್ತೀನಿ. ಲಕ್ಷ್ಮಿ, 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 ಲಕ್ಷ್ಮಿ! ಅಯ್ಯ ನಾರಾಯಣ ಮೂರ್ತಿಗಳೇ, ತಾವೆಷ್ಟು ಪಡ್ಕೊಂಡ್ರು ಯಾರಿಗೂ ಕೇಳಿಸೋದಿಲ್ಲ. ಯಾಕೆ ಅಂದ್ರೆ ತಾವು ಸತ್ತು ಹೋಗಿದ್ದೀರಿ. ಹೌದು, ಆಹಾ ಸೂರ್ಯ ಉದಯ ಆಗ್ತಾ ಇದೆ. ತಾವು ಅಸ್ತಮಿಸಿದ್ದೀರಿ, ನಡಿ. ಸ್ವಲ್ಪ ತಡ್ಕೊಳಿಪ್ಪ. ಉದಯ ಆಗ್ತಿರೋ ಸೂರ್ಯ ಅಂತಂದ್ರೆ ನನ್ ತುಂಬಾ ಇಷ್ಟ. ಯೋ ಬಾರಯ್ಯ ಈ ಕಡೆ, ಮುಂದೆ ಹೋದ್ರೆ ಮೂತಿ ಸುಟ್ಕೋತೀಯ. ಅಯ್ಯಯ್ಯೋ ಪಾಪ, ನನ್ನ ಹೆಂಡತಿ ಅಳ್ತಾ ಇದ್ದಾಳೆ. ಅದರಲ್ಲೇನೆಯ ಆಶ್ಚರ್ಯ, ನೀನ್ ಸತ್ರೆ ನಿನ್ ಹೆಂಡತಿ ಅಳಬಾರ್ದಾ? ನಡಿ ನಡಿ. ಒಂದ್ ನಿಮಿಷ, ಹೋಗೋಕ್ ಮುಂಚೆ ನಂದೊಂದು ಕೋರಿಕೆ. ನಿನ್ನ ಕೋರಿಕೆ ತೀರಿಸೋದಕ್ಕೆ ನಾನಿನ್ ದೇವತೆಗಳಲ್ಲ. ದಯವಿಟ್ಟು ಹಾಗನ್ಬೇಡಿ. ನನ್ನ ಶವ ಹೊರಗೆ ನಾಲ್ಕು ಜನ ಬರ್ತಾರಲ್ಲ, ಅವ್ರು ನನ್ನ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನಾನು ಕೇಳಬೇಕು. ಅಂತ ತಪ್ಪೇನಾದ್ರೂ ಮಾಡ್ಬಿಟ್ಟೀರಾ? ಯಾಕೆ? ಈಗೇನ್ ನಡೆಯುತ್ತೋ ಅದೇ ಸತ್ಯ. ಇಲ್ಲಿವರೆಗೂ ನೀನ್ ನೋಡಿದ್ದು ಕೇಳಿದ್ದು ಎಲ್ಲ ನಾಟಕ. ಅದನ್ನೇನಾದ್ರೂ ನೀನ್ ನೋಡ್ಬಿಟ್ರೆ ಮತ್ತೆ ಮನುಷ್ಯ ಜನ್ಮನೇ ಬೇಡ ಅನ್ಬಿಡ್ತೀಯ. ನಡಿ ನಡಿ. ಸ್ವಲ್ಪ ತಡೆ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ಇವತ್ತಿಗೆ ನನಗೂ ಈ ಭೂಮಿಗೂ ಋಣ ಮುಗಿದೋಯ್ತು, ಮತ್ತೆ ನಾನು ಈ ಲೋಕಕ್ಕೆ ಬರೋಕ್ಕಾಗೋದಿಲ್ಲ. ದಯವಿಟ್ಟು ನನಗೆ ಕೊನೆ ಆಸೆನ ನೆರವೇರಿಸ್ಕೊಡಿ. ಕೊನೆ ಆಸೆ ಅಲ್ಲ, ನೀನ್ ಸತ್ ಮೇಲೆ ಇದ್ ಮೊದಲನೇ ಆಸೆ. ಮನುಷ್ಯನ ಆಸೆಗೆ ಕೊನೆ ಎಲ್ಲಿದೆ? ಗುರುವೆ ಗುರುವೆ, ತುಂಬಾ ವಿಚಿತ್ರವಾದ ಆಸೆ ಈ ಒಂದು. ಅದ್ ಹೇಗಿರುತ್ತೆ ಅಂತ ನಾವು ನೋಡೋಣ. ನಾನು ಕೆಲ್ಸಕ್ಕೆ ಸೇರ್ಕೊಂಡಾಗಿದ್ಲು ಎಲ್ರೂ ಬರೀ ಕರ್ಕೊಂಡೋಗಿದ್ದೇ ಆಯ್ತು, ಯಾವತ್ತು ತಿರುಗು ನೋಡ್ಲೇ ಇಲ್ಲ. ನೋಡ್ಬಿಡಣ. ಕಟ ಕಟ ಗುರುವೆ, ನಾನು ಕೇಳಿದ್ದನ್ನ ಕೊಡ್ತೀನಿ ಅಂತ ನೀನು ಆಗ್ಲೇ ಹೇಳಿದೀಯ. ಸಮಯ ಬಂದಾಗ ಕೇಳ್ತೀನಿ ಅಂತ ನಾನು ಹೇಳಿದ್ದೆ. ಈಗ ಆ ಸಮಯ ಬಂದಿದೆ, ಅಪ್ಪಣೆ ಕೊಡು. ಬೇಡ ಕಣೋ, ಮಾತು ಮೀರೋ ಹಾಗಿಲ್ಲ. ಸರಿ ಸರಿ, ನಾರಾಯಣ ಮೂರ್ತಿ ನೀ ನರ್ಕ ಲೋಕದಲ್ಲಿ ನೋಡುವಂತದ್ದು ಏನು ಇಲ್ಲ, ಎಲ್ಲ ಇಲ್ಲೇ ನೋಡು. ನನ್ನ ಕೋರಿಕೆಯನ್ನ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಂಡತಿಗೆ ನನ್ ಮೇಲೆ ಅದು ಎಷ್ಟೊಂದು ಪ್ರೀತಿ. ಗಂಡನ್ ಮೇಲೆ ಇಷ್ಟೊಂದು ಪ್ರೀತಿ ಇರೋ ಹೆಂಡತಿನ ನಾನಿದೇ ಮೊದಲನೇ ಸಾರಿ ನೋಡ್ತಿರೋದು. ಗಂಡನ್ ಹೆಣ ಇಟ್ಕೊಂಡು ಅಡಿಗೆ ಮನೆಗೆ ಹೋಗಿ ಉಪ್ಪಿಟ್ಟು ತಿಂತಿರೋದು ನೋಡು. ತಿಂದ್ರೆ ಏನ್ ತಪ್ಪು?
ಉಪ್ಪಿಟ್ಟಿಂದ ಮಾತ್ರಕ್ಕೆ ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥನಾ? ಹೆಣದ ಮುಂದೆ ಅಳೋದಕ್ಕೆ ಶಕ್ತಿ ಬೇಡ? ಬಲೆ ಬಲೆ, ನಿನ್ನ ಹೆಂಡತಿಗೆ ನಿನ್ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅಂತ ಈಗ್ಲೇ ಹೇಳ್ತೀನಿ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಏನು? ನೀನು ನಿಮ್ಮಪ್ಪ ಅಮ್ಮ ನೋಡಿ ತುಡುಗಿದ ಮದುವೆ ಆದ್ಯಾ ಇಲ್ಲ ಪ್ರೀತಿಸಿ ಮದುವೆ ಆದ್ಯಾ? ನಮ್ಮ ತಾಯಿ ನೋಡಿದ ಹುಡುಗಿನೇ ನಾನು ನೋಡ್ ಮದುವೆ ಆಗಿತ್ತು. ವರದಕ್ಷಿಣೆ ತಗೊಂಡೆ ಇಲ್ವಾ? ಹ್ಮ್. ಅದೇ ಅದೇ, ಯಾವ ಗಂಡ್ಸು ವರದಕ್ಷಿಣೆ ತಗೊಂಡು ಮದುವೆ ಆಗಿರ್ತಾನೋ ಅವನ ಹೆಂಡತಿಗೆ ಅವನ ಮೇಲೆ ಕಂಟ್ ಮಟ್ಟ ಕೋಪ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅದನ್ನ ತೀರಿಸ್ಕೋತಾಳೆ. ನನ್ನ ಹೆಂಡತಿ ಹಾಗೆ ಮಾಡೋಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನಾ ತಗೊಂಡಿದ್ದ ವರದಕ್ಷಿಣೆ ಬೇರೆ. ನಮ್ ಹುಡುಗಿ ತುಂಬಾ ಚೆನ್ನಾಗಿ ಹಾಡ್ತಾಳೆ, ಭರತನಾಟ್ಯ ಕೂಡ ಸ್ವಲ್ಪ ಸ್ವಲ್ಪ ಬರುತ್ತೆ. ನಮ್ಮ ಅಕ್ಕ ಮೃದಂಗನು ಬಾರಿಸ್ತಾರೆ. ಇದೆ ಇದೆ ಇದೆ. ಅದೆಲ್ಲ ಈಗ ಯಾಕೆ? ನಿಮ್ ಹುಡುಗಿನ ಕರ್ಕೊಂಡೋಗಿ ನಾನೇನ್ ದೊಂಬರಾಟ ಆಡಿಸ್ತಾ? ನಿಮ್ ಹುಡುಗಿ ನನಗೆ ಇಷ್ಟ ಆಗಿದ್ದಾಳೆ, ವರದಕ್ಷಿಣೆ ನಾನು ತಗೊಳ್ಳೋದಿಲ್ಲ. ನನ್ನ ಮಗ ಮೊದ್ಲಿಂದನೂ ವರದಕ್ಷಿಣೆ ವಿರೋಧಿ, ಈಗಿನ ಪೀಳಿಗೆಗೆ ಇವನೇ ಆದರ್ಶ. ನಮ್ಮಕ್ಕ ಭಾವನ ಹತ್ರ ಏನೋ ಮಾತಾಡ್ಬೇಕಂತೆ. ಪರವಾಗಿಲ್ಲ, ನನ್ನ ಸೊಸೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಇದ್ದಾಳೆ. ನನ್ ಮಗಳು ಚಿಕ್ಕ ವಯಸ್ಸಿಂದ ತುಂಬಾ ಬೋಲ್ಡ್. ಅವ್ರೇನೋ ಮಾತಾಡ್ಕೊಳ್ಳಿ, ನಡೀರಿ ನಾವೆಲ್ಲ ಹೊರಗಡೆ. ಏನ್ ಓದಿದ್ಯಾ ನಿನ್ನೆ? ನಿನ್ನೆ ಏನ್ ಓದಿದ್ಯಾ ಅಂದೆ. ಬಸವಣ್ಣನವರ ವಚನ, ಸರ್ವಜ್ಞನ ಪದ, ಪುರಂದರದಾಸರ ಪುರಾಣ ಅಲ್ಲ ನಾನು ಕೇಳಿದ್ದು. ಎಲ್ಲಿವರೆಗೂ ಓದಿದ್ಯಾ ಅಂತ? ಎಂಎ ಇನ್ ಜರ್ನಲಿಸಂ. ಅದ್ ಸರಿ, ವರದಕ್ಷಿಣೆ ಬೇಡ ಅಂದಿದ್ಯಾಕೋ? ತಗೊಳ್ಳೋದು ಕೊಡೋದು ಎರಡೂ ನನಗೆ ಇಷ್ಟ ಇಲ್ಲ. ಸಾಕು ಸುಮ್ಮನರೆಯ, ನಾಳೆ ವರದಕ್ಷಿಣೆ ತಗೊಳ್ದೆ ಮದುವೆ ಆದೆ ಅಂತ ತೋರ್ಸ್ಕೊಡಕ್ಕ ಕೂತ್ಕೋ ಕೂತ್ಕೋ. ನೀನೇನ್ ದೊಡ್ಡ ಆದರ್ಶವಾದಿ ತರ ನಮ್ಮನ್ನ ಉದ್ಧಾರ ಮಾಡೋದೇನು ಬೇಕಾಗಿಲ್ಲ. ಅಷ್ಟಕ್ಕೂ ನಾವೇನು ಇಲ್ದಿರೋರೇನು ಅಲ್ಲ, ನಮಗೂ ಇರ್ಬೇಕಾಗಿರೋದೆಲ್ಲ ಇದೆ ನೋಡೋ. ನೀ ವರದಕ್ಷಿಣೆ ತಗೊಂಡ್ರೇನೆ ನಾನಿನ್ ಮದ್ವೆ ಆಗೋದು. ನಾನು ಇದುವರೆಗೂ 99 ಹುಡುಗರು ನೋಡಿದೆ, ಯಾರು ಇಷ್ಟ ಆಗಿಲ್ಲ, ನೀನೇ ಇಷ್ಟ ಆಗಿತ್ತು. ನಿನ್ನ ಪ್ರಣಯ ಪ್ರಸಂಗ ಈ ತರ ನೀನ್ ಮದ್ವೆ ಆಗಿದ್ಯಾ ಅಂದ್ಮೇಲೆ ನೀನ್ ಹೆಂಡತಿ ಉಪ್ಪಿಟ್ಟ ಮುಗ್ಬೇಕಾದದ್ದೆ. ಅಯ್ಯೋ, ನನ್ ಮಗಳು ಅಳ್ತಾ ಇದ್ದಾಳೆ, ನಾನು ಅಂದ್ರೆ ಅವಳು ಪ್ರಾಣ. ಅದನ್ನು ನೋಡೇ ಬಿಡೋಣ. ನಿರ್ಮಲ, ಹೇಗಮ್ಮ ಸತ್ರ ನಿಮ್ಮಪ್ಪ? ಗೊತ್ತಿಲ್ಲ. ಎಷ್ಟೊತ್ತ ಸತ್ರಮ್ಮ? ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ? ಯಾವುದೋ ಒಂದು ಅಟ್ಯಾಕ್. ಒಟ್ಟ ಸತ್ರು ಅವ್ರ ಸತ್ತಿದ್ದಕ್ಕೆ ನಂಜಿ ವ್ಯಾಕ್ರಿ ತಿಂತೀರಾ? ಏನೋ ಕಟ್ಕಟ, ತಾಯಿಗಿಂತ ಮಗಳಿಗೆ ಪ್ರೀತಿ ಜಾಸ್ತಿ ಅಲ್ವೇನು? ಹೌದೌದು. ನನ್ನ ಸ್ನೇಹಿತ ಸುಬ್ಬು ಬಂದ. ಅವನ್ಗೂ ನೀನು ಅಂದ್ರೆ ಬಹಳ ಪ್ರೀತಿನಾ? ಅಯ್ಯೋ ಪಂಚಪ್ರಾಣ, ಚಿಕ್ಕ ವಯಸ್ಸಿಂದ ನಾ ಇಬ್ರು ಒಟ್ಟಿಗೆ ಬೆಳೆದವರು. ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಯಾವಾಗ್ಲೂ ನನ್ ಜೊತೆಲೇ ಇದ್ದವನು. ಹಲೋ ಕಲ್ಪನಾ, ಬೇಗ ಹೊರಟು ನಾರಾಯಣ ಮೂರ್ತಿ ಮನೆಗೆ ಬಂದ್ಬಿಡು. ಯಾಕ್ರಿ? ಅವನು ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದಾನೆ. ಏನ್ ಮಾಡಿದ್ದಾರೆ? ಸತ್ ಹೋದ. ಇದಕ್ಕಿಂತಲೂ ಒಳ್ಳೆ ಕೆಲಸ ಅವನು ಯಾವತ್ತೂ ಮಾಡಿದ್ದೇ ಇಲ್ಲ. ಅಯ್ಯೋ ಪಾಪಿ, ನಿಜವಾಗ್ಲೂ ಅವರಿಬ್ಬರಿಗಿಂತಲೂ ಇವನ್ಗೆ ಪ್ರೀತಿ ಜಾಸ್ತಿ. ಅದು ಸಾಯ್ಕಿಂತ ಮುಂಚೆ ನನಗೂ ನನ್ನ ಸ್ನೇಹಿತನಿಗೂ ಒಂದು ಸಣ್ಣ ಮನಸ್ತಾಪ, ಅದಕ್ಕೆ ಅವನಿಗೆ ನನ್ನ ಮೇಲೆ ಕೋಪ. ಮಾಡಬಾರ್ದೆಲ್ಲ ಮಾಡಿದ್ಯಾ ನಿನ್ ಜೀವನದಲ್ಲಿ, ಅದಕ್ಕೆ ನಿನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ನಿನ್ ಹೆಣ ನೋಡಕ್ ಒಬ್ರು ಬರೋದಿಲ್ಲ. ಅದಕ್ಕೆ ಹೇಳೋದು, ಬದುಕಿರುವಾಗ್ಲೇ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು, 4 ಜನನ ಪ್ರೀತಿಸ್ಬೇಕು ಅಂತ. ಅದ್ ಯಾವ್ದು ನಿನ್ ಮನದಂಗ್ ಕಾಣ್ತಾ ಇಲ್ಲ. ನಿನ್ನ ಹೆಣ ನೋಡಕ್ಕೆ ಯಾರ್ಯಾರು ಬರ್ತಾರೆ? ದಯವಿಟ್ಟು ಹಾಗೆ ಹೇಳ್ಬೇಡಿ. ಬದುಕಿನ ಉದ್ದಕ್ಕೂ ನಾನು ಮಾಡಿದ್ದ ಅದೇನೆ, ನಾನು ನನ್ನ ಜನರನ್ನ ತುಂಬಾ ಪ್ರೀತಿಸ್ತಾ ಇದ್ದೆ, ಅವರು ನನ್ನ ಪ್ರೀತಿಸ್ತಾ ಇದ್ರು. ಮತ್ಯಾಕ್ ನಿನ್ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ? ಮನುಷ್ಯನ ನಡೆಸೋದು ಹಣ ಅಂತ ಅವರು ಅಲ್ಲ, ಪ್ರೀತಿ ಅಂತ ನಾನು. ನನ್ನ ಮಾತು ಅವ್ರು ಕೇಳಿಲ್ಲ, ಅವ್ರ ಮಾತು ನಾನು ಕೇಳಿ. ಹಾಗಾದ್ರೆ ನಿಮ್ಮಿಬ್ಬರು ಗೆದ್ದವ್ರು ಯಾರು? ಗೆದ್ದವ್ರು ಯಾರು ಅಂತ ನೀವು ತಿಳ್ಕೋಬೇಕಾದ್ರೆ ನನ್ನ ಕತೆ ಏನು ಅಂತ ನೀವು ಕೇಳಲೇಬೇಕು. ಹ್ಮ್.
ಬಾಯ್ ಮಾಡೆಂದೆಂದು ಎಲ್ಲರ ಪ್ರೀತಿ ಸುಂದ ಲೋಕ ಸೃಷ್ಟಿತು. ಹ್ಯಾಪಿ ಡೇ, ಹ್ಯಾಪಿ ಡೇ, ಹ್ಯಾಪಿ ಡೇ ಎವ್ರಿ ಡೇ. ಬಾಲಕಂ ಯೋತ್ ಸಂಗತಲೀರ್ಯಾರುತಿಂ ಸ್ಥವಿರಾಮೇಕಂ ವಿಲೋಕ್ಯ ಅವೋಚ್ಛಂ. ನಮಸ್ಕಾರ ಹರದನಹಳ್ಳಿ ನಾರಾಯಣ ಮೂರ್ತಿಗಳಿಗೆ. ನಾನು ಶುಕ್ಲಾನಂದ ಅಂತ, ಏನು ಫೇಮಸ್ ಜ್ಯೋತಿಷಿ. ನಾನು ಬರೆದ ಜ್ಯೋತಿಷ್ಯ ಫಲ ಎಲ್ಲೋ ಪತ್ರಿಕೆಗಳಲ್ಲೂ ಪ್ರಿಂಟ್ ಆಗಿದೆ. ಏನೋ ಪತ್ರಿಕೆ ಸೇಲ್ಸ್ ಎಲ್ಲ ಸಖತ್ತಾಗಿದೆ. ಏನೋ ನಿಮ್ಮ ಮಿತ್ರವಾಣಿ ಪತ್ರಿಕೆಯಲ್ಲಿ ಮಾತ್ರ ನಾನು ಬರೆದ ಜ್ಯೋತಿಷ್ಯ ಫಲ ಪ್ರಿಂಟ್ ಆಗಿಲ್ಲ. ಒಂದು ಸಲ ಪ್ರಿಂಟ್ ಮಾಡಿ ಆಮೇಲೆ ನಿಮ್ ಪತ್ರಿಕೆ ಸೇಲ್ಸ್ ನೋಡಿ. ಏನೋ ಏನಪ್ಪಾ ನೀರು ಕುಡಿಸ್ತಾ ಇದ್ದ? ಇವತ್ತು ನನ್ನ ಜ್ಯೋತಿಷ್ಯ ಯಾವ ರೀತಿ ಇದೆ ಅಂತ ಹೇಳಿ. ನಿಮ್ಮ ರಾಶಿ ಯಾವುದು? ಗೊತ್ತಿಲ್ಲ. ಡೇಟ್ ಆಫ್ ಬರ್ತು? ಸೆಪ್ಟೆಂಬರ್ 18. ಸೆಪ್ಟೆಂಬರ್ 18. ಏನಪ್ಪಾ ಇದು, ಇವತ್ತು ನಿಮ್ಗೆ ಲಾಭನೂ ಇಲ್ಲ, ಯಾವ ಕೆಲಸನೂ ಮಾಡಬಾರ್ದು. ಹಾಗಾದ್ರೆ ನಿಮ್ಮ ಜ್ಯೋತಿಷ ಫಲನ ನಮ್ಮ ಪೇಪರ್ ನಲ್ಲಿ ಹಾಕ್ಸೋಕ್ ಆಗೋಲ್ಲ ಸರ್. ನೀವೇ ಹೇಳ್ತಿರಲ್ಲ ಸರ್, ಇವತ್ತು ಯಾವ ಕೆಲಸನೂ ನಾನು ಮಾಡಬಾರ್ದು ಅಂತ. ಅದಲ್ಲ ಸರ್, ಅದು ಇಲ್ಲ ಇದು ಇಲ್ಲ, ಕಷ್ಟ ಪಟ್ರೆ ಎಲ್ಲ. ಹಾಗಲ್ಲ ಸರ್, ಕಾಯದ ಕಳವಳ ಕಂಜಿ ಕಾಯಯ ಎನ್ನನು, ಜೀವನೋಪಾಯ ಕಂಜಿ ಇಯ್ಯಯ ಎನ್ನನು, ಯದ್ಭಾವಂ ತದ್ಭವತಿ. ನಾನು ಹೇಳ್ತೀನಿ ಬನ್ನಿ. ಹೋಗ್ಲಿ, ನಿಮ್ಮ ರಾಶಿ ಯಾವುದು? ಕರ್ನಾಟಕ. ಕರ್ನಾಟಕ, ಅಯ್ಯೋ ಕರ್ನಾಟಕ ಅಂತ ರಾಶಿ ತೋರಿಸ್ತೀನಿ ಬನ್ನಿ. ಬೇಕಾದಷ್ಟು ರಾಶಿ ನಾನು ಬರೆದು ಕೊಟ್ರೆ ಸರ್. ಯಜಮಾನ್ರು ಪೇಮೆಂಟ್ ಕೊಟ್ಟಿದ್ದಾರೆ. ಹೋಗು ಸರಿ. ಬಾರಯ್ಯ ಹೋಗೋಣ, ಬಾರಯ್ಯ ಹೋಗೋಣ, ಹೋಗೋಣ ಬಾರಯ್ಯ, ಹೋಗೋಣ ಬಾರಯ್ಯ. ಎಂತ ಸೇವೆ ಮೂರ್ತಿಗಳೇ ನಿಮ್ದು, ಇಂತ ಹತ್ತಾರು ರೋಗಿಗಳನ್ನ ಅಡಾಪ್ಟ್ ಮಾಡ್ಕೊಂಡು ಸಾಕ್ತಾ ಇದ್ದೀರಲ್ಲ, ಯು ಆರ್ ರಿಯಲಿ ಗ್ರೇಟ್. ಇದನ್ನ ಕರ್ತವ್ಯ ಡಾಕ್ಟರ್. ಯಾರು ನೀನು? ಡೆಪ್ಯೂಟಿ ಕಮಿಷನರ್. ನನ್ನ ಹತ್ರ ಹೇಳ್ದಂಗೆ ಬೇರೆ ಯಾರ ಹತ್ರನು ಹೇಳ್ಬೇಡ. ನಾನು ಹಂಗೆ ಹೇಳಿಕೆ ನನ್ನನ್ನು ಇಲ್ಲಿಗೆ ಸೇರ್ಸವ್ರೆ, ಆಮೇಲೆ ನಿನ್ನನ್ನು ಇಲ್ಲಿಗೆ ಸೇರಿಸ್ತಾರೆ. ಹುಚ್ಚ ಅಂತೆ, ಹುಚ್ಚ, ಹುಚ್ಚ ಅಂತೆ, ಹುಚ್ಚ, ಹುಚ್ಚ ಅಂತೆ, ಹುಚ್ಚ. ನಾನು ಹುಚ್ಚಾನ? ಹುಚ್ಚ ನೀನಲ್ಲ, ಹುಚ್ಚ ನೀನಲ್ಲ, ನಿನಗಿಂತ ಜ್ಞಾನಿ ಯಾರು ಇಲ್ಲ. ಎಂತೆಂತ ಹುಚ್ಚರು ಊರ್ ತುಂಬ ಇದ್ದಾರೆ, ಅವರಲ್ಲಿ ಯಾವ ಮೆರಿಸ್ತಾನಿಲ್ಲ. ದೇವರ ಸೃಷ್ಟಿಯ ನಾಟಕದಲ್ಲಿ ಪಾತ್ರ ನಮ್ಮದು, ಮುಗಿಸಿ ಹೋಗೋದೊಂದೇ ಕಾಯಕ ನಮ್ಮದು. ನಮ್ಮದೇ ನಮ್ಮದೇ ಹಿಂದೆ ನಂತ ಮಾಡು ನಮ್ಮದೇ. ಹ್ಯಾಪಿ ಡೇ, ಓ
ನಿಲ್ಲಿಸಿಕಣೋ. ಆಸೆಯು ಇಲ್ಲದ ಮನುಜನ ಎಂದು ಆಸ್ತಿ ಬಂತನೋ, ಚಿಂತೆಯು ಮಾಡದ ಹೃದಯವು ಇದ್ದರೆ ಸಿರಿ ಬಂತನೋ. ನಮ್ಮದೇ ನಮ್ಮದೇ ಚಿನ್ನದಂತ ಮಾಡು ನಮ್ಮದೇ ನಮ್ಮದೇ ಹ್ಯಾಪಿ ಡೇ. ಮರಿಬೇಡ ನೀನೆಂದು ಈ ಲೋಕ ನಮ್ಮದು ಎಂದು ಎಂಜಾಯ್ ಮಾಡೆಂದೆಂದು ಎಲ್ಲರ ಪ್ರೀತಿಸು ಸುಂದರ ಲೋಕ ಸೃಷ್ಟಿಸು. ಹ್ಯಾಪಿ ಡೇ. ಅಪ್ಪ ಅಪ್ಪ ಶಾಂಪು ಕೊಡಪ್ಪ. ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆ ಅದನ್ನೆಲ್ಲ ತಗೊಂಡು ಹೋಗ್ಬೇಕು ಅಂತ ಗ್ಯಾನೆ ಬಿಡವಾ. ಮಾಡೋರಿದ್ರೆ ನೋಡ್ದಂತ ಸಾವೆಯ ಅಂತ ದಿನ ಗಾಡ್ರೇಜಿದ್ದು ನೂರ್ ಸತಿ ಬಾಗಿಲು ತೆಗೆದು ನೂರ್ ಸತಿ ಬಾಗಿಲು ಹಾಕಿ ಕೈಯೆಲ್ಲ ಸೋತೋಗ್ಬಿಟ್ಟದೆ. ಈರುಳ್ಳಿ ಬೆಳ್ಳುಳ್ಳಿ ಸೌತೆಕಾಯಿ ಹೀರೆಕಾಯಿ ಮೆಣಸಿನಕಾಯಿ ಕುಂಬಳಕಾಯಿ ಟೊಮೆಟೊಕಾಯಿ ಉಪ್ಪು ಮೆಣಸಿರಿ ಕಡಲೆ ಬೆಳೆ ತೊಗರಿ ಬೆಳೆ ಉದ್ರ ಬೆಳೆ ಹೆಸರು ಬೆಳೆ ಬಟಾಣಿ ಕಾರಾಮಣಿ ಅಲ್ಸಂದಿ ಬೀನ್ಸ್ ಶಾಂಪು ಚಿಪ್ಪು ಸರಿಯಾಗಿಡಿ ಕೈಯ ಕೆಳಗಡೆ ಎಲ್ಲಾದ್ರೂ ಬಿದ್ದಿದ್ದೋಗ್ಬಿಟ್ಟು ಇದ್ನೆಲ್ಗ ಹಾಕೊಳ್ಳದಪ್ಪ. ಎಲ್ಲ ಆನಂದ ಆಯ್ತದೋ ಅಲ್ಲ ಹಾಕೊಳಪ್ಪ. ಅಪ್ಪ ಇನ್ನೊಂದ್ ಸ್ವಲ್ಪ ಹಾಕಪ್ಪ. ಏಯ್ ಒಂದ್ ವಾರಕ್ಕೆ ಒಂದೇ ತೊಟ್ಟು ಒಂದ್ ತೊಟ್ಟು ಜಾಸ್ತಿ ಬಿತ್ತು ಅಂತ ಇಟ್ಕೋ. ಮುಂದಿನ ಎಂಟು ದಿವಸ ಕೋಟೆ ಹುಟ್ಟದಿದೆ ಅವ್ ತಳ್ಕೊಂಬೋಗ. ಇಂಕ್ ಪಿಲ್ಲರ್ ಲೀಕ್ ಆದ್ರೂ ಚಿಪ್ಪಲ್ಲೇ ಬಿದ್ದಿರ್ತದೆ. ಚಿಪ್ಪಗ್ ನೀರ್ ಹಾಕಿದ್ರೆ ಎರಡ್ ವಾರ ಸ್ನಾನ ಮಾಡ್ಬೋದು. ತಂದಿನ್ನು ಒಂದ್ ವರ್ಷ ಆಗಿಲ್ಲ, ಆಗ್ಲೇ 50% ಖಾಲಿ. ನೀನೇ ಒಂದು ಮೈನಸ್, ನಿನ್ಗೆ ಹಾರ್ಲಿಕ್ಸ್. ಅಪ್ಪ ಇನ್ನೊಂದ್ಸಲ ಮೈನಸ್ ಗೀನಸ್ ಅಂದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ ಅಷ್ಟೇ. ಯಾಕೆ ಕೋಪ ಬರುತ್ತೆ? ನೀನು ಮೈನಸ್ ಅಲ್ದಲೇ ಏನು ಪ್ಲಸ್ ನೋಡೋ. ನೀನ್ ಮದುವೆ ಮಾಡ್ಕೊಳ್ಳೋ ಹುಡುಗನಿಗೆ ಕಾಲಿಡಬೇಕು, ವರದಕ್ಷಿಣೆ ಕೊಡಬೇಕು, ವರೋಪಚಾರ ಕೊಡಬೇಕು, ನಿನಗೆ ಸೀರೆ ಕೊಡಬೇಕು, ಕುಪ್ಸ ಕೊಡಬೇಕು, ಒಡವೆ ವಸ್ತ್ರ ಎಲ್ಲ ಕೊಡಬೇಕು. ಸಾಲದಕ್ಕೆ ನೀನು ಮದುವೆ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ರೋಡ್ ಗಟ್ಲೆ ಪಾತ್ರೆ ಪಡ್ಗ ಹೇರ್ ಕಳಿಸ್ಬೇಕು. ನೋಡು ನನ್ನ ಕುಲ್ಪುತ್ರ ಹೋಗ್ತಾ ಇದ್ದಾನೆ, ಅವನ್ನೆಲ್ಲ ಪ್ಲಸ್ ನೋ ಮೈನಸ್. ನೀನ್ ಕಾಮೆಂಟ್ರಿ ಜಾಸ್ತಿ ಆಯ್ತು, ಹಾಲ್ ತಣ್ಣಗಾಗುತ್ತೆ, ಹಾರ್ಲಿಕ್ಸ್ ಹಾಕು. ಹಾಲೇ ಕುಡಿತಾ ಇದೀಯಾ? ಹಾರ್ಲಿಕ್ಸ್ ಯಾಕೆ? ಹಾರ್ಲಿಕ್ಸ್ ನ ಹಾಲಲ್ಲಿ ತಾನೇ ಕಲ್ಸ್ಕೊಂಡ್ ಕುಡಿತಾರೆ ಮಗಳೇ. ಹಾರ್ಲಿಕ್ಸ್ ನ ತಣ್ಣೀರಲ್ಲಾದ್ರೂ ಕಲ್ಸ್ಕೊಂಡ್ ಕುಡಿಬಹುದು ಅಂತ ಇದ್ರ ಮೇಲೇನೆ ಪ್ರಿಂಟ್ ಮಾಡಿದಾನೆ. ಓದಿರ್ಬ ನೀನು ನೋಡ. ಹಾಲೇ ಹಾರ್ಲಿಕ್ಸ್, ಹಾರ್ಲಿಕ್ಸೇ ಹಾಲು. ಇದನ್ನ ಇದ್ರಲ್ಲಿ ಹಾಕಿ ಇದನ್ನ ವೇಸ್ಟ್ ಮಾಡ್ಬೇಡ, ಇದನ್ನೇ ಕುಡ್ಕೋ ಹೋಗು. ನನ್ ಕರ್ಮ, ನಾಳೆಯಿಂದ ಬರೀ ಬಿಸಿನೀರೇ ಕುಡಿತೀನಿ. ತಡವಾಗಾದ್ರೂ ಅಡವಾಗ ಅರ್ಥ ಮಾಡ್ಕೊಂಡಿ ನಿಮ್ಮ ಅಪ್ಪನ. ಹೋಗೋಗು, ನಂಗೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡ್ರಿ. ಎಷ್ಟು ಸತಿನೇ ತೆಗೆದು ಹಾಕೋದು? ನೀವ್ಯಾಕೆಲ್ಲ ಬೀರಲ್ಲಿ ಬೀಗ ಹಾಕೋದು? ಇಲ್ಲ ತೆಗೆದು ಎಲ್ಲ ಹೊರಗಡೆ ಇಟ್ಬಿಡ್ತೀನಿ. ಆರ್ ತಿಂಗಳದ್ದು ಒಂದೇ ದಿವಸ ನೆಕ್ ನೀರ್ ಕುಡಿದ್ಬಿಡಿ. ತಗೋ. ಆಯ್ಯ ತುಂಬಾ ಜಾಸ್ತಿ ಆಯ್ತು, ಕೊಬ್ಬರಿ ಕೊಡಿ. ಯಾತಿಗ್ರಿ ಚಪಾತಿ ಚಟ್ನಿ ಬೇಡ್ವಾ? ಯಾವ ಬೇಕು ನನ್ ಮಗ ಕೇಳಿತು, ಈ ಮನೇಲಿ ಚಪಾತಿ ಚಟ್ನಿ ಬೇಕು ಅಂತ. ನೋಡ ಚಪಾತಿ ಇಟ್ಕೊಳ್ಳಿಕ್ಕೆ ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಸ್ವಲ್ಪ ಕ್ಯಾರೆಟ್ ನ ಚೆನ್ನಾಗಿ ಉತ್ತರ ಸಾಕ್ಬಿಟ್ಟು ಅದ್ವಾಗ ನಾದಿ ಚಪಾತಿ ಮಾಡ್ಬಿಟ್ರೆ ನೋಡಕ್ಕೂ ಕಲರ್ ಕಲರ್ ಆಗಿರುತ್ತೆ, ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು. ಅಂದಂಗೆ ಮೆಂತ್ಯನ ಚೆನ್ನಾಗಿ ನೀರೊಳಗೆ ನೆನೆಸ್ಬಿಟ್ಟು ಅದ್ ನೀರ್ನ ಮಕ್ಳು ಕುಡಿಯ ಕೊಟ್ಬಿಟ್ರೆ ಹೊಸು ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಲ್ಲ, ಕುಡಿಯಕ್ ಪಟ್ಟಚ್ಚಿನ ಬೆಳೆಯ ಮಕ್ಕಳಿಗೆ ಏನು ಡಯಟ್? ನೀನ್ ದಪ್ಪ ಯಾಕೆ ತಿನ್ಬೇಡ ಅಂತ ಹೇಳಿ ಹೇಳಿ ಹೇಗೆ ಒಣಕೊಂಡೋಗಿದ್ದಾಳೆ ನೋಡಿ. ಅಣ್ಣ ಮಸ್ತಾನ್ ಬಾಯ್ ಬಂದವ್ರೆ. ಮಸ್ತಾನ್ ಬಾಯ್? ಸಲಾಮ್ ದೊಡ್ಡ ಬಾಯ್. ಮಸ್ತಾನ್ ಬಾಯ್ ನೀನು ನನ್ನ ಮನೆ ಬಾಗ್ಲವ್ರಿಗು ಸಾಲ ಬೇಕಾಗಿತ್ತು. ಸಾಲ ಮಾಡುವಂತ ನಿನ್ಗೇನಾಗೈತಪ್ಪ? ಮಾ ಆಸ್ಪತ್ರೆಯಲ್ಲಿದ್ದಾರೆ, ಜರೂರ ಬೇಕಾಗಿತ್ತು. ಮಸ್ತಾನ್ ಬಾಯ್ ಸಾಲ ಮಾಡೋ ಸುಲಭ, ತೀರ್ಸೋದು ಬಹಳ ಕಷ್ಟ. ತೀರ್ಸಕ್ ಆಗ್ದಲೇ ಇದ್ದಾಗ ಸುಳ್ಳು ಹೇಳ್ಬೇಕಾಯ್ತದೆ, ಮನೆ ಒಳಗೆ ಇದ್ದು ಇಲ್ಲ ಅನ್ನಿಸ್ಕೋಬೇಕಾಯ್ತದೆ, ಟೆಲಿಫೋನ್ ವೈರ್ ನ ಕಿತ್ತಾಕ್ಬೇಕಾಯ್ತದೆ, ಮೊಬೈಲ್ ಫುಲ್ ಚಾರ್ಜ್ ಅಲ್ಲಿ ಇದ್ರು ಹಲೋ ಕೇಳಿಸ್ತಾ ಇಲ್ಲ, ಹಲೋ ಹಲೋ ಹಲೋ, ಇದೆಲ್ಲ ಬೇಕಾ ನಿಮಗೆ? ದುಡ್ಡು ಬೇಕು. ಮಸ್ತಾನ್ ಬಾಯ್ ನೀನ್ ಕೊಟ್ಟಿರೋ ಒಡವೆಗೆ 2 ಲಕ್ಷ ರೂಪಾಯಿ ಬರುತ್ತೆ, ತಗೋ. ಅಲ್ಲ ಸಾಕ್ಷಿಯಾಗಿ ದೊಡ್ಡನ ಹತ್ರ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ, ಅದನ್ನ ತೀರಿಸ್ತೀನಿ. ಒಂದ್ ನಿಮಿಷ ನಿಂತ್ಕೋ, ಅದ್ನೇ ಕ್ಲಾಸಲ್ಲಿ
ಆ ಮುಸಲ್ಮಾನರು ನಮ್ಮ ಹಿಂದೂಗಳನ್ನ ಹೊಡಿತಾ ಇದ್ರೆ ನೀನು ಒಂದ್ ತೊಣ್ಣೆ ತಗೊಂಬಣ್ಣ ಹೋಗೋಣ. ಬಂದೆ ಬಂದೆ ಅವ್ರನ್ನ ಜೀವತ್ವಾಗಿ ಬಿಡಬಾರ್ದಣ್ಣ. ಬಿಡಬಾರ್ದು ಬಿಡಬಾರ್ದು ನವೀನಿ. ಏ ನೀ ನಿಂತ್ಕೊಳ್ಳೋ, ಎಲ್ಲಿಗೋ ಹೊರಟೆ? ಅವ್ರ ಜೊತೆ ಹೋಗ್ತೀನಪ್ಪ, ದೊಣ್ಣೆ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ. ಬಾಯ್ ಮುಚ್ಕೊಂಡ್ ಒಳಗ್ ಹೋಗ, ಅವ್ರಿಗಂತೂ ಕೆಲ್ಸವಿಲ್ಲ. ಅಲ್ಲಪ್ಪ, ಒಬ್ಬ ಹಿಂದೂ ಹುಡುಗನ್ನ ಅವ್ನ್ ಇವ್ನ್ಗ್ ಹೊಡೆದ, ಇವ್ನ್ ಅವ್ನ್ಗ್ ಹೊಡೆದ, ಹೊಡೆದಾಡ್ಕೊಂಡವ್ರು ಇಬ್ರು ರಾಜಿಯಾಗಿ ಆಟ ಆಡ್ತಿದ್ದಾರೆ. ಈ ಗುಂಪಕ್ ಬೇರೆ ಕೆಲ್ಸವಿಲ್ಲ, ಇಂಥದ್ದೇ ಸಮಯ ಕಾಯ್ತಿರ್ತಾರೆ ತೊಂಬಿ ಎಬ್ಸಕ್ಕೆ. ಅವ್ರ ಜೊತೆ ಇವ್ನು ಹೊರಟಾ, ಹೋಗೋ ಒಳಗೆ ಹೋಗ. ಏ ನಂಗ್ ಅದ್ರ ಕೈ ಇಟ್ಕೊಂಡು ನೋಡ್ತಾ ಇದ್ದೀಯ ಸೋದ್ರ ನೋಡ್ದಾಗೆ? ನೀನು ಮನೆ ಹೊಡಿಕ್ ಹೋಗಿ ಇವ್ರ ಬಕೆಟ್ ನೀರ್ ತಗೊಂಡ್ಬಂದು ಮನೆ ಅನ್ಸತ್ ತಾನೆ? ನಿಮ್ಗೆ ತಲೆಗೆ ಕೆಟ್ಟಿದ್ಯಾ? ಅಲ್ಲೆಲ್ಲ ಹತ್ಕೊಂಡು ಉರಿತಾ ಇದ್ರೆ ನಮ್ಮ ಮನೆಗೆ ಯಾಕೆ ನೀರ್ ಹತ್ತಿದ್ದೀರಾ? ಏಯ್ ತಲೆ ಕೆಟ್ಟಿರೋದು ನಿನಗೆ, ದೂರದಲ್ಲೆಲ್ಲ ಉರಿತಾ ಇರೋ ಬೆಂಕಿ ಕಿಡಿ ಗಾಳಿಲ್ ಬಂದು ನಮ್ಮನೆ ಎತ್ಕೊಂಡು ಉರಿಯಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಮ್ಮ ಮನೆ ನಾನು ಈಗಲೇ ನೆನೆಸ್ತಾ ಇದ್ದೀನಿ. ದೂರ ಆಲೋಚನೆ ಜಾಸ್ತಿ ನನಗೆ. ನೀವ್ಯಾಕೆ ಮತ್ತವ್ರ ತಡಿತಾ ಇದ್ದೀರಾ? ನಾನ್ ತಡಿತಾ ಇರೋದು ಮನುಷ್ಯರನ್ನ, ಮತಾನಲ್ಲ. ಅಣ್ಣ, ಈ ಸಾಬ್ರು ನಮ್ಮ ಹತ್ತು ಜನ ಹಿಂದೂಗಳನ್ನ ಕೊಂದ್ಬಿಟ್ರು, ಗೊತ್ತಾ ನಿಮ್ಗೆ? ಹೇಯ್, ಅವ್ರ್ಯಾರು ಹತ್ತು ಜನ ಹಿಂದೂಗಳನ್ನ ಕೊಂದ್ರು ಅಂತ ನೀವು ನಮ್ಮವನೇ ಆದ ಮಸ್ತಾನ್ ಬಾಯಿನ್ ಕೊಲ್ತೀರೇನೋ? ಹಾಗಾದ್ರೆ ನನ್ ಕೊಲ್ಲಿ. ಓಹೋ, ನೀವ್ ಬರೀ ಮುಸಲ್ಮಾನರನ್ನ ಕೊಲ್ಲೋದು? ಈಗ ನನ್ ಕೊಲ್ಲಿ, ನಾನು ಮುಸಲ್ಮಾನ, ಇದು ನನ್ನ ಕುಟುಂಬ, ಇವ್ ನನ್ನ ತಮ್ಮ, ಈಕೆ ನನ್ನ ತಾಯಿ, ಇವರೆಲ್ಲ ನನ್ನ ಮಕ್ಕಳು, ಕೊಲ್ರೋ ನನ್ ಕೊಲ್ಲಿ. ಅಯ್ಯೋ, ನಿಂಗೆ ಏನು ಗೊತ್ತಾಗಲ್ಲ ಕಣ್ಣ, ಬರೋಣ ಈ ಕಡೆ, ಅವ್ರನ್ನೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಬರ್ತೀನಿ. ಬೆಂಕಿ ಹಚ್ಚಿ ಸುಡುವಂತ ತಪ್ಪು ಏನ್ ಮಾಡಿದಾರೆ ಇವರು? ಮಸ್ತಾನ್ ಬಾಯಿ ನಿಮ್ಗೆ ಯಾರಿಗಾರು ಮೋಸ ಮಾಡಿದಾನ? ಏಯ್, ನಿಮ್ಮ ಅಪ್ಪನ ಹೆಣ ಹೊರಗೆ ಬಂದಿದ್ದಾನೆ, ಇವತ್ತು ಅವನ ಮನೆಗೆ ಬೆಂಕಿ ಹಚ್ಚಿ ಸುಡೋಕ್ ಬಂದಿದ್ದೀರಾ? ಅವನೇನು ಮಾಡ್ಲಿಲ್ಲ, ಅವನು ಮತ ಮಾಡ್ತು. ಅಲ್ಲ, ನೀನ್ ಮಾಡ್ತಾ ಇದೀಯ, ಸಿಗರೇಟ್ ಸೇದಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋತಾ ಇದೀಯ, ಜೊತೆಗೆ ಸುತ್ತ ಇರೋರ ಆರೋಗ್ಯನ ಹಾಳು ಮಾಡ್ತಾ ಇದೀಯ. ಸಿಗರೇಟ್ಗೋ ಮತಕ್ಕೋ ಯಾಕ್ರೆ ಲಿಂಕ್ ಮಾಡ್ತೀರಾ? ಈ ಸಿಗರೇಟ್ ಅನ್ನೋದು ಎಂಥ ಮಾರಕವಾದದ್ದು, ಅದಕ್ಕಿಂತ ಕೆಟ್ಟ ರೋಗ ಈ ಮತ ಅನ್ನೋದು. ಯಾವತ್ತೋ ಯಾರೋ ಒಂದು ತೆವಲಿಗೆ ಹಚ್ಚಿದೆ ಬೆಂಕಿ, ಇವತ್ತು ನಿನ್ನೂ ಸುಟ್ಟು ನಿನ್ನ ಸುತ್ತಮುತ್ತ ಇರೋನು ಸುಡ್ತಾ ಇದೆ. ಅರ್ಥ ಆಯ್ತೇನ್ರೋ ಅವಿವೇಕಿಗಳ? ಮನುಷ್ಯ ಮನುಷ್ಯನ್ ಕೊಲ್ಬೇಕು ಅಂತ ಯಾವ ಮತದಲ್ಲೂ ಹೇಳಿಲ್ಲ, ಯಾವ ಧರ್ಮದಲ್ಲೂ ಸಾರಿಲ್ಲ. ಹಾಗಿದ್ದಿದ್ರೆ ಈ ಭೂಮಿ ಮೇಲೆ ಮನುಷ್ಯ ಯಾರು ಉಳಿತಾನೆ ಇರಲಿಲ್ಲ, ಮನುಕುಲ ನಾಶ ಆಗ್ಬಿಡೋದು. ಮನುಷ್ಯತ್ವಕ್ಕೆ ಬೆಲೆ ಕೊಡುದು ಮತಕ್ಕಲ್ಲ, ಪ್ರೀತಿ ಗುಲಾಮನಾಗ್ಬೇಕು, ದ್ವೇಷಕ್ಕಲ್ಲ, ಧರ್ಮಕ್ಕೆ ದಾಸನಾಗ್ಬೇಕು, ಅಧರ್ಮಕ್ಕಲ್ಲ. ನಿಮ್ಮಿ, ನಮ್ಮ ಮನೇಲಿ ಈರುಳ್ಳಿ ಬದಲು ಸೌತೆ ಕೇಳ್ತಾ ಇದೆ. ನೀ ಬರ್ದಿದ್ ಆಯ್ತ ಮಗಳೆ? ಹ್ಮ್, ಬೇಗ ಬರಿ. ಎಷ್ಟು ಪುತ್ರ, ಇದನ್ನ ತಗೊಂಡು ಎರಡು ವರ್ಷ ಆಯ್ತು, ಇನ್ನು ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಇದೆಯಲ್ಲೋ. ಈ ಬೂಸ್ಟ್ ಕುಡಿ, ಎಲ್ಲ ಸರಿಯಾಗುತ್ತೆ. ಆಡ್ದಿದ್ರೆ ಬಿಡು, ದಿನಪೂರ್ತಿ ಇದನ್ನೇ ಮಾಡು. ಅಲ್ಲಿಂದ ಇಲ್ಲಿಗೆ ಬಾ, ಇಲ್ಲಿಂದ ಅಲ್ಲಿಗೆ ಹೋಗು, ಹೋಗು. ಆ ಮಗಳೇ, ಬರಿತಾ ಇದೀಯಾ? ಬರೆದು ಬರೆದು ಸುಸ್ತಾಗಿದೆಯಾ? ತಗೋ ಬೂಸ್ಟ್ ಕುಡಿ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ. ಬೂಸ್ಟ್ ಕುಡಿದ್ರೆ ಇನ್ನೂ ಬೆಸ್ಟ್ ಆಗಿ ಬರೀಬಹುದು. ತಗೋ ಬೂಸ್ಟ್ ಕುಡಿ. ಬೂಸ್ಟ್ ಕುಡಿ ಅಂದ್ರೆ ಗೋಸ್ಟ್ ತರ ನೋಡ್ತಾ ಇದ್ದಾಳೆ. ಬೇಡ ಬಿಡು. ಏನ್ ಮಗನೇ, ಲೆಕ್ಕ ಬರೀತಾ ಇದೀಯಾ? ವೆರಿ ಗುಡ್, ವೆರಿ ಗುಡ್. ಬೂಸ್ಟ್ ಕುಡಿ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ನಂಗೇನ್ ಬೇಡ. ಯಾಕೋ ಬೇಡ ಕುಡಿಯಲೆ? ಏನ್ ಮನೆಯವರೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದೀರಾ? ನಿನ್ ಬೇಡ ಅಂದ್ರೆ ಬಿಡೋರು ಯಾರು? ಕುಡಿಯೋ ಕುಡಿಯಲೆ, ಕುಡಿಯೋ. ಬಾಯ್ ಒರೆಸ್ಕೋ. ತಗೋಣ ಬೂಸ್ಟ್ ಕುಡಿ. ಈಗ ತಾನೆ ಕುಡಿಸಿದ್ರಲ್ಲ ಈ ಶುಗರ್ನೆಸ್ ಕಾಫಿನ, ಈ ವಾಸನೆ ಹೋಗ್ಬೇಕು ಅಂದ್ರೆ ಎರಡ್ ಸಲ ಹೊಲಿಸ್ಬೇಕು. ಶುಗರ್ಲೆಸ್ ಕಾಫಿ ಮಾಡಿದ್ದು ತಮಗೆ ಅಂತ ಗೊತ್ತಾಯ್ತು ಅಮ್ಮ, ರೆಡಿ ಮಾಡ್ದೆ. ಆಹಾ, ಯಜಮಾನ್ರೆ
ಇದು ತಮ್ಗೆ ಅಂತ. ಒಂದು ಕೆಲ್ಸಲ ಚೆನ್ನಾಗಿ ಓದ್ಕೊಂಡು ಒಪ್ಪಿಗೆ ಆದ್ರೆ ಸೈನ್ ಮಾಡಿ. ಒಪ್ಪಿಗೆ ಆಗದೆ ಇದ್ರೆ ನಮ್ ದಾರಿ ಅಷ್ಟುರ ಯಾಕೆ ಹೋಗ್ತೀರಾ? ಕೊಡಿ ಕೊಡಿ ಕೊಡಿ. ಹಾ ನಿಮಗು ಅಂದರೆ ನಾರಾಯಣ ಮೂರ್ತಿಯಾದ ನಾನು, ನಮಗು ಅಂದರೆ ಕುಟುಂಬದ ಸದಸ್ಯರಿಗೂ ನಡುವೆ ಒಂದು ಒಪ್ಪಂದದ ಪತವು. ಪತ? ಓಹೋಹೋ ಪತ್ರ. ರಾವತ್ತಲ್ಲಿ ಪೆನ್ ಕೊಡಿಲಿ. ಕನ್ನಡ ಪದಗಳನ್ನ ಸರಿಯಾಗಿ ಬರೀದೆ ಇರೋದು, ಜನ್ಮ ಕೊಟ್ಟ ತಾಯಿಗೆ ಅವಮಾನ ಮಾಡೋದು ಎರಡೂ ಒಂದೇನೆ. ಕಾಲೇಜ್ ಹೋಗ್ತಾ ಇದೆಯಾ? ಕನ್ನಡ ಸರಿಯಾಗಿ ಬರೀ ಬರೋದಿಲ್ಲ ನಮ್ಮ ನಿಂಗೆ. ಇದನ್ನೆಲ್ಲ ಕರೆಕ್ಟ್ ಮಾಡಕ್ ಬರುತ್ತೆ, ನಿನ್ ಬುದ್ಧಿನ ಕರೆಕ್ಟ್ ಮಾಡ್ಕೊಳಕ್ ಬರೋದಿಲ್ವಾ? ಸರಿಯಾಗಿ ಹೇಳಿದ್ರಿ. ಅವನ್ ಎಡಿಟರ್ ಅಲ್ವೇನಮ್ಮ, ಕರೆಕ್ಷನ್ ಮಾಡೋದೇ ಅವನ್ ಕೆಲ್ಸ. ಇರೋ ಸುಬ್ಬು, ನಾ ಸೀರಿಯಸ್ ಆಗಿದ್ದೀನಿ ಅಂತ ಹಣ್ಣೆಲ್ಲ ತಂದ್ಬಿಟ್ಟಿದ್ಯಾ? ನಿನಗಲ್ವೋ, ನಮ್ಮನೆಗೆ ಪತ್ರ ಕೊಡು. ನಿಮಗೂ ಅಂದ್ರೆ ನಿನಗೋ, ನಮಗೂ ಅಂದ್ರೆ ಕುಟುಂಬದ ಸದಸ್ಯರೆಲ್ಲರಿಗೂ ನಡುವೆ ಆದ ಒಂದು ಒಪ್ಪಂದದ ಪತ್ರ. ನಾರಾಯಣ ಮೂರ್ತಿಯಾದ ನಾನು ಇನ್ನು ಮುಂದೆ ಮನೆಯ ವಿಷಯ ಮತ್ತು ಕಚೇರಿಯ ವಿಷಯ ಹೊರತುಪಡಿಸಿ ಹೊರಗಡೆ ನಡೆಯುವ ಯಾವುದೇ ವಿಷಯಕ್ಕೂ ತಲೆ ಹಾಕುವುದಿಲ್ಲ. ನನ್ನನ್ನೇ ನಂಬಿರುವ ನನ್ನ ಕುಟುಂಬದ ಜವಾಬ್ದಾರಿಯನ್ನು ಅರಿತು ನಡೆದುಕೊಳ್ಳುತ್ತೇನೆಂದು ಈ ಮೂಲಕ ನಾನು ಪ್ರಮಾಣೀಕರಿಸುತ್ತೇನೆ. ಸೈನ್ ಹಾಕೋ. ಮಾಡು. ನಾನ್ ಯಾಕೋ ಮಾಡ್ಲಿ? ನಿಂತಾನೆ ಓದಿದ್ದು. ಸಾಕ್ಷಿಗೆ ಸೈನ್ ಮಾಡೋ. ಓ ಹಾಗಾ. ನಾರಾಯಣ ಮೂರ್ತಿ, ನಾರಾಯಣ ಮೂರ್ತಿ, ಎಂಥ ಒಳ್ಳೆ ಕೆಲಸ ಮಾಡ್ದಯ್ಯ ನೀನ್. ಕಾಪಾಡಿದ ಬಸ್ತಾನಲ್ಲಪ್ಪ ಸಾಕ್ಷಾತ್ ನನ್ನ. ನಿನಗೇನಯ್ಯ, ಊರಿಗೆ ಮುಂಚೆನೆ ಮನೇನ ಒದ್ದೆ ಮಾಡಿ ಹಾಕಿದ್ದೆ. ಸಾಕ್ ಸುಮ್ನೆಯ, ಅವನಿಗೆ 2 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ ನಾನು. ಅವನೇನಾದ್ರು ನಿಗದ್ಕೊಂಡ್ಬಿಟ್ಟಿದ್ರೆ ನನ್ನ 2 ಲಕ್ಷ ರೂಪಾಯಿಗೆ ಪಗ್ನಾಮ ಆಗೋಗಿರೋದು. ಅಪ್ಪಿ ತಪ್ಪಿ ಅವನೇನಾದ್ರು ಸತ್ತೋಗ್ಬಿಟ್ಟಿದ್ರೆ ಇಡೀ ಸಿಂಪತಿ ಎಲ್ಲ ಅವನ ಫ್ಯಾಮಿಲಿ ಕಡೆ ಚೆನ್ನಾಗ್ಬಿಟ್ಟಿರೋದು. ಆಗ ನೀವಿಬ್ರು ಸುಮ್ನೆ ಇರ್ತಾ ಇದ್ರ, ಕಟ್ಟೆ ಪಂಚಾಯ್ತಿ ಮಾಡಿ ಅವ್ರ ಫ್ಯಾಮಿಲಿಗೆ ಒಡವೆನೆಲ್ಲ ವಾಪಸ್ ಕೊಡಿಸ್ಬಿಡ್ತಾ ಇದ್ರಿ. ಅಯ್ಯೋಯ್ಯೋ, ಏನೇ ಅದು, ತಲೆಗೆ ಏಟು ಜಾಸ್ತಿ ಬಿದ್ದಂಗದೆ. ಛೇ, ನಾನಾದ್ರೂ ರಕ್ತ ಕೊಡೋಣ ಅಂದ್ರೆ ಮ್ಯಾಚ್ ಆಗಲ್ವೇ? ನಿಂದು ಎ ಪಾಸಿಟಿವ್, ನಂದು ಬಿ ನೆಗೆಟಿವ್. ನಿಂದು ಬಿ ನೆಗೆಟಿವ್? ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಬ್ಬ ಪೇಷಂಟ್ ಗೆ ನಿನ್ ಗ್ರೂಪಿನ ಬ್ಲಡ್ ಬೇಕಂತೆ. ರೆಡಿ ರೆಡಿ ಹೋಗೋಣ. ಅಯ್ಯೋ ನಾನು ಮತ್ತೆ ಕಂಡ್ಕೊಂಡವ್ರಿಗೆಲ್ಲ ಬ್ಲಡ್ ಕೊಡಕ್ಕೆ ನಾನೇ ಬ್ಲಡ್ ಬ್ಯಾಂಕ್ ಇರೆಯ ಬೇಡ ಕಡೆ ನಿನ್ ಕೈ ಬಿಟ್ಬಿಡಯ. ಇದನ್ನ ಏನಮ್ಮ ಮಾಡೋದು? ಎಷ್ಟು ವರ್ಷನೇ ಕೆಲಸ ಮಾಡ್ತಿದ್ದೀರಾ ಮಿಸ್ಟರ್ ಪ್ರಸಾದ್? ಕಟಿಂಗು ಫಿನಿಷಿಂಗ್ ಎಲ್ಲ ನೀಟಾಗಿ. ಈ ತರ ವೈಲೆನ್ಸ್ ಮ್ಯಾಟರ್ನೆಲ್ಲ ಹೆಡ್ಲೈನ್ಸ್ ಅಲ್ಲಿ ಹಾಕ್ಬೇಡ್ರಿ, ಜನಗಳಿಗೆ ನಾವೇ ಪ್ರಚೋದನೆ ಮಾಡ್ದಾಗತ್ತೆ. ಹಾ, ಭದ್ರಾವತಿಲಿ ಒಂದು ಹುಡುಗಿ ಎರಡೂ ಕೈ ಇಲ್ಲದೆ ಕಾಲಲ್ಲೇ ವೆರೈಟಿ ವೆರೈಟಿ ಪೇಂಟಿಂಗ್ ಮಾಡ್ತಾಳೆ, ಅದನ್ನ ಹೆಡ್ಲೈನ್ಸ್ ಅಲ್ಲ. ಬೇರೆಯವ್ರಿಗೆ ಸ್ಫೂರ್ತಿ ಸಿಕ್ಕಿ. ಸರಿ ಸರ್. ಏನೋ ಯಜಮಾನ್ ಕರೀತಿದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ನಾರಾಯಣ ಮೂರ್ತಿ. ಕೂತ್ಕೊಳ್ಳಿ. ಮಿಸ್ಟರ್ ನಾರಾಯಣ ಮೂರ್ತಿ, ನಾಡಿದ್ದು ಗೋಲ್ಡನ್ ಪಾರ್ಕ್ ಅಲ್ಲಿ ಇಂಟರ್ನ್ಯಾಷನಲ್ ಮಾಡೆಲ್ಸ್ ಬಂದು ಒಂದು ಶೋ ಮಾಡ್ತಿದ್ದಾರೆ, ಅದಕ್ಕೆ ಈ ಫೋಟೋಸ್ನ ನಮ್ಮ ಪೇಪರ್ ಫ್ರಂಟ್ ಪೇಜ್ ಅಲ್ಲಿ ಪ್ರಿಂಟ್ ಮಾಡಿ. ಇದನ್ನ ನಮ್ಮ ಫ್ರಂಟ್ ಪೇಜ್ ಅಲ್ಲಿ ಹಾಕ್ಬೇಕಾ ಸರ್? ಎಸ್. ನಮ್ಮ ದೇಶದಲ್ಲಿ ರೈತರ ಕಣ್ಣೀರು ಬಡವರ ಹಸಿವಿಗಿಂತಾನು ಇದು ಮುಖ್ಯ ಅಲ್ಲ ಸರ್. ಸಾರಿ ಸರ್, ನಾನಿದನ್ನ ಫ್ರಂಟ್ ಪೇಜ್ ಹಾಕೋದಿಲ್ಲ. ನೋಡಿ ಮಿಸ್ಟರ್ ನಾರಾಯಣ ಮೂರ್ತಿ, ಈ ಕಣ್ಣೀರು ಬಡತನ ಹಸಿವು ಯಾವತ್ತೂ ನಮ್ಮ ದೇಶದಲ್ಲಿ ಕಡಿಮೆ ಆಗುದಿಲ್ಲ, ಅದ್ರ ಬಗ್ಗೆ ನಮ್ಗೆ ಯಾಕೆ ಚಿಂತೆ? ನೀವಿದನ್ ಪ್ರಿಂಟ್ ಮಾಡಿ, ನೋಡಕ್ಕೂ ಅಂದವಾಗಿರುತ್ತೆ, ನಮಗೂ ದುಡ್ಡು ಬರುತ್ತೆ. ಕೇವಲ ಹಣಕ್ಕೋಸ್ಕರ ಇಂಥ ಮಾನಗೆಟ್ಟ ಫೋಟೋಗಳನ್ನ ಹಾಕಿ ನಮ್ಮ ಪೇಪರ್ನ ಕೆಳಮಟ್ಟಕ್ಕೆ ತರಬೇಡಿ ಸರ್. ಮಿಸ್ಟರ್ ನಾರಾಯಣ ಮೂರ್ತಿ, ನಮ್ಮ ದೇಶದಲ್ಲಿ ಬಡತನ ಕಡಿಮೆ ಆಗದೇ ಇರ್ಬೋದು, ಆದ್ರೆ ಕೂಲಿ ಮಾಡೋರು ಕೂಡ ಮೈ ತುಂಬಾ ಸರಿ ಹೊತ್ಕೊಂಡು ಬದುಕು ನಡೆಸ್ತಾರೆ. ಇಲ್ಲ ನೋಡಿ, ಇದು ನಮ್ಮ ಮಣ್ಣು ಸಂಸ್ಕೃತಿ ಅದಲ್ಲ. ಪ್ರಪಂಚದಲ್ಲಿ ಪತ್ರಿಕೆಯ ಪಾತ್ರ ಬಹಳ ಮಹತ್ವವಾದದ್ದು. ಒಂದು ದೇಶದ ಭವಿಷ್ಯನ ಬದಲಾಯಿಸುವ ಶಕ್ತಿ ಒಂದು ಪತ್ರಿಕೆಗಿದೆ. ಅಂತ ಪವಿತ್ರವಾದ ವೃತ್ತಿನ ಕೇವಲ ಹಣಕ್ಕೋಸ್ಕರ ಯಾಕೆ ಸರ್ ನಡೆಸ್ತೀರಾ? ಕ್ಲೋಸ್ ಮಾಡಿ. ಮಿಸ್ಟರ್ ನಾರಾಯಣ ಮೂರ್ತಿ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ನೋ ಸರ್, ಯು ಆರ್ ಕ್ರಾಸಿಂಗ್ ಯುವರ್ ಮಾರಲ್ಸ್. ವೃತ್ತಿ ಧರ್ಮ ಅನ್ನೋದೊಂದಿದೆ, ಅದನ್ನ ಕೊಂದು ನೀವು ಬದುಕಬಹುದು, ಆದರೆ ನಾನು ಸತ್ತೋಗ್ತೀನಿ. ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ.
ಮೈ ಡಿಯರ್ ಲಕ್ಷ್ಮಿ, ಯು ಲೈಕ್ ಮೀ? ಏನ್ ಸಾಹೇಬ್ರು, ಇವತ್ತು ತುಂಬಾ ಮೂಡಲ್ ಇದ್ದಂಗೆ ಇದ್ದೀರಿ. ಈಗ ಮಂಚ ಹಾಕ್ಬಿಟ್ಟಿದ್ದೀರಲ್ಲ, ನಿಮ್ ಎರಡನೇ ಹೆಂಡತಿ ಮುಂಚ್ಕೊಳ್ಳಲ್ವೇನು? ಎರಡನೇ ಹೆಂಡತಿನ? ಅವ್ರಿಗೆ ಡೈವರ್ಸ್ ಮಾಡ್ಬಿಟ್ಟೆ, ರಾಜೀನಾಮೆ. ನಾಳೆಯಿಂದ ನಮ್ ಜೀವನದ ಗತಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಬೇರೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೀನಿ, ಒಂದ್ ತಿಂಗಳಲ್ಲಿ ಸಿಗುತ್ತೆ. ಹಾಗಾದ್ರೆ ಒಂದ್ ತಿಂಗಳು ನಾವೇನು ತಿನ್ನೋ ಹಾಗಿಲ್ವೇನು? ಯಾಕೆ, ಇದೆಯಲ್ಲ ನಂದು, ತಿನ್ಬೋದಲ್ಲ. ನೀವ್ಯಾರು ತಲೆ ತಿಂದೆ ಹೋದ್ರೆ ಸಾಕು. ಅಲ್ಲ ರೀ, ತಿಂಗಳಿಗೆ ಬರೋ ಸಂಬಳದಲ್ಲಿ ಒಂದ್ 10 ರೂಪಾಯಿ ಅದು ಉಳಿಸ್ತೀರಾ, ಅಲ್ಲಿಗಲ್ಲಿಗೆ ಸರಿ ಮಾಡ್ಬಿಡ್ತೀರಾ. ಒಂದೇ ತಾರೀಕು ಸಂಬಳ ಬಂದ್ರೆ ಎರಡನೇ ತಾರೀಕೇ ಜೇಬ್ ಖಾಲಿ. ಅಂತದ್ರಲ್ಲಿ ಒಂದು ತಿಂಗಳು ಸಂಬಳ ಬರದೆ ಹೋದ್ರೆ ಹೊಟ್ಟೆಗೇನ್ರಿ ತಿನ್ನೋದು? ಚಿಂತೆ ಮಾಡ್ಬೇಡ ಲಕ್ಷ್ಮಿ, ನಾ ನಿಮ್ಮನ್ನೆಲ್ಲ ಉಪವಾಸ ಕೆಡು ಬಿಡ್ತೀನ, ಬೇರೆ ಉದ್ಯೋಗ ಮಾಡ್ತೀನಿ. ಏನ್ ಮಾಡ್ತೀರಿ? ಚೆನ್ನಾಗಿದ್ಯಪ್ಪ. ಚೆನ್ನಾಗಿದೆ ತಗೊಳ್ಳಿ. ಹಪ್ಳ 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 ರುಚಿಯಾದ ಹಪ್ಳ, ದಯವಿಟ್ಟು ತಗೊಳ್ಳಿ, ಶುಚಿಯಾದ ಹಪ್ಳ. ಏ ಓಲ್ಡ್ ಮ್ಯಾನ್. ಏ ಯಾರು? ನಾನಾ? ನಿನ್ನೇ. ಇಲ್ಲಿ ನನ್ನನ್ ಬಿಟ್ಟು ಬೇರೆ ಯಾರು ಮರ ಆಗಿಲ್ಲ. ಯಾಕೆ? ಇದು ನನ್ನ ಏರಿಯಾ. ನಿನ್ನ ಏರಿಯಾನ? ಹೌದು, ಆ ಬಸ್ ಸ್ಟಾಪ್ ಇಂದ ಕುವೆಂಪು ಸರ್ಕಲ್ ವರ್ಗೂ ನನ್ನ ಏರಿಯಾನೆ. ಇಲ್ಲಿ ನನ್ನನ್ ಬಿಟ್ಟು ಬೇರೆ ಯಾರು ಹಪ್ಳ ಮರ ಆಗಿಲ್ಲ. ನೀನೇನಾದ್ರೂ ಮಾರಿದ್ರೆ ಈ ಏರಿಯಾದ ಕರಿಂಬಾಯಿಗೆ ಹೇಳ್ತೀನಿ. ನೀನ್ ಕರಿಂಬಾಯಿ ಹೇಳಿದ್ರೆ ನಾನು ಅವರಣ್ಣ ನದಿಂಬಾಯಿಗೆ ಹೇಳ್ತೀನಿ. ನೀವು ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತೀರಾ. ನಾನ್ ಮಾರೋ ಜಗದಲ್ಲೇ ನೀವು ಮರಿ. ನನ್ ಹೊಟ್ಟೆ ಮೇಲೆ ಅಪ್ರೆ ಹೊಡಿತೀರಾ? ಒಂದ್ ಕೆಲಸ ಮಾಡೋಣ, ನೀವ್ ಆ ಕಡೆ ಮರಿ, ನಾನು ಈ ಕಡೆ ಮಾರ್ತೀನಿ, ಸರಿನಾ? ಸರಿ, ಗುಡ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮ ಅಮೂಲ್ಯವಾದ ಸಮಯನ ಒಂದ್ ನಿಮಿಷ ನನಗೋಸ್ಕರ ಮೀಸಲಾಗಿಡ್ತೀರಾ? ಏನಪ್ಪ ಅದು? ಹೆಸರು ಬೇಳೆ, ಅಕ್ಕಿ ಹಿಟ್ಟು, ಮೆಣಸು, ಈ ಮೂರು ಬೆರೆಸಿದ ಅಡಿಗಿನ ನೀವು ಯಾವತ್ತಾರ ತಿಂದಿದ್ದೀರಾ? ಅಂದ್ರೆ ಈ ಮೂರರಿಂದ ತಯಾರಾದ ರುಚಿಕರವಾದ ಪ್ರಾಡಕ್ಟ್ ನನ್ನ ಹತ್ರ ಇದೆ. ಏನದು? ಹಪ್ಪಳ ಡಂಡಣ, ಬಹಳ ರುಚಿಯಾಗಿರುತ್ತೆ ಮೇಡಮ್. ಒಂದು ಪ್ಯಾಕೆಟ್ 40 ರೂಪಾಯಿ, ದಯವಿಟ್ಟು ತಗೊಳ್ಳಿ ಮೇಡಮ್. ಮಾಡೋದ್ ಬೇರೆ ಕೆಲಸ ಇಲ್ವೇನಯ್ಯ, ಒಂದ್ ಹಪ್ಪಳ ಬಾರಕ್ಕೆ ದೊಡ್ಡ ಸ್ಟೋರಿನೇ ಹೇಳ್ತೀಯ. ಮುಖ ನೋಡು ಮುಖ. ಮೇಡಮ್ ಒಂದ್ಸಲ ಸುಮ್ಮನಿದ್ರೆ ಸರಿ ಈಗ. ಅಮ್ಮ ರುಚಿಕರವಾದ ಸುಚಿಕರವಾದ ಹಪ್ಪಳ ತಗೊಳ್ಳಿ, ಒಂದು ಪ್ಯಾಕೆಟ್ 40 ರೂಪಾಯಿ. ಕಬಾಬ್ ಇದ್ರೆ ಹೇಳು, ತಗೊಂತೀನಿ. ಹಪ್ಪಳ ಅಂತ ಹಪ್ಪಳ, ಓಕೆ ಕೆಲಸ ನೋಡಯ್ಯ. ಹಮಾಮ್ ಇದೆ ತಗೋತೀರಾ? ಹೆಸರು ಬೇಳೆ, ಅಕ್ಕಿ ಹಿಟ್ಟು, ಮೆಣಸು ಸೇರಿದ್ರೆ ಏನಾಗುತ್ತೆ? ಏನಾಗುತ್ತೆ? ಫಸ್ಟ್ ಕ್ಲಾಸ್ ಹಪ್ಪಳ ಆಗುತ್ತೆ, ಒಂದು ಪ್ಯಾಕೆಟ್ 40 ರೂಪಾಯಿ ತಗೊಳ್ಳಿ ಸರ್. ಚಂದ ಮಾಮ ಕತೆ ಹೇಳ್ತಿದ್ಯಾ ರೈಟ್ ಹೇಳಯ್ಯ? ಅಯ್ಯೋ ಬಾಸು, ನೀನ್ ನಂಗಿನ್ನ ದೊಡ್ಡವನು. ಒಂದ್ ಹಪ್ಪಳ ಮಾರಕ್ಕೂ ಬರಲ್ವಲ್ಲ ಬಾಸು. ವ್ಯಾಪಾರ ಮಾಡೋದು ಒಂದ್ ಟೆಕ್ನಿಕ್. ಇವಾಗ ನಾನ್ ಮಾಡ್ತೀನಿ, ನೀನ್ ನನ್ ನೋಡ್ಕೊಳ್ತು. ಅಕ್ಕ ಅಕ್ಕ ಹಪ್ಪಳ ತಗೊಳ್ಳಿ ಅಕ್ಕ, ತುಂಬಾ ರುಚಿಯಾಗಿದೆ. ಪ್ಯಾಕೆಟಿಂಗ್ 40 ರೂಪಾಯಿ ಕಣಕ್ಕ, ಕಾಸ್ ಬೇಕಾದ್ರೆ ನಾಳೆ ಕೊಡಿ ಅಕ್ಕ. ನಾಳೆವರೆಗೂ ಯಾಕಪ್ಪ? ತಗೋ, 2 ಪ್ಯಾಕೆಟ್ ತಗೊಳ್ಳಿ ಅಕ್ಕ. ಬೇಕಾದ್ರೆ 5 ರೂಪಾಯಿ ಕಡಿಮೆ ಕೊಡಿ ಅಕ್ಕ. ಕೊಡು. 5 ರೂಪಾಯಿ ಚಿಲ್ಲರೆ ಇಲ್ಲ, ನಾಳೆ ಕೊಡ್ಲಕ್ಕ? ಪರವಾಗಿಲ್ಲ, ಅದನ್ನ ನೀನೇ ಇಟ್ಕೋ. ನೋಡಿದ್ಯಾ ಬಾಸು, ವ್ಯಾಪಾರ ಮಾಡೋದು ಹೇಗೆ ಅಂತ? ಬಹಳ ಕಿಲಾಡಿದ್ಯಾ ನೀನು, ಬಾ. ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ? ಅಯ್ಯೋ ಬಾಸು, ಅವ್ರಿದ್ರೆ ನಾನ್ ಯಾಕೆ ಈ ಕೆಲ್ಸಕ್ ಬರ್ತಿದ್ದೆ? ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಾನು ಅನಾಥ. ಹಗಲೆಲ್ಲ ಹಪ್ಪಳ ಮಾಡ್ತೀನಿ, 20-25 ರೂಪಾಯಿ ಸಂಪಾದನೆ ಮಾಡ್ತೀನಿ. ರಾತ್ರಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ, ಆ ಜಗಲ ಮೇಲೆ ಮಲಗ್ತೀನಿ.
ಐ ಸೇ ಸ್ಟಾಪ್ ದಿಸ್ ನಾನ್ಸೆನ್ಸ್. ಇದನ್ನೇ ನಿಮ್ ಮನೆ ಅಂತ ತಿಳ್ಕೊಂಡಿದ್ದೀರಾ? ಎಂತ ಮಗ ಸರ್ ಇವನು, ನನ್ ಮಾನ ಮರ್ಯಾದೆ ಎಲ್ಲ ಕಳೆದ ಹಾಕ್ಬಿಟ್ಟ. ಇವ್ರನ್ನ ಏನ್ ತಗೊಂಡ್ ಹೊಡಿಬೇಕಂತ ಸಾಕು. ಮೊದ್ಲು ನಿಮ್ ಬುದ್ಧಿಗೆ ಏನಾದ್ರು ತಗೊಂಡ್ ಹೊಡ್ಕೊಳ್ರಿ. ಪೇಪರ್ ಏನ್ರಿ ಇದು? ಪೇಪರ್ ಆಯ್ದು ಇಂಥ ಗಲೀಜ್ ಫೋಟೋಸ್ನ ನಿಮ್ ಪೇಪರ್ ಫ್ರಂಟ್ ಪೇಜ್ ಅಲ್ಲಿ ಪ್ರಿಂಟ್ ಮಾಡಿದಿರಲ್ಲ, ಇದರಿಂದ ನಿಮ್ ಮಕ್ಳು ಕುಳ್ಗೆಡೋದಲ್ದೆ ಬೇರೆಯವ್ರ ಮಕ್ಳು ಹಾಳಾಗಲ್ವಾ? ಬೆಸ್ಟ್ ನಟ್ಸ್ ಅವ್ರಿಗೆ ಸಮಾಜದ ಪ್ರಜ್ಞೆ ಇರಬೇಕು. ಇವತ್ತು ನಿಮ್ ಪತ್ರಿಕೆಯಿಂದ ಯುವಕರು ಹಾಳಾಗ್ತಾ ಇದಾರೆ. ತಪ್ಪು ನಿಮ್ಮಲ್ಲಿ ಇಟ್ಕೊಂಡು ನಿಮ್ ಮಕ್ಕಳನ್ನ ಯಾಕೆ ಹೊಡಿತೀರಾ? ಪ್ರಪಂಚದಲ್ಲಿ ಪತ್ರಿಕೆಯ ಪಾತ್ರ ಬಹಳ ಮಹತ್ವವಾದದ್ದು. ಒಂದು ದೇಶದ ಭವಿಷ್ಯನ ಬದಲಾಯಿಸುವ ಶಕ್ತಿ ಒಂದು ಪತ್ರಿಕೆಗೆ. ಅಂತ ಪವಿತ್ರವಾದ ವೃತ್ತಿನ ಕೇವಲ ಹಣಕ್ಕೋಸ್ಕರ ಯಾಕೆ ಸರ್ ನಡೆಸ್ತೀರಾ? ರುಚಿಯಾದ ಹಪ್ಪಳ, ಶುಚಿಯಾದ ಹಪ್ಪಳ. ಊಟದ ಜೊತೆ ಒಂದ್ ಹಪ್ಪಳ ಇದ್ರೆ ಉಪ್ಪಿನಕಾಯಿ ಪಲ್ಯ ಯಾವುದು ಬೇಡ. ಇನ್ನು ಹೇಳ್ಬೇಕು ಅಂತಂದ್ರೆ ಅನ್ನನು ಬೇಡ. ಇದನ್ನೇ ತಿಂದೆ ಹೊಟ್ಟೆ ತುಂಬಿಸ್ಕೋಬಹುದು. ಎಷ್ಟು ಪಾಕೆಟ್ಗೆ? 40 ರುಪೀಸ್ ಒನ್ ಪ್ಯಾಕೆಟ್. ನಮ್ಮ ಯಜಮಾನ್ರು ಕೂಡ ನಿಮ್ ಹಾಗೆ ಹಪ್ಪಳದ ಸೇಲ್ಸ್ ಮ್ಯಾನ್. ಈಗ ಹೇಳಿ ಎಷ್ಟು ಪ್ಯಾಕೆಟ್ಗೆ ಅಂತ. ನಿಮ್ ಯಜಮಾನ್ರ ಹೆಸರು ಹೇಳ್ಬಿಟ್ರೆ ಕಡಿಮೆ ಕೊಡೋಕ್ಕಾಗತ್ತಾ? ನೋ ಚೌಕಾಸಿ, ಫಿಕ್ಸ್ ರೇಟ್. ಬಸು ಎಲ್ಲ ಮಾರಾಯ್ತಾ? ಯಾರು ಇವರು? ಸೇಲ್ ಮಾಡಕ್ಕೆ ಇದು ಒಂಥರ ಟೆಕ್ನಿಕ್ ನೋಡ್ತಾ ಇರು. ಎಷ್ಟು ಉಳಿದಿದೆ? ಇನ್ನೆರಡು ಕೊಟ್ಟು ಬಿಟ್ರೆ ವ್ಯಾಪಾರ ಮುಗೀತು. ಅಯ್ಯೋ ಇದೆಲ್ಲ ತಗೊಳ ಮುಖ ಅಲ್ಲ ಬಸು, ನೀನು ಬೇರೆ ಯಾರನ್ನಾರು ನೋಡ್ಕೋ. ಏನಂದ್ರೆ? ಮುಖ ಮುಖ ಅಂದ್ರೆ ತೆಗೆದು ಬಾರಿಸ್ಬಿಡ್ತೀನಿ. ಸೇಲ್ಸ್ ಮ್ಯಾನ್ ಚಿಲ್ರೆ ಆಮೇಲೆ ಕೊಡ್ತೀನಿ. ಆಮೇಲೆ ನೀವೇನ್ರಿ ಕೊಡೋದು? ಮನೆಗೆ ಬನ್ನಿ, ನಾನು ಕೊಡ್ತೀನಿ. ಹೊಸ ಉದ್ಯೋಗ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ನಾನು ಹೇಳಿದ್ನಲ್ಲ ಇದೇ ಹುಡುಗನೇ, ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋಬೇಕು. ಸರಿ ನೋಡ್ಮರಿ, ನೀನು ಇವ್ರ ಜೊತೆ ಹೋಗು. ಮೂರತ್ ಊಟ ಹಾಕ್ತಾರೆ, ಬಟ್ಟೆ ಕೊಡ್ತಾರೆ, ಚೆನ್ನಾಗಿ ಓದಿಸ್ತಾರೆ. ಓದಿಸ್ತಾರೆ, ಆಟನೂ ಆಡಿಸ್ತಾರೆ. ನೀನ್ ನಂಗೆ ಇಷ್ಟೆಲ್ಲ ಮಾಡ್ತಿದ್ಯಲ್ಲ, ನೀನ್ ಯಾರು? ನಿನ್ ಫ್ರೆಂಡ್ ಅಂತ ತಿಳ್ಕೋ. ಬಾಸು ನಾಳೆಯಿಂದ ನನ್ನ ಹಪ್ಪಳ ಮರದ ಹಾಗೆ. ಹಪ್ಪಳ ಮರದ ನೀನ್ ನನ್ಗೆ ಹೇಳ್ಕೊಟ್ಟಿದ್ಯಾ ಅಲ್ವಾ? ನಾನ್ ಮಾಡ್ತೀನಿ, ನೀನ್ ಹೋಗು. ಥ್ಯಾಂಕ್ ಯು ಬಾಸು. ಬಾಸು ನೀನ್ ನನ್ ತುಂಬಾ ಇಷ್ಟ ಆಗ್ಬಿಟ್ಟೆ ಬಾಸು. ನೀನು ನನ್ನ ನೋಡಕ್ ಬರ್ತೀಯ ತಾನೆ? ಬಿಸಿ ಬಿಸಿ ಹಪ್ಪಳ. ಹಪ್ಪಳ ಸೂಪರ್, ಅಷ್ಟು ಚೆನ್ನಾಗಿದ್ಯಾ? ತಿನ್ನು ಮಗನೇ ತಿನ್ನು. ಇದೇನಮ್ಮ ಇದು? ಬರೀ ಹಪ್ಪಳನೇ ಇದೆ, ಕೂಟು ಪಲ್ಯ ಎಲ್ಲ ಇಲ್ವಾ? ಏ ಊಟದ ಜೊತೆ ಒಂದ್ ಹಪ್ಪಳ ಇದ್ರೆ ಸಾಕಂತೆ, ಜೊತೆಗೆ ಪಲ್ಯ ಉಪ್ಪಿನಕಾಯಿ ಏನು ಬೇಡವಂತೆ. ಇನ್ನೂ ಹೇಳ್ಬೇಕು ಅಂದ್ರೆ ಅನ್ನನೂ ಬೇಡವಂತೆ, ಬರೀ ಹಪ್ಪಳನೇ ತಿಂದು ಹೊಟ್ಟೆ ತುಂಬಿಸ್ಕೋಬೋದಂತೆ. ಯಾರಮ್ಮ ಹಂಗ್ ಹೇಳ್ದವ್ರು? ಇನ್ಯಾರು? ಹಪ್ಪಳ ಕೊಟ್ ಸೇಲ್ಸ್ ಮ್ಯಾನ್. ಅವನ್ ಯಾವನೋ ಹೇಳ್ದ ಅಂತ ನೀನು ಹಾಗೆ ಮಾಡ್ದ? ಅವನು ಇವನು ಅಂತ್ಯ, ಮರ್ಯಾದೆ ಕೊಡಕ್ ಗೊತ್ತಿಲ್ಲ ನಿನ್ಗೆ? ಯಾವನ್ನು ಅವನು ಇವನು ಅಂತ ಕರೆದ್ರೆ ನಿನ್ಗೆ ಯಾಕಮ್ಮ ಕೋಪ ಬರುತ್ತೆ? ಆ ಇಡಿಯಟ್ನ ಇನ್ನೇನಂತ ಕರೀತಾರೆ? ಮತ್ತೆ ನೋಡು ಇಡಿಯಟ್ ಅಂತ್ಯ, ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಏ ಆ ಸೇಲ್ಸ್ ಮ್ಯಾನ್ ಅಪ್ಪನೇ ಕಣೋ. ನಾಳೆಯಿಂದ ನೀವು ಹೊಸ ಉದ್ಯೋಗ ಮಾಡ್ತೀನಿ ಅಂದ ತಕ್ಷಣ ನಾನೇನೋ ಅನ್ಕೊಂಡಿದ್ದೆ, ಆದ್ರೆ ನೀವ್ ಈ ರೀತಿ ತಲೆ ತಗ್ಸುವಂತ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂತ ಕೆಲಸ ನಾನು ಏನ್ ಮಾಡಿದ್ದೇನೆ ಲಕ್ಷ್ಮಿ? ಬಸವಣ್ಣ ಅವ್ರು ಏನ್ ಹೇಳಿದ? ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಅಯ್ಯೋ ಸಾಕುರಿ ಸಾಕುರಿ ಸಾಕು ಸಾಕು ಮಾತೆತ್ತಿರೆ ಬಸವಣ್ಣವರು, ಕನಕದಾಸರು, ಪುರಂದರದಾಸರು ಎಲ್ಲರೂ ಬಂದ್ಬಿಡ್ತಾರೆ, ನೀವೇ ಪತ್ತೆ ಇರಲ್ಲ. ಯಾಕೆ ಬೇಜಾರು ಮಾಡ್ಕೋತೀಯ ಲಕ್ಷ್ಮಿ? ಸಾಲ ಮಾಡೋದು ತಪ್ಪು, ಶೀಲ ಮಾರೋದು ತಪ್ಪು, ಕೂಲಿ ಮಾಡೋದು ಯಾವತ್ತೂ ತಪ್ಪಲ್ಲ. ನಾನು 23 ವರ್ಷದಿಂದ ನಿಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಅರ್ಥ ಆಗ್ಲಿಲ್ಲ ರೀ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ನಮಸ್ಕಾರ ನಾರಾಯಣ್ ಮೂರ್ತಿ ಅವರೇ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಸರ್ ನೀವು ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ದಯವಿಟ್ಟು ನನ್ನ ಕ್ಷಮಿಸಿ ಮಿಸ್ಟರ್ ನಾರಾಯಣ್ ಮೂರ್ತಿ, ನಿಮ್ ಮಾತು ಕೇಳ್ದೆ, ನಾನು ತಪ್ಪು ಮಾಡ್ದೆ, ನಿಮಗೂ ಅವಮಾನ ಮಾಡಿದೆ. ದಯವಿಟ್ಟು ನಾಳೆಯಿಂದ ಡ್ಯೂಟಿಗೆ ಜಾಯ್ನ್ ಆಗಿ ಸರ್. ಪ್ಲೀಸ್ ಏನು ಹೇಳಬೇಡಿ, ಪತ್ರಿಕೆ ನಿಮ್ದು, ನಿಮ್ಗೆ ಹೇಗ್ ಬೇಕೋ ಹಾಗ್ ನಡ್ಸ್ಕೊಳ್ಳಿ, ನಾನು ಏನು ಕೇಳೋದಿಲ್ಲ. ನಾಳೆಯಿಂದ ಜಾಯ್ನ್ ಆಗಿ. ನಾಳೆ ಅವ್ರು ಬರಲ್ಲ. ಯಾಕೆ? ನಾಳೆ ನನ್ನ ಬರ್ಡೇ. ಓ ಹ್ಯಾಪಿ ಬರ್ತ್ ಡೇ ಇನ್ ಅಡ್ವಾನ್ಸ್. ಥ್ಯಾಂಕ್ಸ್ ಅಂಕಲ್.
ಹ್ಮ್ ಹಪ್ಪಳ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ? ಚಂದ್ರಮೌಳೇಶ್ವರ, ಬೇರೆಯವ್ರ ತರ 100, 200, 500 ಹಾಕೋ ಯೋಗ್ಯತೆ ನನ್ ಇಲ್ದಲೇ ಇರ್ಬೋದು, ಆದ್ರೆ ನನ್ನ ಕೆಪಾಸಿಟಿಗೆ ತಕ್ಕನಾಗ ಹಾಕ್ತೀನಪ್ಪ ತಂದೆ. ಈ 50 ಪೈಸೆನ 500 ಕೋಟಿ ಮಾಡೋ ಜವಾಬ್ದಾರಿ ಸ್ವಾಮಿ. ಸ್ವಲ್ಪ ಪ್ರಸಾದ ಜಾಸ್ತಿ ಕಳಿಸಿ ಸ್ವಾಮಿ, ಬೆಳಿಗ್ಗೆಯಿಂದ ಇರುತ್ತಿದ್ದಿಲ್ಲ ಉಪವಾಸ. ಏಯ್, ಕೊಟ್ಟಿದ್ದಿನ ಪೂರ್ತಿ ತಗೊಂಬ, ಮಧ್ಯೆ ಎಲ್ಲಾದ್ರೂ ನೆಕ್ಬಿಟಿಯ. ಹೋಟ್ಲ್ಗೆ ಹೋದ್ರೆ 50 ರೂಪಾಯಿ ಖರ್ಚಾಗತ್ತೆ ಅಂತ ಹೇಳಿ 50 ಪೈಸೆಯಲ್ಲೇ ತಿಂಡಿ ಮುಗಿಸ್ಬಿಡ್ತಾನೆ ಜಾಣ. ಏನ್ ತಗ ನಮಸ್ಕಾರ, ಬನ್ನಿ ಬನ್ನಿ. ಮಗುಗೆ ಹುಟ್ಟದ ಬಂದ್ರೆ ದೇವರಿಗೆ ಅಭಿಷೇಕ ಮಾಡಿ ಅರ್ಚನೆ ಮಾಡ್ತೀನಿ. ಇವತ್ತಿನ ಮುಂದಿನ ಕಾರ್ಯಕ್ರಮ. ಅಪ್ಪ ಅಪ್ಪ, ಕಣ್ಮುದ್ರಾನಗರದಲ್ಲಿ ಹೊಸ ಹೋಟ್ಲ್ ಓಪನ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಪಿವಿಆರ್ ನಲ್ಲಿ ಸಿನಿಮಾ ನೋಡ್ಕೊಂಡು ಬರೋಣ. ಅಪ್ಪ ಇಲ್ಲಿ ನೋಡು, ಸಿನಿಮಾ ಓಕೆ, ಹೋಟ್ಲು ಊಟ ಬೇಡ. ನಿನ್ಗೇನಿಷ್ಟನ ಹೇಳು, ನಾನೇ ಮಾಡ್ಕೊಡ್ತೀನಿ. ಅಮ್ಮ, ನೀನೇನ್ ಅಡ್ಗೆ ಮಾಡ್ತೀಯ ಅಂತ ಚೆನ್ನಾಗ್ ಗೊತ್ತು. ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ಹೌದಪ್ಪ, ಅಮ್ಮ ಯಾವಾಗ್ಲೂ ಮಾಡೋದೇ ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರು ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ಯುಗಾದಿ ಹಬ್ಬಕ್ಕೂ ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ಗೌರಿ ಹಬ್ಬಕ್ಕೂ ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ದೀಪಾವಳಿಗೂ ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ನಿಮ್ ವೆಡ್ಡಿಂಗ್ ಆನಿವರ್ಸರಿಗೂ ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ಇವತ್ತು ನನ್ನ ಸಹೋದರಿ ನಿರ್ಮಲಾ ಬರ್ತಡೆಗೂ ಅದೇ ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ಒಬ್ಬಟ್ಟು, ವಡೆ, ಪಾಯಸ, ಚಿತ್ರಾನ್ನ. ಕಣ್ಣನ್ ಮಕ್ಳ, ನಾ ನಿಮಗ್ ಬೇರೆ ಏನು ಮಾಡ್ಕೊಟ್ಟೆ ಇಲ್ವಾ? ನೀವು ಚೆನ್ನಾಗಿದೆ ಅಂತ ತಿಂದೆ ಇಲ್ವಾ? ಅವನ್ ಬರ್ತಡೆಗೆ ಕಜ್ಜಾಯ, ಕರ್ಜಿಕಾಯಿ ಮಾಡಿದ್ದೆ. ನಿನ್ ಬರ್ತಡೆಗೆ ಚಿರೋಟಿ ಬರೀ ತುಪ್ಪದಲ್ಲಿ ರವೆ ಉಂಡೆ ಮಾಡಿರ್ಲಿಲ್ವನ? ನೀನ್ ಮಾಡಿದ್ದು ರವೆ ಉಂಡೆ ಅಲ್ಲ, ಮತ್ತ ರಾಕ್ ಉಂಡೆ. ಅಪ್ಪ ಹೇಳೋದ್ನೆ ಮರ್ತೆ, ಅಮ್ಮ ಮಾಡಿದ್ ರವೆ ಉಂಡೆನ ತಗೊಂಡ್ ಹೋಗಿ ನಮ್ ಫ್ರೆಂಡ್ಸ್ ಗೆಲ್ಲ ಕೊಟ್ಟೆ. ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಕ್ರಿಕೆಟ್ ಆಡಿದ್ರು. ಹೊಡಿಲಿಲ್ವಾ? ಹೊಡಿತು. ಏನು ಬ್ಯಾಟು? ಅಯ್ಯೋ, ನೀನು ಸೇರ್ಕೊತೀನಿ ನಿಮ್ದೇನ್ರಿ? ಒಬ್ಬಟ್ಟು, ವಡೆ, ಪಾಯಸ, ಸೂಪರ್. ಅದೇ ಮತ್ತೆ ಯುದ್ಧ ಬೇಡ. ಅಪ್ಪ ನೋಡಪ್ಪ, ಅಮ್ಮನ ನೋಡಮ್ಮ, ಇವತ್ತು ನನ್ನ ಮಗಳು ಬರ್ತಡೇ ಅಲ್ವಾ, ಅವಳು ಹೇಗೆ ಹೇಳ್ತಾಳೋ ಹಾಗೆ. ಹೋಗಮ್ಮ, ನಾನ್ ನಿನ್ನ ದಾನ ಮಾಡಕ್ಕೆ ಕಣ್ಣನು ಅಲ್ಲ, ಸಹಾಯ ಮಾಡಕ್ ನೆಂಟು ಅಲ್ಲ. ಹಾಗನ್ಬೇಡಿ ದೇವ್ರು, ನನ್ ಮಗು ಕ್ಯಾನ್ಸರ್ ಇದೆ. ಇನ್ನೆರಡು ದಿನದಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ನನ್ ಮಗು ಸತ್ತು ಹೋಗ್ಬಿಡತ್ತೆ. ನೀವು ದುಡ್ಡು ಕೊಟ್ರೆ ಮಗು ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಸ್ವಲ್ಪ ದಿನನಾದ್ರೂ ಬದುಕಿರುತ್ತೆ. ದಿನ ಬೆಳಗಾದ್ರೆ ನಿನ್ನಂತ ಬುಡ್ಡೆ ಬಿಡ ರೆಸ್ಟ್ ಅಂತ ಗೊತ್ತಾ? ಅಪ್ಪನ ಕೆಲಸರು, ಮಗನ ಕ್ಯಾನ್ಸರು, ತಂಗಿಗೆ ವಾಂತಿ ಬಿದ್ದಿ ಅಂತ. ಹೋಗಮ್ಮ. ನಾನಂತವಳಲ್ಲ ಕಣ್ಣಣ್ಣ, ಇಲ್ಲಿ ನೋಡಿ ಡಾಕ್ಟರ್ ಕೊಟ್ಟಿರೋ ಸರ್ಟಿಫಿಕೇಟು. ಅಯ್ಯೋ, ನಮ್ ದೇಶದಲ್ಲಿ ಕಳ್ಳನೋಟೆ ಪ್ರಿಂಟ್ ಮಾಡ್ತಾವ್ರೆ, ಇದ್ಯಾವ್ದು? ಹೋಗೋಗು. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕೊಡಿ ಅಣ್ಣ. ನನ್ಗೇನು ಅನ್ನಿಸ್ತೇ ಇಲ್ಲ, ಇನ್ ಕೊಡೋದಿಲ್ಲ ಬತ್ತು. ಮೂರ್ತಿ, ಏನ್ ನೀನ್ ಮಾಡ್ತಾರ ಕೆಲ್ಸ? ದಿನ ಬೆಳಗಾದ್ರೆ ಕಂಡವ್ರು ಯಾವ ಮಾಡ್ತದೆ ಇವ್ರ ಕೆಲ್ಸ? ನಿಮ್ಗೇನಾದ್ರು ಗೊತ್ತಾಯ್ತಾ? ಚಂದ್ರ ಲೋಕಕ್ಕೆ ಹೋದ್ರು ಅಲ್ಲೂ ಯಾವ ಮಾಡ್ತಾರೆ? ಸುಮ್ಮನಿರು, ನನ್ ಮಾತ್ ಕೇಳು. ಅವ್ರು ಕೊಡ್ಬೇಡ. ಯಾವ ಜನ್ಮಾಂತರದ ಬಾಕಿ ವಸ್ತು ನೀನು? ಹೋಗು. ಲಕ್ಷ್ಮಿ, ಲಕ್ಷ್ಮಿ, ಎಲ್ರು ಸಂತೋಷವಾಗಿರ್ಬೇಕಾ ದಿನಾನು? ನೀನ್ ಹೀಗ್ ದಾನ ಮಾಡಿ ದೊಡ್ಡವರು ಅನ್ಸ್ಕೋಬೇಕಾ? ಹೈ, ಸಣ್ಣ ಸಣ್ಣ ಸಂತೋಷನು ನೀವು ಮಕ್ಳಿಗೆ ಕೊಡದೆ ಹೋದ್ರೆ ಅವ್ರ ನಿಮ್ಮೇಲೆ ಪ್ರೀತಿ ಹಾಗ್ರಿ ಬರುತ್ತೆ. ಆದರ್ಶಗಳಿಗೂ ಮಿತಿ ಇದೆ. ನನ್ಗ ಆ ಹೆಂಗ್ಸನ್ ನೋಡ್ತಿದ್ರೆ ಕೋಪ ಬರೋದು. ಅವ್ರ ಆಸೆಗಳನ್ನ ನೀವು ಹೀಗೆ ಕೊಲ್ತಾ ಇದ್ರೆ ಅವ್ರು ಎಷ್ಟು ನೋವು ಅನುಭವಿಸ್ತಾರೆ ಅಂತ ನಿಮಗ್ ಗೊತ್ತಾ? ಅವಳಿಗೆ ಕೊಟ್ಟ ದುಡ್ಡಿನಿಂದ ಇವತ್ ನಾವೆಲ್ಲ ಎಷ್ಟು ಜಾಲಿ ಆಗಿರ್ಬೋದಾಗಿತ್ತು. ಇಷ್ಟಕ್ಕೂ ಅವಳು ಕೊಟ್ಟ 1000 ರೂಪಾಯಿಂದ ಅವಳ ಮಗು ಜೀವ ಉಳಿಯತ್ತಾ? ಇಲ್ಲ ಅವಳೇನಾದ್ರೂ ದೊಡ್ಡ ಬಂಗ್ಲೆ ಕಟ್ಸ್ಬಿಡ್ತಾಳ? ಪ್ರಪಂಚದಲ್ಲಿ ಎಲ್ರಿಗೂ ಸುಖ ಇದೆ, ನಮ್ಗೆ ಆ ಸುಖ ಇದೆ? Thank you.
ಮನುಜ ಶರೀರವಿದೇನು ಸುಖ, ಇದು ನೆನೆದರೆ ಘೋರವಿದೇನು ಸುಖ. ಜನನ ಮರಣ ಮಲದ ಕೂಪದಲ್ಲಿದ್ದು ಅನುಭವಿಸುವುದೇನು ಸುಖ ಅಂತ ಪುರಂದರದಾಸರು ಹೇಳಿದ್ದಾರೆ. ಏನಮ್ಮ ಹೇಳಿದೆ ಮಗಳೇ ನೀನು? 1000 ರೂಪಾಯಿ ಒಂದು ಜೀವನ ಉಳಿಸ್ಬಿಡುತ್ತಾ ಅಂತ ಕೇಳಿದೆ ಅಲ್ಲ ನೀನು? ಕೆಲವೊಂದು ಸಲ 15 ಪೈಸಾನೂ ಅಮೂಲ್ಯವಾದ ಜೀವನ ಉಳಿಸ್ಬಿಡುತ್ತೆ ಕಣಮ್ಮ. ಈ 15 ಪೈಸಾ ಲೆಟರು ನನ್ನ ತಾಯಿ ಜೀವನ ಉಳಿಸ್ತು. ನನ್ನ ಜೀವನ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ನಿಮ್ಮ ತಾಯಿ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾಳೋ ನನ್ನ ತಾಯಿನೂ ಹಾಗೆ ಬಹಳ ಪ್ರೀತಿಯಿಂದ ನನ್ನ ಸಾಕಿದ್ಲು. ಚಿಕ್ಕ ವಯಸ್ಸಿನಲ್ಲೇ ನಾನು ನನ್ನ ತಂದೆನ ಕಳ್ಕೊಂಡೆ. ನನ್ನ ಓದಿಸೋದಕ್ಕೆ ಬೆಳೆಸೋದಕ್ಕೆ ಆ ತಾಯಿ ಅದೆಷ್ಟು ಕಷ್ಟಪಟ್ಟ. ನಾನು ಡಿಗ್ರಿ ಓದ್ತಾ ಇರಬೇಕಾದ್ರೆ ನನ್ನ ತಾಯಿ ಆರೋಗ್ಯ ಹದಗೆಡ್ತು. ಅವ್ರ 2 ಕಿಡ್ನಿನೂ ಹೊರಟೋಯ್ತು. ಆಪರೇಷನ್ ಮಾಡಿ ಬದಲಾಯಿಸೋದಕ್ಕೆ ನನ್ನ ಹತ್ರ ಹಣ ಇಲ್ಲ. ಆದ್ರೆ ನನ್ನ ತಾಯಿ ನಾನು ಉಳಿಸ್ಕೋಬೇಕು. ಹೇಗೆ? ಆಗ ಶೃಂಗೇರಿಯಿಂದ ಈ ಲೆಟರ್ ಬಂತು. ಈ ಒಂದು ಕಾಗದ ನನ್ನ ಜೀವನ ಉಳಿಸ್ತು ಅಂದ್ರೆ ನನಗ್ ನಂಬೋಕೆ ಆಗ್ತಾ ಇಲ್ಲ. ಇದನ್ನ ಬರೆದವರು ನಮ್ಮ ಸಂಬಂಧಿಕರೂ ಅಲ್ಲ, ಗೆಳೆಯರೂ ಅಲ್ಲ, ಮುಖ ಪರಿಚಯ ಅಂತೂ ಇಲ್ವೇ ಇಲ್ಲ. ಮಾನವೀಯತೆ ಅಂದ್ರೆ ಇದೇ ಅಲ್ವಾ? ಕಂದ, ನೀನು ಶೃಂಗೇರಿಗೆ ಹೋಗಿ ಈ ಕಾಗದ ಬರೆದಿರೋ ದೇವ್ರನ್ನ ನೋಡ್ಕೊಂಡು ಬಾರಪ್ಪ. ಸ್ವಾಮಿ ಶಂಕರಾನಂದರ ಹೆಸರು ಕೇಳಿದ್ರೆ ಅವರು ದೊಡ್ಡ ಶ್ರೀಮಂತರು ಅಂತ ನನ್ನ ಕಲ್ಪನೆ. ಆದ್ರೆ ಅದು ಯಾವುದೂ ಇಲ್ಲದೆ ನಿರಾಡಂಬರ ನಿರ್ಮಲವಾದ ಜೀವನ ಅವ್ರದ್ದು ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿತ್ತು. ನಮಸ್ಕಾರ. ಸ್ವಾಮಿ ಶಂಕರಾನಂದರು ಮನೆ ಇದೇನಾ? ಅವರಿದಾರ? ಆ ಟೇಬಲ್ ಮೇಲೆ ಟವಲ್ ಇದೆ ಕೊಡು. ಕೂತ್ಕೋ. ನಾನು ಮನುಷ್ಯರನ್ನ ನಂಬ್ತೀನಿ, ಪ್ರೀತಿಸ್ತೀನಿ, ಆಧರಿಸ್ತೀನಿ, ಯಾಕೆಂದ್ರೆ ನಾನು ಮನುಷ್ಯನೇ. ನಾನು ಬೆಂಗಳೂರಿಂದ ಬಂದಿದ್ದೀನಿ, ಸ್ವಾಮಿ ಶಂಕರಾನಂದ ಅವ್ರು ನೋಡ್ಬೇಕು. ನಿನಗೆ ಇಂಗ್ಲಿಷ್ ಬರುತ್ತಾ? ಬರುತ್ತೆ. ತಗೋ ಇವುಗಳ್ನ ಓದು. ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅಂತ ಇವುಗಳ್ನ ಓದ್ರೆ ನಿನಗೆ ಗೊತ್ತಾಗುತ್ತೆ. ಈ ಪುಸ್ತಕ ತಗೋ. ನಮ್ಮ ದೇಶದಲ್ಲಿ ಯಾವ್ಯಾವ ಸೇವಾ ಸಂಘಗಳಿವೆ ಅವುಗಳ ವಿಳಾಸ ಎಲ್ಲ ಅದರಲ್ಲಿದೆ. ಯಾವ್ಯಾವ ಸಂಘಗಳಿಂದ ಯಾವ್ಯಾವ ಸಹಾಯ ಸಿಗುತ್ತೆ ಅದನ್ನು ಓದ್ರೆ ಗೊತ್ತಾಗುತ್ತೆ. ಆಮೇಲೆ ಈ ಪೋಸ್ಟ್ ಕಾರ್ಡ್ಗಳೆಲ್ಲ ತಗೋ. ಆ ವಿಷಯಗಳೆಲ್ಲ ಇವುಗಳಲ್ಲಿ ಬರೆದು ಪೋಸ್ಟ್ ಮಾಡು. ಅರ್ಥವಾಯ್ತಾ? ಅಂದ್ರೆ ಸ್ವಾಮಿ ಶಂಕರಾನಂದರ್ ನೀವೇನಾ? ಹೊರಗಡೆ ಪೋಸ್ಟ್ ಬಾಕ್ಸ್ ಇದೆ, ಬರೆದ ಕಾರ್ಡ್ಗಳೆಲ್ಲ ಪೋಸ್ಟ್ ಮಾಡು. ಪೂರ್ಣಚಂದ್ರ ಎಸ್ಟೇಟ್ ನಲ್ಲ ಕೆಲಸ ಮಾಡ್ತಾ ಇದ್ದೇನೆ. ಆಫೀಸ್ ಗೊತ್ತಾಯ್ತು, ಬರ್ತೇನೆ. ಕೃತಜ್ಞತೆ ಹೇಳೋಣ ಅಂತ ಹೋದ್ರೆ ಆ ವ್ಯಕ್ತಿ ನನ್ನ ರಿಸೀವ್ ಮಾಡಿದ ರೀತಿ ನನ್ನ ರೋಮಾಂಚನ ಆಗೋಯ್ತು. ಆ ವ್ಯಕ್ತಿ ಜೊತೆ ನಾನು ಕಳೆದಿದ್ದು 3 ನಿಮಿಷ, ಅದು ನನ್ನ ಬದುಕಿನ ಶೈಲಿನೇ ಬದಲಾಯಿಸ್ಬಿಡ್ತು. ಆ ಮನೆ ಗೋಡೆ ಮೇಲೆ ಒಂದು ಫಲಕ, ಅದು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರ್ತು. ಅದನ್ನು ಓದಿದ ಮೇಲೆ ನನ್ನ ಒಳಗಡೆಯಿಂದ ನಿಜವಾದ ಮನುಷ್ಯನ ಜ್ಞಾನೋದಯ ಆಯಿತು. ಇಡೀ ಜಗತ್ತೇ ನನಗೋಸ್ಕರ ಇದೆ ಅಂತ ಅನ್ನಿಸ್ತು. ಆವತ್ತಿನಿಂದ ನಾನು ನನ್ನ ಸಂಸಾರನ ಸಮಾಜನ ಸಮಾನತೆಯಿಂದ ಸ್ವೀಕರಿಸ್ತಾ ಇದ್ದೀನಿ. ನಾನು ಮಾಡೋ ಸಂಪಾದನೆಯಲ್ಲಿ ಅರ್ಧ ನನ್ನ ಸಂಸಾರ ಕೊಟ್ರೆ ಇನ್ನರ್ಧ ನಾನು ಸಮಾಜ ಕೊಡ್ತಾ ಇದ್ದೀನಿ. ಅನಾಥಾಶ್ರಮ, ಹುಚ್ಚಾಸ್ಪತ್ರೆ, ಅಂಧರ ಕಲ್ಯಾಣ ನಿಧಿ, ಅಂಗವಿಕಲರ ಕ್ಷೇಮಾಭಿವೃದ್ಧಿ, ಹೀಗೆ ಎಲ್ಲೆಲ್ಲಿ ಕಣ್ಣು ಕಾಣಿಸುತ್ತೋ ಅಲ್ಲೆಲ್ಲ ನಾನು ಸ್ಪಂದಿಸ್ತಾ ಇದ್ದೀನಿ. ಒಬ್ಬ ಸ್ವಾಮಿ ಶಂಕರಾನಂದರಿಂದ
ಈ ನಾರಾಯಣ ಮೂರ್ತಿ ಒಬ್ಬ ಎಡಿಟರ್ ಆಗಿ, ಒಬ್ಬ ತಂದೆಯಾಗಿ, ಅದಕ್ಕಿಂತ ಮುಖ್ಯವಾಗಿ ಒಬ್ಬ ಮನುಷ್ಯ ನಿಮ್ಮ ಎದುರುಗಡೆ ನಿಂತಿದ್ದಾನೆ. ಇದೆಲ್ಲ ನಿಮ್ಗೆ ಅರ್ಥ ಆಗ್ಲಿಂತಾನೆ ನಿನ್ನ ಕೈಯಿಂದ ಮಗುನ ತಾಗಿ ಹಣ ಕೊಡಿಸಿದ್ದ ಹೊರತು ನಿಮ್ಮ ಸಂತೋಷನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಮ್ಮ. 1,000 ರೂಪಾಯಿಂದ ಒಂದು ದಿವಸ ನಿಮ್ಗೆಲ್ಲ ಸಂತೋಷ ಸಿಗ್ಬೋದು, ಆದರೆ ಅದೇ 1,000 ರೂಪಾಯಿಂದ ಒಂದ್ ಮಗು ಜೀವ ಉಳಿಯುತ್ತಲ್ಲ, ಆ ಸಂತೋಷಕ್ಕಿಂತ ಈ ಸಂತೋಷ ದೊಡ್ಡದ? ನೀನೇ ಹೇಳು. ದೇವ್ರು ದೇವ್ರು, ನನಗೆ ಇನ್ನೊಂದಿಗೆ ಅವಕಾಶ ಮಾಡ್ಕೊಟ್ಬಿಡಿ ದೇವ್ರು. ನಿಮ್ ಸಾಲದ ತೀರಿಸ್ಬಿಡ್ತೀನಿ ನನ್ನಪ್ಪ, ನಮ್ಮನ್ ಮನೆಯಿಂದ ಹೊರಗೆ ಹಾಕ್ಬೇಡಿ ದೇವ್ರು. ಕೃಷ್ಣ ಅಪ್ಪ, 6 ತಿಂಗಳಿಂದ ಬರೀ ಬಡ್ಡಿ ಕೊಡೋ ಯೋಗ್ಯತೆನೇ ನಿನಗಿಲ್ಲ. ಇನ್ನೊಂದ್ ತಿಂಗಳು ಟೈಮ್ ಕೊಟ್ಬಿಟ್ರೆ ಅಸಲು ಬಡ್ಡಿ ಎರಡು ಕೊಟ್ಬಿಡ್ತೀಯಾ? ಹೇಳಮ್ಮ ಯಾಕೆ ಒಳ್ಳೆ ಇಂಡಿಯಾ ದೇಶದಲ್ಲಿ ಲೇಡೀಸ್ ಸೆಂಟಿಮೆಂಟ್ ಅಂದ್ರೆ ಮಹಾ ಡೇಂಜರು. ಕೇಳೋಣ ಕೇಳಿ, ಕಷ್ಟ ಅಂತ ನನ್ನ ಹತ್ರ ಬಂದ್ರು, ಸಾಲ ಕೊಟ್ಟಿದ್ದೆತ್ತಪ್ಪ, ಕೊಟ್ಟ ಸಾಲ ಕೇಳೋದಿತ್ತಪ್ಪ, ಹೆಂಗೈತೆ ಕಲಿಯುಗ ನ್ಯಾಯ? ಅಯ್ಯೋ ಗಾಂಧಿ ಬಂದ್ಬಿಟ್ನಲ್ಲಪ್ಪ. ದೊಡ್ಡಯ್ಯ ಏನಯ್ಯ ಇದ್ದಾಂದ್ಲೆ, ಕೃಷ್ಣಪ್ಪಯ್ಯನ್ ಊರ್ ಬಿಟ್ಟು ಹೋಗ್ತಾನ, 10 ವರ್ಷದಿಂದ ಇದೇ ಊರ್ಲಿದ್ದಾನೆ, ಇವತ್ತಳ ನಾಳೆ ಕೊಡ್ತಾನ ಬಿಡು. ಅವ್ನು ಸಾಲ ತಗೊಂಡು 10 ವರ್ಷ ಆಯ್ತು, ಕೇವಲ ಬರೀ ಬಡ್ಡಿ ಕೊಡಕ್ ಆರ್ ತಿಂಗಳಿಂದ ನನ್ನ ಅರ್ಧಂಗೆ. ಅವ್ನು ಕೊಡ್ಲಿಲ್ಲ ಅಂದ್ರೆ ನೀನ್ ಕೊಡ್ತೀಯ? ಅಗತ್ಯ ಬಿದ್ರೆ ನಾನ್ ಕೊಡ್ತೀನಿ. ಅದಪ್ಪ ಮಾತು ಅಂದ್ರೆ ಸುಮ್ನೆ ನಿಂತಿದ್ದೀಯಲ್ಲ, ಕೊಡೋ ಪತ್ರ ಇಲ್ಲಿ. ಏಯ್ ಸಾಮಾನೆಲ್ಲ ತಗೊಂಡೋಗಿ ಒಳಗಡೆ ಜೋಡಿಸಿ ಇಟ್ಬಿಟ್ಟು ಬೇಕಿದ್ದು. ಸುಬ್ಬು ಮಧ್ಯ ಗಡ್ಡಿ ಅಳಾಡ್ಸ್ಬೇಡ ಮೂರ್ತಿ, ಇಲ್ಲ ಸಿಗ್ನೇಚರ್ ಹಾಕ್ಬಿಡು, ಪೆನ್ ಇಲ್ಲೇ ಇದೆ ತಗೋ. ಬಡವ್ರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಕಡೆಯ ನೀನು, ಇನ್ನಂತವ್ರೊಬ್ರು ಇದ್ರೆ ಇಂತ 100 ಕೃಷ್ಣರಾದ್ರೂ ಚೆನ್ನಾಗಿ ಬದುಕು ಕೊಡ್ತಾರೆ. ಮನುಷ್ಯ ಮನುಷ್ಯನ ನಂಬಿಕೆ ದೊಡ್ಡಯ್ಯ, ನಮ್ಮನ್ನ ನಡೆಸೋದು ನಂಬಿಕೆ ಪ್ರೀತಿನ ಹೊರತು ಹಣ ಅಲ್ಲ. ಹಾಗಿದ್ದರೆ ಜೀವನದಲ್ಲಿ ನೀನ್ ಯಾವತ್ತೂ ನನ್ನ ಹತ್ರ ಸಾಲ ಕೇಳಬಾರ್ದು, ಗೊತ್ತಾಯ್ತಾ? ಅನಿವಾರ್ಯ ಆದ್ರೆ ಮಾಡ್ಲೇಬೇಕಾಗತ್ತೆ. ಈಗ ತಾನೇ ಹೇಳಿದೆ ಹಣ ಮುಖ್ಯ ಅಲ್ಲ, ಮನುಷ್ಯನಿಗೆ ನಂಬಿಕೆ ಪ್ರೀತಿ ಅಂತ, ಅದನ್ನೇ ಹೋಗಿ ಕೇಳಿ ಕೊಡ್ತಾವೆ. ದೊಡ್ಡಯ್ಯ ನನಗೆ ಹಣಕ್ಕಿಂತ ಪ್ರೀತಿ ಮನುಷ್ಯತ್ವನೇ ದೊಡ್ಡದು, ಯಾವತ್ತೂ ನಾನು ನಿನ್ನ ಹತ್ರ ಸಾಲ ಮಾಡೋದಿಲ್ಲ. ಹಲೋ ಹಲೋ, ಹಲೋ ಹಲೋ, ಇದೇನ್ ಟೆಲಿಫೋನ್ ಕಾಲಿಂಗ್ ಬೆಲ್ಲ? ಬರೀ ಹೊಡ್ಕೊಳ್ಳೋದು ಕೇಳಿಸುತ್ತೆ, ಬಡ್ಕೊಳ್ಳೋದು ಕೇಳಿಸೋದೇ ಇಲ್ಲ. ಅಯ್ಯೋ ರಾಮ, ಏನಮ್ಮ? ಪಾಪ ಅಮ್ಮ ಏನ್ ಮಾಡ್ತಿದ್ದಾರೆ ನೋಡ್ ಪಾಪ. ಪಾಪ ಅಲ್ ನೋಡಪ್ಪ, ಅಮ್ಮ ನಿನ್ಗಿಂತ 15 ವರ್ಷ ಚಿಕ್ಕೋಳಾಗ್ಬಿಟ್ಟಿದ್ದಾಳೆ. ಎಲ್ಲಿ? ಹೌದಲ್ವಾ, ಮುಚ್ಚಿಟ್ಟಿದ್ದ ರಹಸ್ಯ ಏನು ಅಂತ ನೋಡಪ್ಪ. ಕಪ್ಪಲ್ಲಿ ಕಪ್ಪ, ಅಯ್ಯೋ ಪಾಪಿ, ದ್ರೋಹಿ, ಪರಮಸತಿ ಪ್ರೇಮಿ ಆದ ನನಗೆ ನಿನ್ನಿಂದ ಇಂಥ ದ್ರೋಹವೇ? ಇದು ನ್ಯಾಯ ಮೈ 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 ಮೋ, ಅನ್ಯಾಯ ಮೈ 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 ಮೋ. ಅಪ್ಪ ಮಗಳೇ, ನಾವೀಗ ಸುಮ್ನಿರ್ಬಾರ್ದು. ಹಾ ಸುಮ್ನಿರ್ಬಾರ್ದು, ಏನ್ ಮಾಡ್ಬೇಕು ಹೇಳು? ಪ್ರತೀಕಾರ. ಹಾ ಪ್ರತೀಕಾರ ಹೇಗೆ? ನೀವು ಈಗ ಅದನ್ನ ಹಚ್ಕೊಳ್ಳಿ. ಚೇ ಚೇ, ಅದೆಲ್ಲ ಚೆನ್ನಾಗಿರಲ್ಲ ಸುಮ್ಮಿರಮ್ಮ. ಅಪ್ಪ ಈಗ ನೀವ್ ಅದನ್ನ ಹಚ್ಕೊಳ್ಳಿಲ್ಲ ಅಂದ್ರೆ ಅಮ್ಮ ಬಿಗ್ ಡಾಟರ್, ನಾನ್ ಸ್ಮಾಲ್ ಡಾಟರ್ ತರ ಕಾಣಿಸ್ತೀವಿ ಅಷ್ಟೇ. ಹಾಗಂತೀಯ? ನಡಿ ಮಗಳೇ, ಅದು ದಟ್ಸ್ ಗುಡ್, ಬನ್ನಿ ನಡಿ. ಇಲ್ಲೊಂದು ಸೈನ್ ಮಾಡಪ್ಪ. ಏನಪ್ಪ ಇದು? ನಾನು ಎಸ್ಐ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತಾ ಇದ್ದೀರಾ? ಹೌದಪ್ಪ. ವೆರಿ ಗುಡ್, ವೆರಿ ಗುಡ್, ವೆರಿ ಇಂಟ್ರೆಸ್ಟಿಂಗ್. ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು ಅಪ್ಪ. ನಿಂದೇನಪ್ಪ ಸಮಾಚಾರ? ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀನಪ್ಪ. ವೆರಿ ಗುಡ್. ಹಲೋ, ಹಾಯ್ ಕಣೆ. ಹಾ ಆಯ್ತು ಬರ್ತೀನಿ. ಹಾ ತಿಂಡಿ ಆಯ್ತು. ಓಕೆ ಬಾಯ್. ಅಪ್ಪ
ಅಪ್ಪ, ನಾನ್ ಸ್ಪೆಷಲ್ ಕ್ಲಾಸ್ ಹೋಗ್ ಬರ್ತೀನಪ್ಪ. ಬಣ್ಣ ಹಚ್ಚಲ್ವೇನಮ್ಮ? ಬಂದ್ ಹಚ್ತೀನಪ್ಪ. ಸರಿ ಮಗಳೆ, ಬಾಯ್ ಪಾ. ಬಾಯ್. ಎಷ್ಟು ಫೋನ್ ಮಾಡೋದು, ಎಷ್ಟು ಹೊತ್ತಂತ ಕಾಯೋದು? ನಮ್ಮ ಅಪ್ಪನ ಕಣ್ ತಪ್ಪಿಸಿ ಬರೋದು ತುಂಬಾ ಕಷ್ಟ ಆಯ್ತು. ಯಾಕೆ? ನಿಮ್ ತಂದೆ ಅಂತ ರಾಕ್ಷಸನ? ಚೇಚೆ, ನಮ್ಮಪ್ಪ ತುಂಬಾ ಒಳ್ಳೆಯವರು. ಮತ್ತಿನ್ಯಾಕೆ ಭಯ? ನಮ್ಮಿಬ್ರು ವಿಷಯ ಗೊತ್ತಾದ್ರೆ ಅವ್ರು ಏನಂತಾರು ಅಂತ ಭಯ. ಅಯ್ಯೋ, ಇದೇನಿದು ಕೈಯೆಲ್ಲ ಕಪ್ಪಾಗಿದೆ? ಅದು ನಮ್ಮಪ್ಪನ ತಲೆಗೆ ಬಣ್ಣ ಹಚ್ಚಿದ್ದೆ. ಬಣ್ಣನ ತುಂಬಾ ಚೆನ್ನಾಗಿ ಹಚ್ತೀಯ ಕಣಮ್ಮ. ನೋಡಪ್ಪ, ಪ್ರತಿದಿನ ನಿನ್ ಮೀಟ್ ಮಾಡೋಕ್ಕೋಸ್ಕರ ನನ್ನ ಮಗಳು ಕಷ್ಟ ಪಡೋದು ನನಗಿಷ್ಟ ಇಲ್ಲ. ಪ್ರತಿದಿನ ಬಣ್ಣ ಹಚ್ಚಿಸ್ಕೊಳ್ಳೋದು ನನಗೆ ಟೈಮ್ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಹೇಳು, ಅವ್ರ ಹತ್ರ ಮಾತಾಡಿ ನಾನು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ. ಅಯ್ಯೋ ಅಪ್ಪ, ನಾವಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಇನ್ನೂ ಮದುವೆವರೆಗೂ ಬಂದಿಲ್ಲ. ಓಹೋಹೋಹೋ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀರಾ? ಬನ್ನಿ ನನ್ನ ಜೊತೆ. ಬನ್ನಿ ಕೂತ್ಕೊಳ್ಳಿ. ಅರೆ, ನೀನೇ ನಮ್ಮ 1 ಕಿಲೋಮೀಟರ್ ದೂರ ಕೂತಿದ್ಯಾ? ಬಾ, ಪರವಾಗಿಲ್ಲ, ಬಾ ಕೂತ್ಕೋ. ನೋಡಿ ಸರ್, ಓಪನ್ ಪ್ಲೇಸು, ಪ್ರಶಾಂತವಾಗಿದೆ, ಇಲ್ಲಿ ನಿಮ್ಗೆ ಯಾವ ಅಡಚಣೆನೂ ಇರೋದಿಲ್ಲ, ಫ್ರೀ ಆಗಿರ್ಬೋದು. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ನೀವು ಟ್ರೈ ಮಾಡಿ. ನಾಳೆ ಕಾಲೇಜ್ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಡಿ. ಆದ್ರೆ ಪಾರ್ಕು ಗಿರ್ಕುಂತ ಹೋಗ್ಬಿಡಿಯಪ್ಪ. ಪಾರ್ಕಲ್ಲಿ ನನ್ನ ಮಗಳನ್ನ ಯಾರಾದ್ರೂ 4 ಜನ ನೋಡಿದ್ರೆ 4-6 ರೀತಿಯಲ್ಲಿ ಮಾತಾಡ್ತಾರೆ, ಅದು ನನ್ನ ಮನಸ್ಸು ತುಂಬಾ ಕಷ್ಟ ಆಗುತ್ತೆ. ಸರ್, ಅದು ನೀವೇನು ಹೇಳ್ಬೇಡಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಧಾನವಾಗಿ ನನ್ಗೆ ಹೇಳಿದ್ರೆ ಸಾಕು. ಹ್ಯಾವ್ ಎ ನೈಸ್ ಡೇ, ಕಾಫಿ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. 2 ಸ್ಪೆಷಲ್ ಫಿಲ್ಟರ್ ಕಾಫಿ ಲಕ್ಷ್ಮಿ. ಏನು ಮಾಡ್ತಾ ಇರೋದು? ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಅರ್ಥ ಆಗೋದಲ್ಲ, ತಲೆ ಸಿಡ್ದೋಗ್ತದೆ ನನ್ಗೆ. ಸಾರಿಡಾನ್ ತಗೋ. ಬಿಟ್ರೆ ಪಾರಿಡಾಲ್ ಕೂಡ್ಸೋರೇ ನೀವು. ಅಲ್ಲ ರೀ, ನಿಮ್ ಮಗಳು ಅದ್ಯಾವನ್ ಜೊತೆ ಯಾವ್ದೋ ಪಾರ್ಕ್ ಅಲ್ಲಿ ಕೂತಿರೋದ್ ನೋಡಿದ ತಕ್ಷಣ ತಗದ್ನಲ್ಲ ಭಾರತದ ಬಿಟ್ಬಿಟ್ಟು ಅವ್ರಿಬ್ರು ಮನೆ ಕರ್ಕೊಂಡ್ ಬಂದು ಕೂರ್ಸಿದ್ದು ಅಲ್ದೆ ಲವ್ ಮಾಡು ಅಂತೀರೇನ್ರಿ? ಹಾ, ಲವ್ ಮಾಡೋ ರೇಂಜ್ ಅವ್ರೇನು ಹೋಗಿಲ್ಲ ಲಕ್ಷ್ಮಿ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳಕ್ ಟ್ರೈ ಮಾಡ್ತೀವಿ. ಕದ್ದು ಯಾವ್ದೋ ಪಾರ್ಕ್ ಅಲ್ಲಿ ಕೂತ್ಕೊಳ್ಳೋರ್ಗೆ ಅರ್ಥ ಮಾಡ್ಕೊಳ್ಳೋದ್ ಏನ್ರಿ ಬಂತು ಪಿಂಡ? ಕೋಪಿಸ್ಕೋಬೇಡ ಲಕ್ಷ್ಮಿ. ತಗಿರಿ, ನನ್ನ ಮದ್ವೆ ಅದು ಹೊಸದ್ರಲ್ಲಿ. ಈ ಫ್ಲಾಶ್ ಬ್ಯಾಕ್ ಬೇಕಾ? ಹೇಳೋದನ್ ಕೇಳು. ನಿಮ್ಮ ತಂದೆ ತಾಯಿ ಹತ್ರ ಹೋಗಿ ಗುರುತು ಪರಿಚಯ ಇಲ್ದವ್ರ ಜೊತೆ ನನ್ನ ಗಂಟು ಹಾಕ್ಬಿಟ್ಟಿದೀರಾ, ನಾಳೆ ನನ್ನ ಬಾಳಿನ ಗತಿ ಅಂತ ನೀ ತಲೆ ಚಚ್ಕೋತಾ ಇರ್ಲಿಲ್ಲ? ಈಗಲೂ ಅದೇ ತಾನೆ ಮಾಡ್ತಾ ಇದ್ದೀನಿ. ಆ ಗತಿ ನಿನ್ ಮಗಳಿಗೆ ಬರಬಾರ್ದು ಅಂತ ತಾನೆ ನಾನು ಈ ಕೆಲಸ ಮಾಡ್ತಿರೋದು. ನಿಮ್ದಲ್ಲ ರೀ ತಪ್ಪು, ನಿಮ್ದಲ್ಲ, ನಿಮ್ಮನ್ ಹೆಸರಲ್ಲ, ಮಹಾ ತಾಯಿ ಅವ್ರದು. ನೀವಿಬ್ರು ಸೈನ್ ಮಾಡಿ ಇಲ್ಲಿ. ಸಾಕ್ಷಿಗೆ ಯಾರು ಸೈನ್ ಮಾಡ್ತಾರೆ? ಯಾರೋ ಇದು ನಿಮ್ ಮನೆ ಓನರಾ? ಇಲ್ಲ ಸರ್, ಈ ಹುಡುಗಿ ನನ್ನ ಡಾಕ್ಟರ್. ಏನಮ್ಮ, ಅವತ್ತು ಪಾರ್ಕ್ ಅಲ್ಲಿ ನೋಡಿದ್ ಇದೇ ಹುಡುಗನ? ಅವನನ್ನ ನನ್ನಿಂದ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲಪ್ಪ. ನೋಡಮ್ಮ, ಈಗ ನಿನ್ ಮದುವೆ ಆಗಿದೆಯಾ? ಸಂಸಾರ ಮಾಡ್ತಾ ಮಾಡ್ತಾ ಇವನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿನ್ ತುಂಬಾ ಕಷ್ಟ ಆಗುತ್ತೆ. ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಬೇಕು. ಕಂಗ್ರಾಚ್ಯುಲೇಷನ್ ಮಿಸ್ಟರ್ ಕಿಟ್ಟಿ, ಐ ಮೀನ್ ಕೃಷ್ಣಮೂರ್ತಿ. ಐ ಆಮ್ ನಾಣಿ, ಐ ಮೀನ್ ನಾರಾಯಣ್ ಮೂರ್ತಿ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸರ್. ಏನ್ ಮಾಡ್ಕೊಂಡಿದ್ದೀರಾ? ಸಾಫ್ಟ್ವೇರ್ ಪ್ರೊಫೆಷನ್ ಅಪ್ಪ. ಎಲ್ಲಿ ಕೆಲಸ ಮಾಡ್ತಿದ್ದೀರಾ? ಟ್ರೈ ಮಾಡ್ತಿದ್ದಾರೆ. ಓಹೋ, ನೀವು ಮದುವೆ ಮಾಡ್ಕೊಂಡಿರೋ ವಿಷಯ ನಿಮ್ ತಂದೆ ತಾಯಿ ಗೊತ್ತಾ? ಅವರೆಲ್ಲ ಡೆಲ್ಲಿಲ್ ಇದ್ದಾರೆ. ಈಗಲೇ ಹೇಳಿದ್ರೆ ಬೈತಾರೆ, ಸ್ವಲ್ಪ ದಿನ ಆದ್ಮೇಲೆ ಹೇಳೋಣ ಅಂತ. ವೆರಿ ಗುಡ್. ನೋ ಜಾಬ್, ನೋ ಶೆಲ್ಟರ್. ಒಂದ್ ನಿಮಿಷ ಇಲ್ಲೇ ನಿಂತೀರಿ, ಅಮ್ಮ ಬರ್ತಾರೆ. ಸರಿಪ್ಪ. ಲಕ್ಷ್ಮಿ, ಲಕ್ಷ್ಮಿ. ಓಹ್ ಓಹ್, ಹಾಯ್ ಲ.
ಲಕ್ಷ್ಮಿ. ಯು ಲೈಕ್ ಮೀ ಲಕ್ಷ್ಮಿ? ಅರೆ ರೇ ರೇ, ಎಷ್ಟು ಸ್ಟ್ರಾಂಗ್ ಆಗ್ಬಿಟ್ಟಿದ್ಯಾ, ಏನ್ ಮಸ್ಕಲ್ಸ್ ಎಲ್ಲ ಬಂದ್ಬಿಟ್ಟಿದೆ. ಯಾಕೆ ಲಕ್ಷ್ಮಿ, ಏನಾಯ್ತು? ಇನ್ನೇನಾಗ್ಬೇಕು? ನಿಮ್ ಮಗಳು ಅದ ಅವನ ಬೀದಿ ಲೋಮನ್ನ ಮದುವೆ ಮಾಡ್ಕೊಂಡಿದ್ದಾಳೆ. ತಂದೆ ತಲಕ ಭಾರತದ ಬಿಟ್ಬಿಟ್ಟು ಸಾಕ್ಷಿ ಸೈನ್ ಹಾಕಿ ಮನೆ ಮೇಲೆ ಕರ್ಕೊಂಡ್ ಬಂದಿದ್ದೀರಾ? ಓಹೋ, ಗೊತ್ತಾಗೋಯ್ತಾ? ಆ ಆದರ್ಶ ದಂಪತಿ ಸುಬ್ಬ ಫಿಟ್ಟಿಂಗ್ ಇಟ್ಬಿಟ್ನ. ಯಾರ ಫಿಟ್ಟಿಂಗ್ ಇಟ್ರಿ? ಏನ್ರಿ ಗೊತ್ತಾಯ್ತಲ್ಲ ನಿಮ್ ಗನಕಾರ್ಯ, ಎಲ್ಲಿ ಹಣೆ ಚಚ್ಕೊಂಡ್ ಸಾಯ್ಬೇಕು ಅಂತ ಗೊತ್ತಾಗ್ತಲ್ಲ. ಸಹಾಯ ಮಾಡ್ಲ? ಏನ್ ಲಕ್ಷ್ಮಿ, ನೀನು ಯಾವ್ದೇ ವಿಷಯನ ಸೀರಿಯಸ್ ಆಗಿ ತಗೋಬಾರ್ದು, ಹಗೂರ್ವಾಗಿ ತಗೋಬೇಕು. ಟೇಕ್ ಇಟ್ ಈಸಿ ಲಕ್ಷ್ಮಿ, ಟೇಕ್ ಇಟ್ ಈಸಿ ಪಾಲಿಸಿ. ಏನ್ರಿ ಪಾಲಿಸಿ? ನನ್ ಬೆಂಡ ಜೀವನದಲ್ಲಿ ಎಲ್ಲ ವಿಷಯನು ನಿಮ್ಮಷ್ಟು ಈಸಿ ಆಗಿ ತಗೊಳ್ಳೋದಕ್ಕೆ ನನಗ್ ಗೊತ್ತಾಗೋದಿಲ್ಲ ರೀ, ಗೊತ್ತಾಗೋದಿಲ್ಲ. ಮೊನ್ನೆ ಅವ್ಳು ಯಾವನ್ ಜೊತೆನೋ ಪಾರ್ಕ್ ಅಲ್ಲಿ ಕೂತಿದ್ರೆ ಅವ್ರನ್ನ ಮನೆಗೆ ಕರ್ಕೊಂಡ್ ಬಂದು ಲವ್ ಮಾಡು ಅಂತೀರಿ. ಈಗ ಅವನ್ನ ಬಿಟ್ಟು ಬೇರೆ ಅವ್ನ ಮದ್ವೆ ಆಗುವಾಗ ತಗೊಂಡಲ್ಲ ಭಾರತಕ್ಕೆ ಬಿಟ್ಬಿಟ್ಟು ಜೊತೆಗ್ ನಿಂತು ಮದ್ವೆ ಮಾಡಿಸಿದ್ವು ಅಂತೆ, ಮನೆಗ್ ಬೇರೆ ಕರ್ಕೊಂಡ್ ಬಂದ್ರಲ್ರಿ. ಲಕ್ಷ್ಮಿ ಲಕ್ಷ್ಮಿ, ಒಂದು ಸಲ ನಮ್ಮ ಫಸ್ಟ್ ರೇಟ್ ನ ಜ್ಞಾಪಿಸ್ಕೊ. ಕಿಚ್ಕೊಡ್ಬೇಕು ಅನ್ನೋ ಕೋಪ ಬರೋದು ಅಲ್ಲ ರೀ, ನಾನೇನ್ ಮಾತಾಡ್ತಾ ಇದ್ದೀನಿ ನೀವೇನ್ ಮಾತಾಡ್ತಾ ಇದ್ದೀರಾ? ಫಸ್ಟ್ ಡೇ ಜ್ಞಾಪಿಸ್ಕೊಳ್ಳೋ ಸಮಯನ ಇದು. ಹಾಗಲ್ಲ ಲಕ್ಷ್ಮಿ, ಮೊದಲನೇ ರಾತ್ರಿ ದಿವಸ ನೀನೇನಂದೆ? ಏನಂದೆ? ತಗೊಳ್ಳಿ, ನಿಮ್ಗೊಂದ್ ವಿಷಯ ಗೊತ್ತಾ, ಹಾಳು ಕುಡಿದ್ರೆ ಮಂದ ಅಂತೆ, ಅದಕ್ಕೆ ನಮ್ಮಮ್ಮ ಈ ಕಷಾಯ ಮಾಡ್ಕೊಟ್ಟಿದ್ದು. ಮೈ ಡಿಯರ್ ಲಕ್ಷ್ಮಿ, ಯು ಲೈಕ್ ಮೀ? ಲೈಕ್ ಆಗದೆ ಹೋಗಿದ್ರೆ ನಾನ್ ನಿಮ್ಮನ್ನ ಮದ್ವೆ ಆಗ್ತಿದ್ನ? ಹೌದು, ನನಗಿಂತ ಮುಂಚೆ 99 ಜನ ನೋಡಿದ್ದೆಲ್ಲ, ಅವರಲ್ಲಿ ಯಾರು ನಿನ್ಗೆ ಇಷ್ಟ ಆಗ್ಲಿಲ್ವಾ? ಯಾರು ಇಷ್ಟ ಆಗ್ಲಿಲ್ಲ. ಒಂದು ವೇಳೆ ನಾನು ಇಷ್ಟ ಆಗದೆ ಇದ್ದಿದ್ರೆ ಇನ್ನೂ 100 ಗಂಡಗಳನ್ನ ನೋಡ್ತಿದ್ದೆ. 100 ಜನರನ್ನ ನೋಡಿತಾನೆ ನೀನ್ ನನ್ನ ಮೆಚ್ಕೊಂಡಿದ್ದು, ಆದ್ರೆ ನನ್ನ ಮಗಳು ಇಬ್ಬರಲ್ಲಿ ಒಬ್ಬರನ್ನ ಮೆಚ್ಕೊಂಡಿದ್ದಾಳೆ, ಏನ್ ತಪ್ಪು? ನಾವೇ ಅವಳಿಗೆ ಮದುವೆ ಮಾಡಬೇಕು ಅಂತ ಇದ್ದಿದ್ರೆ 16 ಕಡೆ ಸಂಬಂಧ ನೋಡಬೇಕು, ಅದರಲ್ಲಿ ಯಾರಾದ್ರೂ ಒಬ್ರು ಅವಳಿಗೆ ಮೆಚ್ಚುಗೆ ಆಗ್ಬೇಕು, ಆಮೇಲೆ ತಾನೇ ಮದುವೆ. ತನಗೆ ಬೇಕಾದನ್ನ ಆರಿಸ್ಕೊಳ್ಳೋ ಬುದ್ಧಿ ನಮ್ಮ ಮಗಳಿಗಿದೆಯಲ್ಲ ಅಂತ ನಾವು ಹೆಮ್ಮೆ ಪಡಬೇಕು ಹೊರತು ಕಣ್ಣೀರು ಹಾಕ್ಬಾರ್ದು. ಬಾಬಾ, ಅವ್ರ ಹೊರಗಡೆ ಕಾಯ್ತಾ ಇದ್ದಾರೆ, ಬಂದು ಆರತಿ ಎತ್ತಿ ಆಶೀರ್ವಾದ ಮಾಡು. ಏನ್ ನೋಡ್ತಾ ಇದೀಯಾ? ಇಷ್ಟು ವರ್ಷ ಆದ್ರೂ ನಿಮ್ಮನ್ನ ಇನ್ನೂ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಲ್ಲ ಅಂತ. ಥ್ಯಾಂಕ್ಸ್. ಕೂಸುಮರಿ ಕೂಸುಮರಿ, ನನ್ನ ಮುದ್ದು ಕಂದಮರಿ, ಕೂಸುಮರಿ ಕೂಸುಮರಿ, ನನ್ನ ಮುದ್ದು ಕಂದಮರಿ. ಲಾಲಿ ಹಾಡು ಹಾಡಿದೆನು, ಲಾಲಿ ಪಪ್ಪು ನೀಡಿದೆನು, ಪಪ್ಪಿ ಕೊಟ್ಟ ಪಪ್ಪಿ, ಇದು ನಿಂಗೆ ಮದುವೆನಾ? ನನ್ನ ಕಣ್ಣೆ ನಂಬೋದಿಲ್ಲ ಮಗಳೇ ನಿಜವೇನಾ? ಕೂಸುಮರಿ, ನನ್ನ ಮುದ್ದು ಕಂದಮರಿ. ಮಕ್ಕಳ ಹೆತ್ತು ಮುತ್ತೈದೆಯಾಗಿ ಬಾಳು, ಗಂಡು ಮಕ್ಕಳಾದ್ರೆ ವರದಕ್ಷಿಣೆ ಜಾಸ್ತಿ ಕೇಳು. ಹೆಣ್ಣಾಗಲಿ ಗಂಡಾಗಲಿ ಒಂದೇ ಮಗು ಸಾಕು, ಅಂಥ ಮಗು ದೇಶಕ್ಕೊಳ್ಳೆ ಪ್ರಜೆಯಾಗಿರಬೇಕು. ಗಾಂಧಿ ನೆಹರು ಅಬ್ದುಲ್ ಕಲಾಂ ಸಿ
ತಾಯಿಯ ದೇಶದ ಕನ್ನಡಿ ಅವರಮ್ಮ ಆ ಕನ್ನಡಿ ಮಗುವಿಗೆ ಹಿಡಿಯಮ್ಮ ಮುತ್ತಿನಂಥ ಮಾತ ಎಂದು ಮರೆಯ ಬೇಡಮ್ಮ ಕೂಸುಮರಿ ಕೂಸುಮರಿ ನನ್ನ ಮುತ್ತು ಕಂದ ಮರಿ ಕೂಸುಮರಿ ಕೂಸುಮರಿ ನನ್ನ ಮುತ್ತು ಕಂದ ಮರಿ ಸಿಹಿಯಾಗಲಿ ಸಮನಾಗಿರಬೇಕು ನೋವಲ್ಲಿಯ ಸಂತೋಷದ ಗೆಳತನವಿರಬೇಕು ಅಮ್ಮನ ಹಾಗೆ ನೀ ಬಾಳಮ್ಮ ಅವಳ ನಗುವಿನ ನೆರಳಾಗಮ್ಮ ಮನದ ಮಲ್ಲಿಗೆ ನೀನಾಗಮ್ಮ ಮನೆಯ ಬೆಳಕು ನೀನೇನಮ್ಮ ಯಾವ ಜನ್ಮದ ಪುಣ್ಯದ ಫಲವು ನಿಮ್ಮ ಮಗಳಾದೆ ಕೂಸುಮರಿ ಕೂಸುಮರಿ ನನ್ನ ಮತ್ತು ಕಂದಮರಿ ಲಾಲಿ ಹಾಡು ಹಾಡಿದನು ಲಾಲಿ ಪಪ್ಪು ನೀಡಿದನು ಅಪ್ಪಿ ಕೊಟ್ಟ ಪಕ್ಷಿ ಇಂದು ನಿಮಗೆ ಮದುವೆನ ನನ್ನ ಕಣ್ಣಿನ ಬೋಧೆಯ ಮಗಳೇ ನಿಜವೇನ ಗುಡ್ ಮಾರ್ನಿಂಗ್ ಅಂಕಲ್ ಗುಡ್ ಮಾರ್ನಿಂಗ್ ಮಾರ್ಕ್ಸ್ ಬಂತೇನ್ರಪ್ಪ ಬಂತು ಅಂಕಲ್ ಎಷ್ಟೇ ರ್ಯಾಂಕು ಎಲ್ಲ ದೊಡ್ಡ ದೊಡ್ಡ ರ್ಯಾಂಕು ವೆರಿ ಗುಡ್ ವೆರಿ ಗುಡ್ ಎಷ್ಟು ಪರ್ಸೆಂಟ್ ನನಗೆ 35% ನನಗೆ 45% ಇಷ್ಟು ಪರ್ಸೆಂಟ್ ಆಯ್ತು ತಗೊಂಡ್ರೆ ಇಂಜಿನಿಯರಿಂಗ್ ಹೇಗೋ ಸೀಟ್ ಸಿಗುತ್ತೆ ಡೊನೇಷನ್ ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಎಲ್ಲಿಂದ ತರೋದು ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ನಾನು ಇಂಜಿನಿಯರಿಂಗ್ ಮಾಡ್ಬೇಕಷ್ಟೇ ನೀನ್ 3 ಲಕ್ಷ ರೆಡಿ ಮಾಡು ಹಲೋ ಹಾ ನಮ್ ಡ್ಯಾಡಿ 3 ಲಕ್ಷ ಕೊಡ್ತಾರೆ ಸೀಟ್ ಕನ್ಫರ್ಮ್ ಮಾಡಿ ಸಾಧ್ಯ ಇಲ್ಲ ನನ್ನ ಮಗ ಲಂಚ ಕೊಟ್ಟು ಇಂಜಿನಿಯರಿಂಗ್ ಸೀಟ್ ನ ಕೊಂಡ್ಕೋತಾನೆ ಅಂತಂದ್ರೆ ಅಂತ ಸೀಟ್ ನ ಕೊಡ್ಸೋದಕ್ಕೆ ನಾನು ಸಿದ್ಧವಾಗಿಲ್ಲ ಅಲ್ಲ ರೀ ಈ ಕಾಲದಲ್ಲಿ ಲಂಚ ಕೊಡದೆ ಯಾವ ಕೆಲಸ ಆಗತ್ತೆ ಹೇಳಿ ಅವನ ಓದ್ಸೋದಕ್ಕೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ ಆದ್ರೆ ಓದನ ಕೊಂಡ್ಕೊಡೋದಕ್ಕೆ ಬಿಡಗಾಸ್ ಕೂಡ ಖರ್ಚು ಮಾಡೋದಿಲ್ಲ ಅಪ್ಪ ನೀನ್ ಏನ್ ಹೇಳ್ತಾ ಇದೀಯ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ 35% ಮಾರ್ಕ್ಸ್ ತಗೊಂಡಿರುವ ನೀನು ಇಂಜಿನಿಯರ್ ಆಗೋದಕ್ಕೆ ನಾಲಾಯಕ್ ಅಂತ ಹೇಳ್ತಾ ಇದ್ದೀನಿ ನೀನು ನಿಜವಾಗ್ಲೂ ಇಂಜಿನಿಯರ್ ಆಗ್ಬೇಕು ಅನ್ನೋ ಆಸೆ ಇದ್ರೆ ಮತ್ತೆ ಕಷ್ಟಪಟ್ಟುಬೋದು ನನ್ ಜೊತೆ ಓದಿದ ಫ್ರೆಂಡ್ಸ್ ಎಲ್ಲ ಡೊನೇಷನ್ ಕೊಟ್ಟು ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ತಗೊಂಡಿದಾರಪ್ಪ ಅದಕ್ಕೆ ನಮ್ ದೇಶ ಹೀಗಾಗಿರೋದು ಯೋಗ್ಯತೆ ಇರೋರ್ಗೆ ಇಲ್ಲಿ ಕೆಲಸ ಇಲ್ಲ ಅವನೇನ್ ಮಾಡ್ತಾನೆ ಬೇರೆ ದೇಶಕ್ಕೆ ಹೋಗ್ತಾನೆ ಅವನ್ ಟ್ಯಾಲೆಂಟ್ ಎಲ್ಲ ಅಲ್ಲಿ ಯೂಸ್ ಮಾಡ್ತಾನೆ ಆ ದೇಶನ ಬೆಳೆಸ್ತಾನೆ ಇಲ್ಲಿ ನಾವು ನಮ್ ದೇಶ ಉದ್ದಾರ ಆಗ್ಲಿಲ್ಲ ಅಂತ ಆ ದೇಶ ನೋಡಿ ಹೊಟ್ಟೆ ಉರ್ಕೋತಾನೆ ಇರ್ತೀವಿ ಹೀಗೆ ಎಷ್ಟೋ ಜನ ಲಂಚ ಕೊಟ್ಟು ಇಂಜಿನಿಯರ್ಗಳು ಡಾಕ್ಟರ್ಗಳು ಲಾಯರ್ಗಳು ಆಗ್ಬಿಡ್ತಾರೆ ಹೆಸರಿಗೆ ಇಂಜಿನಿಯರ್ ಒಂದ್ ಬಿಲ್ಡಿಂಗ್ ಕಟ್ಟೋಕ್ ಬರಲ್ಲ ಹೆಸರಿಗೆ ಡಾಕ್ಟರ್ ಒಂದ್ ಔಷಧಿ ಕೊಡೋಕ್ ಬರಲ್ಲ ಹೆಸರಿಗೆ ಲಾಯರ್ ಅವನ ಹತ್ರ ನ್ಯಾಯ ಸಿಗಲ್ಲ ಇಂಥವ್ರಿಂದಾನೆ ಈ ದೇಶದ ಭವಿಷ್ಯ ದೊಡ್ಡ ಅಂತವರಾಗಿ ನೀನು ಹೆಸರಿಗೆ ಇಂಜಿನಿಯರ್ ಆಗೋದ್ ಬೇಡ ಸರ್ ಆರ್ಥರ್ ಕಾಟೇಜ್ ಸರ್ ಎಂ ವಿಶ್ವೇಶ್ವರಯ್ಯ ನಮ್ಮ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಇವರು ಕೀರ್ತಿ ತಂದ ಇಂಜಿನಿಯರ್ಸ್ ಅಂದ್ರೆ ಇಂಜಿನಿಯರಿಂಗ್ ಮಾಡೋ ಪ್ರತಿಯೊಬ್ಬರೂ ಅಬ್ದುಲ್ ಕಲಾಂ ಆಗಕ್ಕಾಗತ್ತಾ ಹಾಗಾಗೋದು ಟ್ರೈ ಮಾಡ್ಬೇಕಯ್ಯ ನಾನು ಅಬ್ದುಲ್ ಕಲಾಂ ತರ ಜೀನಿಯಸ್ ಅಲ್ಲಪ್ಪ ಒಬ್ಬ ಆವರೇಜ್ ಸ್ಟೂಡೆಂಟ್ ಅವರು ಆವರೇಜ್ ಸ್ಟೂಡೆಂಟೇ ಇಂಜಿನಿಯರ್ ಆಗ್ಬೇಕು ಅನ್ನೋ ಛಲ ಅವ್ರನ್ನ ಬ್ರೈಟ್ ಸ್ಟೂಡೆಂಟ್ ಆಗಿ ಮಾಡ್ತು ಅರ್ಥ ಆಯ್ತಾ ಚಿಚಿ ಈ ಮನೇಲಿ ತಪ್ಪಾಗಿ ಹುಟ್ಬಿಟ್ಟೆ ನಾನು ಅದೇ ಆ ಸುಬ್ಬು ಅಂಕಲ್ ಮಗನಾಗ ಹುಟ್ಟಿದ್ರೆ ಈಸಿಯಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗ ನಿನ್ನ ಮನೇನ ಈ ಮಣ್ಣನ್ನ ಯಾವತ್ತು ಕೀಳಾಗಿ ಕಾಣ್ಬೇಡ ಮಿಸ್ಟರ್ ಗೋಪಿನಾಥ್ ನೀವೆಲ್ಲಾ ಟೆಸ್ಟ್ ಅಲ್ಲೂ ಪಾಸ್ ಆಗಿದ್ದೀರಾ ವೆಲ್ ಡನ್ ಥ್ಯಾಂಕ್ ಯು ಸರ್ ಇನ್ನೂ ಒಂದ್ ಫೈನಲ್ ಟೆಸ್ಟ್ ಇದೆ ಅದರಲ್ಲೂ ನೀವು ಪಾಸ್ ಆಗ್ಬಿಟ್ರೆ ಈ ಪೋಸ್ಟ್ ನಿಮಗೆ ಗ್ಯಾರಂಟಿ ಹೇಳಿ ಸರ್ ಹೊರಗಡೆ ರಾಮ್ಪ್ರಸಾದ್ ಅಂತ ಇದ್ದಾರೆ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅವರೆಲ್ಲ ಹೇಳ್ತಾರೆ ಸರ್ ನಾನು ಎಲ್ಲಾ ಟೆಸ್ಟ್ ಅಲ್ಲೂ ಪಾಸ್ ಆಗಿದ್ದೀನಿ ರನ್ನಿಂಗು ಹೈ ಜಂಪ್ ಲಾಂಗ್ ಜಂಪ್ ಇಂಟರ್ವ್ಯೂ ನಲ್ಲೂ ಪಾಸ್ ಆಗಿದ್ದೀನಿ ನಾನೇ ಸರ್ 3 ಲಕ್ಷ ಕೊಡಬೇಕು
ಎಸ್ಐ ಪೋಸ್ಟ್ ಅನ್ನು ಏನ್ ಅನ್ಕೊಂಡೆ? ಬಂಗಾರದ ಮೊಟ್ಟೆಯ ಕೋಳಿ. ಆ ಕೋಳಿನ ನಿನ್ ಕೈಲಿ ಇಡಬೇಕು ಅಂದ್ರೆ 300,000 ನಿನ್ ನನ್ ಕೈಲಿ ಇಡಬೇಕು. ನಾನಿಟ್ಟೆ ಕರೆಕ್ಟ್ ಆಗಿದೆ, ಅಕೌಂಟ್ ಮಾಡ್ಕೊಳ್ಳಿ ಸರ್. ಅವಶ್ಯಕತೆ ಇಲ್ಲ, ಸಾಲ ಕೊಡಬೇಕಾದ್ರೆ ಕಮ್ಮಿ ಕೊಡ್ತಾನೆ, ಲಂಚ ಕೊಡೋನು ಯಾವತ್ತು ಕರೆಕ್ಟ್ ಆಗಿ ಕೊಡ್ತಾನೆ. ನಿನ್ ಕೆಲಸ ಕನ್ಫರ್ಮ್, ನಾನು ಬದ್ಲ ನಾತ ಗೋಪಿ ನಾತ. ಟೈಮ್ ವೇಸ್ಟ್ ಮಾಡ್ಬೇಡಪ್ಪ, ಬೇಗ ಡಿಸೈಡ್ ಮಾಡು. ಇದ್ದಿದ್ದು ಎರಡೇ ಬಸ್ಟು, ಉಳಿದಿರೋದು ಒಂದೇ. ಬದ್ಲಾ ಚಿಂತೆ ಮಾಡ್ದ ಕೂತಿದ್ಯಾ? ಆ 300,000 ನಮ್ಗೆ ಒಂದ್ ತಿಂಗಳು ಕಮಾಯ್ಕಣ. ನಾನ್ ಕೆ ಆರ್ ಸರ್ಕಲ್ ನೋಡ್ಕೋತೀನಿ, ನೀನ್ ಮೈಸೂರು ಸರ್ಕಲ್ ನೋಡ್ಕೋ. ಹೋಗ್ ನಿಮ್ ಅಪ್ಪನ್ ಕೇಳ ಕೊಡ್ತಾರೆ. ನೋಡು ಮಗನೆ, ನೀನೀಗ ಎಸ್ ಐ ಪೋಸ್ಟ್ ಸೇರೋದಿಕ್ಕೆ 300,000 ರೂಪಾಯಿ ಲಂಚ ಕೊಡ್ತೀಯ. ಆ 300,000 ರೂಪಾಯಿ ದುಡಿಯೋದಿಕ್ಕೆ ಬೇರೆಯವ್ರ ಹತ್ರ ಲಂಚ ತಗೋತೀಯ. ಕೇಳಿದ್ರೆ ಲಂಚ ಕೊಟ್ಟಿರೋ ನಾನು ಲಂಚ ತಗೊಂಡ್ರೆ ತಪ್ಪೇನು ಅಂತೀಯ? ನನ್ ಮನೆಯಿಂದ ಒಬ್ಬ ಲಂಚಕೋರ್ನ ಸಮಾಜಕ್ಕೆ ಕಳ್ಸೋದು ನನ್ಗೆ ಇಷ್ಟ ಇಲ್ಲ. ನನ್ಗೆ ಎಲ್ಲದ್ರಲ್ಲೂ ಟ್ಯಾಲೆಂಟ್ ಇದ್ರು ನನ್ಗೆ ಕೆಲಸ ಸಿಗ್ತಾ ಇಲ್ಲ. ಆ ದೊಡ್ಡನ್ ಮಗ ಎಲ್ಲದ್ರಲ್ಲೂ ಫೇಲು. 300,000 ಲಂಚ ಕೊಟ್ಟು ಕೆಲಸಕ್ಕೆ ಸೇರ್ಬಿಟ್ಟ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನ್ನೆರೆದು ಜೇನು ತುಪ್ಪವ ಹೊಯ್ದರೆ ಸಿಹಿಯಾಗಬಲ್ಲದೆ. ಅಪ್ಪ ಅದೆಲ್ಲ ನನ್ ಬೇಡ, ನನ್ನ ಎಸ್ಐ ಆಗ್ಬೇಕು ಅಷ್ಟೇ. ಹೇಯ್, ಒಂದ್ ಕೆಲಸ ಮಾಡೋಣ. ಈ ಲೋಕಾಯುಕ್ತ ವೆಂಕಟಾಚಲ ಇದಾರೆ ನೋಡು, ಅವ್ರು ನನಗೆ ಬಹಳ ಪರಿಚಯ. ನಾವಿಬ್ರು ಹೋಗಿ ಈ ಲಂಚ ಯಾರು ಕೇಳ್ತಿದಾನೋ ಅವ್ನ ಡೀಟೇಲ್ಸ್ ಎಲ್ಲ ಕೊಟ್ಬಿಡೋಣ. ಮೇಕಿದ್ದೆಲ್ಲ ಅವ್ರು ನೋಡ್ಕೋತಾರೆ. ಅಪ್ಪ ಸುಮ್ನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ. ಕೋರ್ಟು ಕೇಸು ಅಂತೆಲ್ಲ ಆಗತ್ತೆ, ಅಲ್ಲಿ ಖರ್ಚು ಮಾಡೋ ದುಡ್ಡು ನನಗೆ ಕೊಟ್ರೆ ನಾನು ಎಸ್ಐ ಆಗ್ಬೋದಲ್ಲ. ಹೇಯ್ ಬ್ಲಡಿ ಫುಲ್, ಪ್ರತಿಯೊಬ್ರು ಈಗ ಅಂದ್ಕೊಂಡೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಬೆಟ್ಟದಾಗ ಬೆಳೀತಾ ಇರೋದು. ನಿಮ್ಮಂತ ವಿದ್ಯಾವಂತ ಯುವಕರಿಗೆ ಯೋಚನೆ ಮಾಡಿದ್ರೆ ನಮ್ಮ ದೇಶ ಹೇಗೋ ಉದ್ದಾರ ಆಗುತ್ತೆ. ಮಾತ್ ಬೇಡಪ್ಪ, ನನಗೆ 300,000 ಕೊಡ್ತೀಯೋ ಇಲ್ವೋ? ಕೊಡೋದಿಲ್ಲ. ಇದನ್ ಬಿಟ್ಟು ಬೇರೆ ಏನಾದ್ರೂ ಕೇಳು. ಅಪ್ಪ ಈಗ ಅರ್ಥ ಆಯ್ತಪ್ಪ, ಅರ್ಹತೆ ಇಲ್ಲ ಅಂತ ನನಗೆ ಇಂಜಿನಿಯರಿಂಗ್ ಮಾಡೋದು ಬೇಡ ಅಂದ್ರಿ. ಎಲ್ಲ ಅರ್ಹತೆ ಇದ್ರು ಅಣ್ಣ ಎಸ್ ಐ ಆಗೋಕ್ ಆಗ್ತಾ ಇಲ್ಲ. ನಿಮ್ಮ ಆದರ್ಶ ಸಿದ್ಧಾಂತಗಳಿಗೆ ನಮ್ ಭವಿಷ್ಯನ್ ಹಾಳು ಮಾಡ್ತಿರೋ ನಿಮ್ಮಂತ ತಂದೆಗೆ ಮಕ್ಕಳಾಗಿ ಬಿಟ್ಟಿರೋದು ನಮ್ ಕರ್ಮ. ನಿಮ್ಗಿನ್ನ ಎಂದ್ಲ ಕೈಯಲ್ಲಿ ಕಾಗೆ ಹೊಡೆದಿರೋ ದೊಡ್ಡಣ್ಣ ಎಷ್ಟೋ ವಾಸಿ. ಛೇ, ಬಾರೋ ಹೋಗೋಣ. ಏನಮ್ಮ ಮಗಳೇ, ಪ್ರಯಾಣ ಎಲ್ಲ ಚೆನ್ನಾಗಿತ್ತ? ಚೆನ್ನಾಗಿತ್ತಪ್ಪ. ಬಹಳ ಟೈರ್ಡ್ ಆಗಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಏ ಸ್ವಾಮಿ, ಕಾಸು ಮಾವ ದುಡ್ಡೆಲ್ಲ ಖರ್ಚಾಗೋಯ್ತು. ಪರವಾಗಿಲ್ಲ, ನೀವು ಹೋಗಿ. ಎಷ್ಟಾಯ್ತಪ್ಪ? 55. ಅಪ್ಪ ಸ್ವೀಟ್ ತಗೊಳ್ಳಿಪ್ಪ. ಅರೆ ಸ್ವೀಟು ಏನಮ್ಮ ಇಷ್ಟು ಬೇಗ ಸಿಹಿ ಸುದ್ದಿನ? ಹಾಗೇನಿಲ್ಲಪ್ಪ. ಸರಿ ಅಮ್ಮ. ಅಪ್ಪ ಅಪ್ಪ, ಅವ್ರದ್ದು ಸಾಫ್ಟ್ವೇರ್ ಪ್ರೊಫೆಷನ್ ಅಪ್ಪ. ಗೊತ್ತಲ್ಲಮ್ಮ, ಅವತ್ತೇ ಹೇಳಿದ್ದಿಲ್ಲ. ಅವರು ಅಮೆರಿಕಾ ಹೋಗ್ತಿದಾರಪ್ಪ, ಬರ್ಬೇಕಾದ್ರೆ ಕನ್ಸಲ್ಟೆಂಟ್ ನ ಮೀಟ್ ಮಾಡ್ಕೊಂಡೇ ಬಂದ್ವಿ, ಮತ್ತೆ ಬರಕ್ ಹೇಳಿದ್ದಾರೆ. ಸಂತೋಷ ಅಮ್ಮ, ಹೋಗ್ ಬನ್ನಿ. ಅದೇಪ್ಪ, ಅಮೆರಿಕಾ ಕಳ್ಸ್ಕೊಡೋದಕ್ಕೆ ಅವ್ರು 400,000 ರೂಪಾಯಿ ಕೇಳ್ತಿದ್ದಾರೆ. ನೀವ್ ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ಕೊಟ್ರೆ. ಯಾಕಮ್ಮ, ಡೆಪಾಸಿಟ್? ಅಲ್ಲಪ್ಪ, ಅಲ್ಗ್ ಹೋದ್ಮೇಲೆ 6 ತಿಂಗಳ ಕೆಲಸ ಹುಡುಕ್ಬೇಕಲ್ವಾ? ಓಹೋಹೋ, ಹಾಗಾದ್ರೆ 6 ತಿಂಗಳು ಅಲ್ಲಿ ಜೀವನಕ್ಕೆ ಏನ್ ಮಾಡ್ತೀರಿ? ಯಾವ್ದಾದ್ರು ಹೋಟ್ಲಲ್ಲೋ ಪೆಟ್ರೋಲ್ ಬಂಕಲ್ಲೋ ಕೆಲಸ ಮಾಡ್ತೀನಿ ಮಾವಯ್ಯ. ಆ ಕೆಲಸ ಇಲ್ಲೇ ಮಾಡಬಹುದು. ಈ ಊರಲ್ಲೂ ಬೇಕಾದಷ್ಟು ಮಲ್ಟಿ ನ್ಯಾಷನಲ್ ಕಂಪನಿಗಳಿವೆ, ಕೆಲಸ ಟ್ರೈ ಮಾಡಬಹುದಲ್ಲ. ಅಂದ್ರೇನು, ನಾನಿಲ್ಲಿ ಪೆಟ್ರೋಲ್ ಬಿಡ್ಬೇಕಾ? ತಪ್ಪೇನು, ಅಲ್ಲಿ ಮಾಡೋತಾನೆ ಇಲ್ಲಿ ಮಾಡ್ತೀಯ? ಅಮೆರಿಕದಲ್ಲಿ ಡಾಲರ್ ಸಿಗುತ್ತೆ ಮಾವಯ್ಯ, ಇಲ್ಲಾದ್ರೆ ಪುಡಿ ಚಿಲ್ಲರೆ. ನಾಳೆ ಅಮೆರಿಕಾಗ್ ನೀನ್ ಹೋಗೋಕ್ ಬೇಕಾಗಿರೋದು ಈ ಚಿಲ್ಲರೆ ಪುಡಿ ಕಾಸೆ. ಅಲ್ಲಿಗೆ ಹೋದ್ಮೇಲೆ ನಿನಗೆ 6 ತಿಂಗಳಲ್ಲಿ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ವೀಸಾ ಕಿತ್ಕೊಂಡು ಮತ್ತೆ ನಿನ್ನ ಇಂಡಿಯಾಗ ವಾಪಸ್ ಕಳಿಸ್ತಾರೆ. ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಬೇಕಾಗಿರೋದು ಮತ್ ಇದೇ ಚಿಲ್ಲರೆ ಪುಡಿ ಕಾಸೆ. ನೀನ್ ಹರ್ಟ್ ಆಗ್ಲಿದ್ದ ಇದನ್ನ ನಿನ್ ಹೇಳ್ತಿಲ್ಲಪ್ಪ. ನೀನ್ ಸಮರ್ಥನಾದ್ರೆ ಎಲ್ಲಿ ಬೇಕಾದ್ರೂ ಬದುಕ್ತೀಯ, ನೀನ್ ಅಸಮರ್ಥನಾದ್ರೆ ಎಲ್ಲಿ ಹೋದ್ರೂ ಉದ್ಧಾರ ಆಗಲ್ಲ. ಅಪ್ಪ ನಮ್ಗೆ ನಿಮ್ ಅಡ್ವೈಸ್ ಬೇಕಾಗಿಲ್ಲ, ದುಡ್ಡು ಬೇಕು ಕೊಡಿ. ನಾನ್ ಕೊಡೋದಿಲ್ಲ. ಕೊಡ್ಬೇಡ್ರಿ, ಯಾರಿಗೂ ಕೊಡ್ಬೇಡಿ. ಅವನ್ ಇಂಜಿನಿಯರ್ ಆಗೋದಕ್ಕೆ ಕಾಸು ಕೊಡ್ಬೇಡಿ, ಇವನ್ ಎಸ್ಐ ಆಗೋದಕ್ಕೂ ಕಾಸು ಕೊಡ್ಬೇಡಿ, ಕೊನೆಗೆ ಮಗಳು ಅಳಿಯ ಅಮೆರಿಕ ಹೋಗೋದಕ್ಕೂ ಕಾಸು ಕೊಡ್ಬೇಡಿ. ಒಟ್ನಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪನೂ ಆಸೆ ಇಲ್ದಿರೋ ತಂದೆನ ನಿಮ್ಮೊಬ್ಬರನೇ ರೀ ನೋಡಿರೋದ್ ನಾನು. ಲಕ್ಷ್ಮಿ, ನೀವೆಲ್ಲ ಯಾಕ ನಾನು ಅರ್ಥ ಮಾಡ್ಕೋತಾ ಇಲ್ಲ? ಏನಂತ ಅರ್ಥ ಮಾಡ್ಕೋಬೇಕು? ಸಮಾಜನು ಸಂಸಾರನು ಸಮಾನತೆಯನ್ನು ನೋಡ್ಕೋಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀರಾ. ನೀವ್ ಪುರುಷ ಸಮಾಜದ ರೀತಿ ನೀವ್ ಯಾಕೆ ನಡೆಯಲ್ಲ ಅಂತೀರಾ? ನಿಮ್ ಫ್ರೆಂಡ್ ಸುಬ್ಬು ಲಂಚ ಕೊಟ್ ಮಗನ್ ಇಂಜಿನಿಯರಿಂಗ್ ಸೇರಿಸ್ಲಿಲ್ವಾ? ಆ ದೊಡ್ಡಯ್ಯ ಮಗಂಗ್ ಎಸ್ ಐ ಪೋಸ್ಟ್ ಕೊಡಿಸ್ಲಿಲ್ವಾ? ನಿಮ್ ಚೇರ್ಮನ್ ಅಳಿಯನ್ನ ಅಮೆರಿಕಾ ಕಳಿಸ್ಲಿಲ್ವಾ? ಇವರೆಲ್ಲ ನೀವ್ ಪ್ರಿಯ ಸಮಾಜದಲ್ಲಿಲ್ವಾ? ನೀವ್ ಮಾತ್ರ ಆದರ್ಶ ಸಿದ್ಧಾಂತ ಅಂತ ಬದುಕಿದ್ರೆ ನಿಮ್ಗೇನು ಅವಾರ್ಡ್ ಕೊಡೋದಿಲ್ಲ. ಬೇಕಾಗಿಲ್ಲ, ಅದಕ್ಕೋಸ್ಕರ ನನ್ ಮನೇಲಿ ನನ್ ಮಕ್ಕಳು ದಾರಿ ತಪ್ಪೋದಕ್ ನಾನು ಅವಕಾಶ ಕೊಡೋದಿಲ್ಲ. ಸಾಹೇಬ್ರೆ,
ಸಾಹೇಬ್ರೆ ಸಾಹೇಬ್ರೆ, ನನ್ನ ಮಗನ ನೀವೇ ಕಾಪಾಡಬೇಕು. ಏನಾಯ್ತು ಸೀನಯ್ಯ? ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ. ಆಪರೇಷನ್ ಮಾಡೋಕೆ 100,000 ರೂಪಾಯಿ ಬೇಕಂತೆ. ಚೇರ್ಮನ್ ಬೇರೆ ಊರಲ್ಲಿಲ್ಲ. ನೀವೇ ನನಗೆ ಸಹಾಯ ಮಾಡಬೇಕು ಸಾಹೇಬ್ರೆ. ಮಾವಯ್ಯನ್ನ ಎಲ್ಲರೂ ಮಹಾತ್ಮ ಅಂತ ಕರೀತಾರೆ. ಅದ್ ಯಾಕೆ ಕರೀತಾರೆ ಅಂತ ಈಗ ಅರ್ಥ ಆಯ್ತು. ಹೆತ್ತ ಮಕ್ಕಳಿಗಿಂತಲೂ ಬೀದಿಲ್ ಹೋಗೋ ಭಿಕ್ಷುಕರನ್ನ ಉದ್ದಾರ ಮಾಡೋ ಬುದ್ಧಿ ಜಾಸ್ತಿನೇ ಇದೆ. ಏನಲ್ಲ ಮುದ್ಕ, ಭಿಕ್ಷೆ ಬೇಡಕ್ಕೆ ಬೇರೆಲ್ಲೂ ಜಾಗ ಸಿಗ್ಲಿಲ್ಲ ನಿಂಗೆ. ಇಲ್ಲೇ ಬಂದು ಒಪ್ಪಿಸ್ಕೋಬೇಕಾಯ್ತಾ? ಗೋಪಿ ಅಮ್ಮ, ನೀನ್ ಸುಮ್ನಿರೋ. ನಿನ್ ಮಗನ್ ಬದುಕಿಸ್ಕೊಳಕ್ಕೆ ನಮ್ನೆಲ್ಲ ಸಾಯಿಸ್ತೀನಯ್ಯ. ನಡಿ ಆಚೆ ಕಂತ್ರಿ ನನ್ ಮಗನೇ. ಕಿರಣ ಅಮ್ಮ, ನಿನ್ಗೂ ಸೇರ್ಸಿ ಹೇಳ್ತಾ ಇದೀನಿ, ನಮ್ ಇಷ್ಟಕ್ಕೆ ವಿರುದ್ಧವಾಗಿ ಯಾರಾದ್ರೂ ನಡ್ಕೊಂಡ್ರೆ ನಾವ್ ಯಾರು ಈ ಮನೇಲಿ ಇರಲ್ಲ. ಆಚೆ ನಡಿಯೋ, ಹತ್ತಿಡ್ ತೊಳಕ್ ಮುಂಚೆ ಆಚೆ ಹೋಗು. ದೊಡ್ಡಯ್ಯ, ಓ ನಾರಾಯಣ ಮೂರ್ತಿಗಳು, ನಮ್ಮನೆವರೆಗೂ ಮಾತ್ಬೇಡ. ಈ ಪತ್ರ ಇಟ್ಕೊಂಡು 100,000 ರೂಪಾಯಿ ಅರ್ಜೆಂಟ್ ಆಗಿ ದುಡ್ಡು ಕೊಡು. ಕೊಡ್ತೀನಿ, ನೀನ್ ಸೋತೆ ಅಂತ ಒಪ್ಕೋ. ಇವಾಗ ಕೊಡು, ಒಪ್ಕೋತೀನಿ. ಕೊಡಪ್ಪ ಇಲ್ಲಿ, ನನ್ ಬುದ್ಧಿ ಗೊತ್ತಿದ್ರು ನೀನ್ ಆಡಿಸ್ತೀಯ. ಬಾಬಾ ಕುತ್ಕೋ. ಯಾವನೋ ನನ್ ಮಗ ಬಂದು ನಿನ್ ಕಾಲ್ ಮೇಲೆ ಬಿದ್ದು ದೇಹಿ ಅಂದಿರ್ತಾನೆ, ನೀನ್ ಅವನಿಗೆ ಅಭಯ ಹಸ್ತ ತೋರಿಸ್ಬಿಟ್ಟು ತಥಾಸ್ತು ಅಂದಿರ್ತೀಯ. ಯಾವ್ದು ಪೀಡೆ? ಅದ್ ನಿನ್ಗೆ ಬೇಡದಿರೋ ವಿಷಯ. ಸರಿ ಸರಿ, ನೀನ್ ಹಿಂಗ್ ದಾನ ಮಾಡ್ತಾನೆ ಇರು, ನೀನ್ ಒಂದಲ್ಲ ಒಂದ್ ದಿವಸ ನಡ ರಸ್ತೆಯಲ್ಲಿ ನಿಂತ್ಕೊಳ್ಳೋದಂತೂ ಖಾಯಂ. ಮೂರ್ತಿ ಮೂರ್ತಿ, ಒಂದ್ ನಿಮಿಷ ಮೂರ್ತಿ. ನಾನು ಅವತ್ತೇ ನೀನ್ ಹೇಳಿರುವ ದೇವಸ್ಥಾನದಲ್ಲಿ ಇವಳು ಫ್ರಾಡ್ ಹೆಂಗ್ಸ್ ಕಣಯ್ಯ, ಇವಳು ದುಡ್ಡು ಕೊಡ್ಬೇಡ, ಇವಳಂತವ್ರು ಬಹಳ ಜನ ನಿನ್ ನ್ಯಾಮಾರಿಸ್ತಾರೆ ಅಂತ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಆ ಮಗುಗೆ ಕ್ಯಾನ್ಸರೇ ಇಲ್ವಂತೆ. ನನಗಂತೂ ತುಂಬಾ ಸಂತೋಷ ದೊಡ್ಡ. ಯಾಕೆ ಸದ್ಯಕ್ಕೆ ಮಗು ಕ್ಯಾನ್ಸರ್ ಇಲ್ವಲ್ಲಯ್ಯ? ದೇವ್ರವ್ರು ಒಳ್ಳೇದ್ ಮಾಡ್ಲಿ. ಅಯ್ಯೋ, ಇಷ್ಟೊಂದು ಬ್ಯಾಡ ಹ್ಯಾಬಿಟ್ಸ್ ಇರೋ ನೀನು ಈ ಜನ್ಮಕ್ಕೂ ಆಗಲ್ಲ. ಅಯ್ಯೋ ದೇವ್ರಿ, ಅವ್ರಿಗೆ ಏನ್ರಿ ಬ್ಯಾಡ ಹ್ಯಾಬಿಟ್ಸ್ ಇದೆ? ಇನ್ನೇನ ಬೇಕೆ? ಕರುಣೆ, ದಯೆ, ಧರ್ಮ ಇಷ್ಟು ಸಾಲದ ಒಬ್ಬ ಮನುಷ್ಯನ ಹಾಳು ಮಾಡಕ್ಕೆ ಅಂದಂಗ ಇದೇನಿದು? ಯಾರಿಗೆ? ಅವ್ರಿಗೆ. ಹಿಂಗ್ ಬಂದ್ ಬಂದವ್ರಿಗೆಲ್ಲ ನೀನು ತುಂಬಿ ತುಂಬಿ ಕೊಡ್ತಾ ಇದ್ರೆ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ನಾನು ನಾರಾಯಣ ಮೂರ್ತಿ ಆದಂಗೆ ಆಗ್ಬಿಡ್ತೀನಿ. ಸಿನಯ್ಯ, ಸಿನಯ್ಯ ಇಲ್ಲಿ. ಲಕ್ಷ್ಮಿ, ಸಿನಯ್ಯ ಇಲ್ಲಿ. ನನಗೇನ್ ಗೊತ್ತು? ನಿಂತ್ಕೊಳ್ಳಿ. ನೀವು ಹೊರಗಡೆ ಅವ್ರಿಗೆ ಸಹಾಯ ಮಾಡೋದನ್ನ ನಾನು ತಡೆಯೋದಿಲ್ಲ, ಹಾಗೆ ನಮ್ಮ ಮಕ್ಕಳಿಗೂ ಸಹಾಯ ಮಾಡ್ರಿ. ಅವ್ರು ಆಸೆ ಪಡೋ ಜೀವನ ಅವ್ರಿಗೆ ಕೊಡಿ. ಮದ್ವೆ ಆದಾಗ್ಲಿಂದ ಇಲ್ಲಿವರೆಗೂ ನಾನ್ ನಿಮ್ಮ ಹತ್ರ ಏನೂ ಕೇಳಿಲ್ಲ. ಇದೊಂದು ನಡ್ಸ್ಕೊಡ್ರಿ. ದುಡ್ಡು ಕಟ್ಟಿದ್ರೇನೆ ಆಪರೇಷನ್ ತಗೊಳ್ಳಿ ಸರ್. ಆಯ್ತು, ಕೌಂಟ್ರಲ್ ಕಟ್ಟಿ. ದೇವ್ರು ಒಳ್ಳೇದ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ. ಯಾರಪ್ಪ ನೀವು? ನಾನು ಪುರುಷೋತ್ತಮ್ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಹುಚ್ಚ ಆಸ್ಪತ್ರೆಯಿಂದ. ಸಾಹೇಬ್ರೆ, ನಿಮ್ಮನ್ನ ನೋಡೋದಕ್ಕೆ ಹುಚ್ಚ ಆಸ್ಪತ್ರೆಯಿಂದ ಯಾರೋ ಹುಚ್ಚ ಬಂದಿದ್ದಾನೆ. ಹುಚ್ಚ ಅನ್ನೋ ಪದನ ಯಾರ ಮೇಲೂ ಪ್ರಯೋಗ ಮಾಡಬಾರ್ದು ಸೀನಯ್ಯ. ಕ್ಷಮಿಸ್ಬೇಕು ಸಾಹೇಬ್ರೆ. ಬನ್ನಿ ಬನ್ನಿ. ಏನ್ರಿ ಪುರುಷೋತ್ತಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪೂರ್ತಿ ಗುಣವಾಗಿದ್ದೀನಿ ಸರ್, ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಓಹೋ, ವೆರಿ ಗುಡ್ ವೆರಿ ಗುಡ್. ಸೀನಯ್ಯ, ಇವನ್ನ ಬೈಂಡಿಂಗ್ ಸೆಷನ್ ಕರ್ಕೊಂಡು ಹೋಗಿ. ಆಗ್ಲಿ ಸಾಹೇಬ್. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ನಡಿ ನಡಿ. ನಿಮ್ಮ ಅಪ್ಪನ ಕ್ಯಾರಿಯರ್ಗೆ ಊಟ ಕಳಿಸ್ತೀಯಪ್ಪ? ಇಲ್ಲ. ಏನಾಯ್ತೀಗ? ನಮ್ಮ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಳ್ದೆ ಇರುವಾಗ ಅವ್ರ ಚಿಂತೆ ನಮ್ಗೆ ಯಾಕೆ? ಕತ್ತೆ ತಂದು
ನೀವೆಲ್ಲರೂ ತಿಂತಾ ಇರೋದು ಅವ್ರ ದುಡಿಮೆಯಿಂದ ಕಣೆ. ಅವ್ರಿಗೆ ಇಲ್ದಿರೋ ಊಟ ನಿನಗೆ ಯಾಕೆ? ಎದ್ದೇಳ ಮೇಲೆ ಎದ್ದೇಳು ಒಂದೇ ದಿನ ನಾನ್ ಕಳಿಸ್ತಾ ಇದ್ದೆ. ಇವತ್ ನಿನ್ನ ಅಂಬ್ಕೊಂಡು ನಾನ್ ಸುಮ್ಮನೆ ಅದೇ ನೋಡು, ತಪ್ಪು ಮಾಡ್ಬಿಟ್ಟೆ. ಚಪಾತಿಗೆ ಆಯಿಲ್ ಹಾಕಿಲ್ಲ, ಎಣ್ಣೆ ಪದಾರ್ಥ ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ? ಅನ್ನಕ್ಕೆ ಉಪ್ಪು ಹಾಕಿಲ್ಲ ರೀ, ನಿಮಗೆ ಬಿಪಿ ಇದೆ ಅಲ್ವಾ? ನಿಮಗಿಷ್ಟ ಅಂತ ಮಸ್ಸೊಪ್ಪಿನ ಸಾರು ಮಾಡಿದ್ದೀನಿ, ಹೊಟ್ಟೆ ತುಂಬಾ ಊಟ ಮಾಡಿ. ಇವತ್ತು ಗುರುವಾರ ಅಲ್ವೇನ್ರಿ, ಮಜ್ಜಿಗೆ ಹುಳಿ ಮಾಡಿದ್ದೀನಿ, ರಸ ಮಾಡಲಿಲ್ಲ, ಅಡ್ಜಸ್ಟ್ ಮಾಡ್ಕೋತೀರಾ? ಅಪ್ಪ ಅದೆಲ್ಲ ನನ್ಗೆ ಬೇಡ, ನನ್ನ ಹೆಸರೇ ಆಗ್ಬೇಕು ಅಷ್ಟೇ. ಮಾತ್ ಬೇಡಪ್ಪ, ನನಗೆ 3 ಲಕ್ಷ ಕೊಡ್ತೀಯ ಇಲ್ವೋ? ಈ ಮನೇಲಿ ತಪ್ಪಾಗಿ ಹುಟ್ಬಿಟ್ಟೆ ನಾನು, ಅದೇ ಸುಬ್ಬು ಅಂಕಲ್ ಮಗನಾಗ ಹುಟ್ಟಿದ್ರೆ ಈಸಿಯಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗ್ತಿದ್ದೆ. ಅಪ್ಪ ನಮ್ಗೆ ನಿಮ್ ಅಡ್ವೈಸ್ ಬೇಕಾಗಿಲ್ಲ, ದುಡ್ಡು ಬೇಕು ಕೊಡಿ. ಒಟ್ನಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪನೂ ಆಸೆ ಇದ್ದಿರೋ ತಂದೆನ ನಿಮ್ಮೊಬ್ಬರನೇ ರೀ ನೋಡಿರೋದು ನಾನು. ಸಾಕು ತಿನ್ನಪ್ಪ, ಚೆನ್ನಾಗಿ ತಿನ್ನು. ಇನ್ನೊಬ್ಬರ ಬಗ್ಗೆ ಯೋಚನೆನೆ ಮಾಡದೆ ಸುಮ್ಮನೆ ತಿಂತಾ ಇರ್ಬೇಕು. ಅಲ್ಲೋಡು ಅವಳು ನೋಡು ಕಲ್ತ್ಕೋ. ರೀ ಏನೇ ಮಾಡ್ಬೇಕಾದ್ರೂ ಕೈಯಲ್ಲಿ ಬಂಡವಾಳ ಇರ್ಬೇಕು, ಮಿನಿಮಮ್ 15 ಲ್ಯಾಕ್ಸ್. ಅಷ್ಟೊಂದು ಹಣನ ಯಾರ ಹತ್ರ ಕೇಳೋದು? ಇನ್ಯಾರ ಹತ್ರ? ನಿಮ್ಮ ಅಪ್ಪನ ಹತ್ರ. ಮೊನ್ನೆ ನಡೆದಿದ್ ಮರ್ತ್ಬಿಟ್ರ? ಅವ್ರ ಹತ್ರ ದುಡ್ಡಿಲ್ಲ. ನಿಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು, ಆದ್ರೆ ಸೊಸೈಟಿಲಿ ಅವರಿಗೆ ಸಾಲಿಡ್ ಹೆಸರಿದೆ, ಹಣ ಸಂಪಾದನೆ ಮಾಡೋದಕ್ಕೆ ಅಷ್ಟು ಸಾಕು. ನನಗೆ ಅರ್ಥ ಆಗ್ಲಿಲ್ಲ. ನನಗ್ ಅರ್ಥ ಆಯ್ತು ಬಾವಾ, ಬಿಸ್ನೆಸ್ ಏನಂತ ಹೇಳಿ. ವೆರಿ ಗುಡ್, ಚಿಟ್ ಫಂಡ್ ಓಪನ್ ಮಾಡ್ತಾ ಇದ್ದೀವಿ, ಅದು ನಿಮ್ಮ ಅಪ್ಪನ ಹೆಸರಲ್ಲಿ. ನಾರಾಯಣ ಮೂರ್ತಿ ಅಂಡ್ ಸನ್ಸ್, ನಮ್ ಫ್ಯಾಮಿಲಿ ಮೆಂಬರ್ಸ್ ಡೈರೆಕ್ಟರ್ಸ್. ನಾರಾಯಣ ಮೂರ್ತಿ ಹೆಸರು ಹೇಳಿದ್ರೆ ಕ್ಯೂ ನಲ್ಲಿ ಬಂದು ದುಡ್ಡು ಕೊಡ್ತಾರೆ, ನಮ್ಗೆ ಅಷ್ಟು ಹಾಕಲ್ವಾ? ಕಂಪ್ನಿ ಓಪನ್ ಮಾಡಿ ನೀನ್ ಅಮೆರಿಕಾಗ ಹೋದ್ರೆ ನಮ್ ಗತಿ? ಏಯ್, ಇಷ್ಟು ಸುಲಭವಾಗಿ ಹಣ ಸಿಗೋದಾದ್ರೆ ನಾನೇಕೋ ಅಮೆರಿಕಾಗ ಹೋಗ್ಲಿ? ನಮ್ಗೇನೋ ಎಕ್ಸ್ಪೀರಿಯನ್ಸ್ ಇಲ್ವಲ್ರಿ, ಏನಾದ್ರೂ ಲಾಸ್ ಆದ್ರೆ? ಆದ್ರೆ ಆಯ್ತು, ನಮ್ಮಪ್ಪನ ಮನೆ ಗಂಟೆ ಹೋಯ್ತು. ಹೋದ್ರೆ ಜನಗಳ ಹಣ ಹೋಗುತ್ತೆ, ನಿಮ್ಮಪ್ಪನ ಹೆಸರು ಹೋಗುತ್ತೆ. ಅದಕ್ಕೆ ಮುಂಚೆ ನಾವು ಸೇಫ್ ಆಗ್ಬಿಡೋಣ. ಮೋಸ, ಇದು ತುಂಬಾ ಮೋಸ. ಏಯ್, ಯಾವ್ದೋ ಮೋಸ? ನಿನ್ ಇಂಜಿನಿಯರಿಂಗ್ ಸೀಟ್ಗೆ 3 ಲಕ್ಷ ಡೊನೇಷನ್ ಕೇಳಿದ್ರಲ್ಲ, ಅದು ಮೋಸ ಅಲ್ವಾ? ಇವನ್ SI ಪೋಸ್ಟ್ಗೆ 3 ಲಕ್ಷ ಲಂಚ ಕೇಳಿದ್ರಲ್ಲ, ಅದು ಮೋಸ ಅಲ್ವಾ? ಕರೆಕ್ಟ್ ಬಾವಾ, ನಮ್ಮನ್ನ ಯಾಮಾಸ್ತಿರೋ ಸಮಾಜನ ನಾವು ಯಾಮಾಸೋದ್ರಲ್ಲಿ ತಪ್ಪೇನಿಲ್ಲ. ನಾಳೆನೇ ಸ್ಟಾರ್ಟ್ ಮಾಡೋಣ. ಎಂಥ ನೀಚನ್ ಮದುವೆ ಮಾಡ್ಕೊಂಡಿದ್ಯಮ್ಮ ನೀನು? ಬೆವರಿಳಿಸಿ ದುಡಿಯೋ ಯೋಗ್ಯತೆ ಇಲ್ದಿರೋ ನೀವೆಲ್ಲ ಸಮಾಜನ ಮೋಸ ಮಾಡಿ ದೋಚ್ಬೇಕು ಅಂತ ಇದ್ದೀರಾ? ಬೆವರಿಳಿಸಿ ದುಡಿಯೋದಕ್ಕೆ ನಿಮ್ಮ ಹಾಗೆ ನಮ್ಗೆಲ್ಲ ಕೆಲಸ ಎಲ್ಲಿದೆ? ಮನೇಲಿ ಕೂತ್ಕೊಂಡಿದ್ರೆ ಕೆಲಸ ಸಿಗೋದಿಲ್ಲ, ಹೋಗಿ ಹುಡುಕ್ಬೇಕು. ಆ ಹುಡುಕೆ ನಾನು ಕೆಲಸ ಮಾಡ್ತಿರೋದು. ನಿಮ್ ಹಾಗೆ ಪ್ರೆಸ್ನಲ್ಲಿ ಕೆಲಸ ಮಾಡೋದರ್ದು ನಮ್ಗಿಲ್ಲ.
ನೀವು ತರೋ ಸಂಬಳ ನಮ್ ಪಾಕೆಟ್ ಮನೆಗೆ ಸಾಲಲ್ಲ ಮಾವಯ್ಯ. ನೋಡಪ್ಪ, ಮೂರ್ ಮಕ್ಳು ಜನ್ಮ ಕೊಟ್ಟು ತಪ್ಪಿಗೆ ತಲಾ 5 ಲಕ್ಷ ರೂಪಾಯಿ ಕೊಟ್ಬಿಡಿ. ನಾವ್ ಯಾವ ತಪ್ಪು ಮಾಡೋದಿಲ್ಲ, ನಾವೇನಾದ್ರೂ ಬಿಸ್ನೆಸ್ ಮಾಡ್ಕೋತೀವಿ. ಏನ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ನಿಮ್ಮ ದುರಾಸೆಗೆ ಎಂಕರೇಜ್ ಮಾಡೋದಕ್ಕೂ ಒಂದ್ ಬಿಡಿಗಾಸ್ ಕೂಡ ಕೊಡೋದಿಲ್ಲ. ಛೇ, ಮಕ್ಕಳ ಆಸೆನ ಅರ್ಥ ಮಾಡ್ಕೊಳ್ತಿರೋರು ನೀವು ಒಬ್ರು ತಂದೆನಾ? ಈ ಸೌಭಾಗ್ಯಕ್ಕೆ ಮಕ್ಕಳನ್ನ ಹುಟ್ಟಿಸ್ಬೇಕು ನೀವು? ಒಬ್ಬ ಕಳ್ಳ ಕಟ್ಟದಂಗೆ ತಡೆ ನೀವು. ನೋಡಪ್ಪ, ನಾವೆಲ್ಲರೂ ನಿಮ್ಮ ಮಕ್ಕಳಾಗಿ ಉಳ್ಕೋಬೇಕು ಅಂದ್ರೆ ನಾಳೆ ಸಂಜೆ ನೀವು ನಮ್ಗೆ ದುಡ್ಡು ತಂದ್ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ ಹೆಸರನ್ನ ಬೀದಿಗೆ ತಂದು ಹೊರಗೆ ಹಾಕ್ಬಿಡ್ತೀವಿ. ಎದೆಗೆ ಸಿಡಿಲು ಬಡಿಯಿತೆ, ಮನದ ಮುಗಿಲು ನಡುಗಿತೆ, ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ, ಹರಿಯಿತೆ ಕಂಬನಿ ಹರಿಯಿತೆ, ತಿಳಿಯದೆ ಏಕೋ ತಿಳಿಯದೆ. ಎದೆಗೆ ಸಿಡಿಲು ಬಡಿಯಿತೆ, ಮನದ ಮುಗಿಲು ನಡುಗಿತೆ, ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ. ತಿಳಿದೆ ಅವರೇನು ಮಾತಾಡಿದ್ರು ಅಂತ ಈಗಾಗಲೇ ಮನ್ಸು ಕೆಡ್ಸ್ಕೋತೀರಾ? ಅದಕ್ಕೆ ಬುದ್ಧಿ ಮಾತು ಹೇಳಿದ್ರೆ ಕಿತ್ಕೋತಾರೆ. ಹರಿದ ಬಟ್ಟೆ ಮಾನವನ್ನು ಮುಚ್ಚಲಾರದು, ಹಳಸಿದೂಟ ಹಸಿವೆಯನ್ನು ನೀಗಲಾರದು, ಕೊಚ್ಚ ನೀರ ಶುದ್ಧ ಮಾಡಿ ಕುಡಿಯಲಾಗದು, ವೆಚ್ಚ ಮಾಡಿದ ಹಣವು ಎಂದು ತಿರುಗಿ ಬಾರದು, ಮನೆಯ ಹತ್ತಿ ಉರಿಯುವಾಗ ಬೆಳಕು ಏತಕ್ಕೆ. ಮನೆಯ ಹತ್ತಿ ಉರಿಯುವಾಗ ಬೆಳಕು ಏತಕ್ಕೆ, ಆ ಬೆಂಕಿಯಲ್ಲಿ ಬೆಳೆದ ಮನಕ್ಕೆ ಬದುಕು ಏತಕ್ಕೆ, ಬದುಕು ಏತಕ್ಕೆ. ಎದೆಗೆ ಸಿಡಿಲು ಬಡಿಯಿತೆ, ಮನದ ಮುಗಿಲು ನಡುಗಿತೆ, ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ. ಅಲ್ಲ ರೀ, ಅವ್ರೇನ್ ಕೇಳ್ಬಾರ್ದು ಕೇಳಿದ್ರೀಗ? ಜೀವನ ಮಾಡೋದಕ್ಕೆ ಹಣ ತಾನೆ, ನೀವು ಮನ್ಸು ಮಾಡಿದ್ರೆ ಹಣ ತಂದ್ಕೊಡ್ಬೋದಲ್ವಾ? ಮರಳುಗಾಡಿನಲ್ಲಿ ಮಲ್ಲೆ ಹೂವು ಬೆಳೆವುದೇ, ಮಮತೆ ಇರದ ಮಕ್ಕಳಿಂದ ಪ್ರೀತಿ ಸಿಗುವುದೇ, ಹಸಿದ ಹುಲಿಯು ಸಾವಿಗಂಜಿ ಹುಲ್ಲು ತಿನ್ನುವುದೇ, ನೀತಿ ನಂಬಿ ಬದುಕಿದೆ ನಾ ನಿನಗೆ ತಿಳಿಯದೆ, ಸತ್ಯ ಧರ್ಮ ಮರೆತರೆ ಈ ಜೀವ ಉಳಿಯುವುದೇ. ಲಕ್ಷ್ಮಿ, ಸತ್ಯ ಧರ್ಮ ಮರೆತರೆ ಈ ಜೀವ ಉಳಿಯುವುದೇ, ನಾ ತಪ್ಪು ಹೆಜ್ಜೆ ಇಟ್ಟ ಕ್ಷಣವೇ ಮರಣ ಬಾರದೆ, ನನಗೆ ಮರಣ ಬಾರದೆ. ಎದೆಗೆ ಸಿಡಿಲು ಬಡಿಯಿತೆ, ಮನದ ಮುಗಿಲು ನಡುಗಿತೆ, ಮಮತೆ ಪ್ರೀತಿ ತುಂಬಿದ ಮೋಡ ಉಚ್ಚೂರಾಯಿತೆ.
ದುರ್ವಾಸನೆ ಅರ್ಥ ಮಾಡ್ಕೊಳ್ತಿರೋರು ನೀವು ಒಬ್ರು ತಂದೆನಾ? ಈ ಸೌಭಾಗ್ಯಕ್ಕೆ ಮಕ್ಕಳನ್ನ ಯಾಕೆ ಹುಟ್ಟಿಸ್ಬೇಕು ನೀವು? ಒಬ್ಬ ಕಳ್ಳ ಕಟ್ಟಂಗಿಂತಲೂ ತಡೆ ನೀವು. ನೋಡಪ್ಪ, ಮೂರ್ ಮಕ್ಕಳು ಜನ್ಮ ಕೊಟ್ಟು ತಪ್ಪಿಗೆ ತಲಾ 5 ಲಕ್ಷ ರೂಪಾಯಿ ಕೊಟ್ಬಿಡಿ. ನಾವೆಲ್ಲರೂ ನಿಮ್ ಮಕ್ಕಳಾಗೆ ಉಳ್ಕೋಬೇಕು ಅಂದ್ರೆ ನಾಳೆ ಸಂಜೆ ನೀವು ನಮ್ ದುಡ್ಡು ತಂದು ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ ಹೆಸರನ್ನ ಬೀದಿಗೆ ತಂದು ಹರಟ್ ಹಾಕ್ತಾರೆ. ಹಲೋ, ಅಕೌಂಟೆಂಟ್ ನ ಒಳಗೆ ಕಳಿಸಿ ಸರ್. ನಾರಾಯಣ ಮೂರ್ತಿ ಅವ್ರಿಗೆ 5 ಲಕ್ಷ ರೂಪಾಯಿ ತಂದು ಕೊಡಿ. ನಾಳೆ ಸ್ಯಾಲ್ರಿ ಡೇ ಸರ್. ಪರವಾಗಿಲ್ಲ, ಅರೇಂಜ್ ಮಾಡಿ. ಯಾವ ಅಕೌಂಟ್ ಅಲ್ಲಿ ಕೊಡಿ ಸರ್? ನನ್ನ ಪರ್ಸನಲ್ ಅಕೌಂಟ್ ಅಲ್ಲಿ ಕೊಡಿ. ಸರಿ. ಅಂಕಲ್ ಮುನ್ನ ಬೇಟ, ಹೇಗಿದೀಯಾ? ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನಮಸ್ತೆ ಅಮ್ಮ. ಜೀತಿರಹೋ ಬೇಟ. ಮಸ್ತಾನ್ ರೆಹಮಾನ್ ಆಗಯ್ಯ. ಆವ ಬೇಟ. ಅಮ್ಮ, ನಾ ರೆಹಮಾನ್ ಅಲ್ಲ, ಮೂರ್ತಿ. ಮಾಲೂಮ್ ಬೇಟ, ರೆಹಮಾನ್ ನನ್ನ ದೊಡ್ಡ ಮಗ. ಅವನೀಗಿಲ್ಲ, ನೀನ್ ನಮ್ಮನ್ನೆಲ್ಲ ಕಾಪಾಡಿದೀಯ. ನಾನ್ ನಿನ್ನಲ್ಲೇ ಅವನನ್ನ ಕಾಣ್ತಾ ಇದ್ದೀನಿ. ಮೂರ್ತಿ ಬಾಯ್, ನಮಸ್ಕಾರ. ನಾನೇ ಬರ್ಬೇಕು ಅಂತ ಇದ್ದೆ, ನೀವೇ ಬಂದ್ರಿ. ಅವ ಬಾಯ್, ಬನ್ನಿ ಬನ್ನಿ. ಸರಿನಾ? ನೋಡ ಬಹಾರ. ನಮಸ್ತೆ ಅಂಕಲ್. ನಮಸ್ತೆ ಭಯ್ಯ. ನಮಸ್ತೆ ಫಾತಿಮಾ. ತುಂಬಿ ಆ ಬೇಟಿ. ತಗೊಳ್ಳಿ ಮೂರ್ತಿ ಬಾಯ್. ಮಸ್ತಾನ್ ಬಾಯ್, ಯಾಕೆ ಸೀಕ್ರೆಟ್ ಆಗಿ ಕೊಡ್ತಾ ಇದ್ದೀರಾ? ನೀವು ದುಡ್ಡು ತಗೊಳ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಬಾಯ್. ಎಲ್ರಿಗೂ ಸಹಾಯ ಮಾಡೋ ಮೂರ್ತಿ ಬಾಯ್. ಒಬ್ರ ಹತ್ರ ದುಡ್ಡು ತಗೊಂಡ್ರು ಅಂದ್ರೆ ಅದರಿಂದ ನಿಮಗೆ ಕೆಟ್ಟ ಹೆಸರು. ಒಂದ್ ವೇಳೆ ನಾ ಏನಾದ್ರೂ ಸತ್ತು ಹೋದ್ರೆ ನಮ್ಮವರೆಲ್ಲ ಬಂದು ಈ ದುಡ್ಡುಗೋಸ್ಕರ ನಿಮಗೆ ಹಿಂಸೆ ಕೊಡಬಾರ್ದು. ನಿನಗ್ ತಲೆ ಕೆಟ್ಟಿದೆಯೇನೋ? ನಿನಗಿಷ್ಟ ಅಂತ ತಾನೇ ಸಾಲ ಮಾಡಿ ಇಂಜಿನಿಯರಿಂಗ್ ಸೀಟ್ ಕೊಡಿಸ್ದೆ, ಆಗ್ಲೇ ಬೋರ್ ಆಗೋಯ್ತಾ? ಸಾಲ ಮಾಡಿದ ಮಾತ್ರಕ್ಕೆ ಬೋರ್ ಆಗ್ಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಇಲ್ಲೇ ಯಾವ್ದಾದ್ರೂ ಡಿಗ್ರಿ ಕಾಲೇಜಿಗೆ ಸೇರ್ತೀನಿ ಬಿಡು. ಏ, ಒಂದಲ್ಲ ಎರಡಲ್ಲ 3 ಲಕ್ಷ ರೂಪಾಯಿ ಬಡ್ಡಿಗೆ ತಂದಿದ್ದೀನಿ. ನನಗಿಷ್ಟ ಇಲ್ಲ ಅಂದ್ರೆ ನೀ ಅರ್ಥನೆ ಮಾಡ್ಕೊತಾ ಇಲ್ವಲ್ಲ. ನೀನ್ ನಿನ್ ದುಡ್ಡಿನ ಬಗ್ಗೆನೇ ಮಾತಾಡ್ತಾ ಇದೀಯ. ನನಗೆ ದುಡ್ಡೇ ಮುಖ್ಯ ಕಣೋ. ನಿನ್ ಇಷ್ಟ ಕಷ್ಟ ಕಟ್ಕೊಂಡು ನನಗೆ ತಿಂಗಳಾದ್ರೆ ಬಡ್ಡಿ ಕಟ್ತಾ ಇದೀನಿ. ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಂದ್ರೆ ಸರಿ, ಇಲ್ದೆ ಹೋದ್ರೆ ಕೈ ಕಾಲ್ ಮುರಿದಾಕ್ಬಿಡ್ತೀನಿ. ನೋಡಪ್ಪ, ನನ್ ಮನೆ ಬಿಟ್ಟು ಹೋಗ್ತೇನೆ ಹೊರತು ಇಂಜಿನಿಯರಿಂಗ್ ಮಾತ್ರ ಮಾಡಲ್ಲ. ಹೆದರ್ಸ್ತೇನೋ ಅನ್ನೋದಾ? ಏನೋ ಸುಬ್ಬು ಇದೆಲ್ಲ ನಿನಗ್ ಗೊತ್ತಿಲ್ಲ ಮೂರ್ತಿ. ಇವ್ನ ಎಂತ ಕೆಲಸ ಮಾಡ್ಕೊಂಡ್ಬಂದಿದ್ದಾನೆ ಗೊತ್ತಾ? ನೀನ್ ಹೋಗು ಮರಿ. ಅವನ್ ಯಾಕ್ರಿ ಬೈತಾ ಇದ್ದೀರಾ? ನೀವು ಮೊದ್ಲಿಂದ ಅವನ ಶಿಸ್ತಿಂದ ಬೆಳೆಸಬೇಕಾಗಿತ್ತು. ನಿಮ್ ಫ್ರೆಂಡ್ ನೋಡಿ ಅವ್ರ ಮಕ್ಕಳು ಹೇಗ್ ಬೆಳೆಸಿದ್ದಾರೆ. ಸಾಕು ಸಾಕು, ಹೋಗಿಬ್ಬರಿಗೂ ಕಾಫಿ ತಗೊಂಬಾ ಹೋಗು. ಅವ್ನು 1-2 ವರ್ಷ ಆದ್ಮೇಲಾದ್ರೂ ನನಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ ಅಂತಿದ್ರೆ ನನಗೆ ಬೇಜಾರಾಗ್ತಾ ಇರಲಿಲ್ಲ. ಇನ್ನು 4 ತಿಂಗಳಾಗಿದೆ, ಅಷ್ಟೆಲ್ಲ ನನ್ನ ಹಣೆ ಬರ. ಹೋಗ್ಲಿ ಬಿಡು. ಏ ಮೂರ್ತಿ, ಅದೇನೋ ಕೇಳ್ಬೇಕು ಅಂತಿದ್ಯಲ್ಲ, ಏನು? ಏನಿಲ್ಲ ಕಣ, ಸುಮ್ಮನೆ ಬಂದೆ. ನಾ ಬರ್ತೀನಿ. ಪರವಾಗಿಲ್ಲ ಹೇಳೋ. ಏನಿಲ್ಲ ಕಣ. ಮೂರ್ತಿ, ನಾ ಹೀಗಂದೆ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ ಸಿದ್ಧಾಂತನೆಲ್ಲ ಪಕ್ಕಕ್ಕಿಟ್ಟು ಮಕ್ಕಳನ್ನ ಸೆಟ್ಲ್ ಮಾಡೋದ್ ನೋಡು, ಅವ್ರ ಆಸೆ ಅಂತ ಇರೋದಕ್ಕೆ ಅವಕಾಶ ಕೊಡು. ಸರಿ. ಕಾಫಿ ಅಣ್ಣ, ಕಾಫಿ. ನಾನ್ ಸೋತೋದೆ ದೊಡ್ಡಯ್ಯ, ನೀನ್ ಗೆದ್ಬಿಟ್ಟೆ. ಏನಂದೆ? ಹೌದು ದೊಡ್ಡಯ್ಯ, ಮನುಷ್ಯನ ನಡೆಸೋದು ದುಡ್ಡು ಅಂತ ಈಗ ನನಗೆ ಅರ್ಥ ಆಯ್ತು. ಶಬಾಷ್ ಶಬಾಷ್, ಎಂಥ ಮಾತು, ಎಂಥ ಮಾತಯ್ಯ. ನಾರಾಯಣ ಮೂರ್ತಿ ಅಂತಾನು ದುಡ್ಡು ತಲೆಬಾಗ್ಬಿಟ್ಟಾದ್ರೆ ಈ ನನ್ನ ಮಗನದಕ್ಕೆ ಅದನ್ನೆಷ್ಟು ಪವರ್ ಇರ್ಬೇಕಯ್ಯ. ನಾರಾಯಣ ಮೂರ್ತಿ, ನಿನ್ಗೊಂದು ಕಠೋರವಾದ ಸತ್ಯ ಹೇಳ್ತೀನಿ ಕೇಳು. ಶ್ರೀಮನ್ ನಾರಾಯಣನಿಗೆ ಗರುಡ ವಾಹನ, ಪರಮೇಶ್ವರನಿಗೆ ನಂದಿ ವಾಹನ, ಈ ಕಲಿಯುಗಕ್ಕೆ ಇದು ಕಡೆಯ ವಾಹನ
ಧನ ಇಂಧನ ಇದ್ರೆ ಗಾಡಿ ಮುಂದಕ್ಕೆ ಹೋಗೋದು. ಈಗೇನು ದುಡ್ಡು ಬೇಕಾ? ಎಷ್ಟು ಬೇಕು? 5 ಲಕ್ಷ. 5 ಲಕ್ಷ? 5 ಲಕ್ಷ ಪ್ರಾಪರ್ಟಿ ಏನಾದ್ರೂ? ಹೋ, ಪ್ರಾಪರ್ಟಿ ಇಲ್ಲ ಅಂದ್ರೆ ದುಡ್ಡು ಕೊಡಲ್ವಾ? ಯಾವ ನನ್ ಮಗ ಹಿಡಿದು ಕೊಡಲ್ಲ ಅಂತ? ನಾರಾಯಣ ಮೂರ್ತಿ, ನಾನ್ ಯಾರಿಗಾದ್ರೂ 100 ರೂಪಾಯಿ ಸಾಲ ಕೊಡ್ಬೇಕಾದ್ರು 1000 ರೂಪಾಯಿ ಮಾಲ್ ಅಡ ಇಟ್ಕೊಂಡೇ ಕೊಡೋದು. ಆದ್ರೆ ನಿನಗೆ ಹಂಗೆ ಕೊಡ್ತೀನಿ. ಯಾಕ್ ಗೊತ್ತಾ? ಮೋಸ ಮಾಡಕ್ಕೂ ಅಸಮರ್ಥ ಕಣೋ ನೀನು. ಇರ್ಬೇಕು ನೋವು ಕೊಡೋನಲ್ಲ. ನಿನ್ನಲ್ಲಿರೋ ಒಳ್ಳೆ ತರ ನಾನು ಅಡ ಇಟ್ಕೊಂಡು ಈ ಹಣ ಕೊಡ್ತಾ ಇದ್ದೀನಿ. ತಗೋ. ಈ ಋಣನ ತೀರ್ಸೋದಕ್ಕೆ ನನ್ನ ತಲೆ ಅಡ ಇಟ್ಟಾದ್ರು ಕೊಡು. ಹಲೋ, ನಾರಾಯಣ ಮೂರ್ತಿ ಹಿಯರ್. ಹಲೋ ಹಲೋ ಹಲೋ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ. ಹಲೋ, ನಿಮ್ಗೆ ಹೇಳ್ತಾ ಇರೋದು ವಾಲ್ಯೂಮ್ ಕಡಿಮೆ ಮಾಡಿ. ನಿಮ್ಗೆ ಹೇಳ್ತಾ ಇರೋದು ಕತ್ತೆಗಳ ವಾಲ್ಯೂಮ್ ಕಡಿಮೆ ಮಾಡಿ. ಹಲೋ ಹಲೋ, ಥ್ಯಾಂಕ್ ಯು ವೆರಿ ಮಚ್ ಅಪ್ಪ. ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಥ್ಯಾಂಕ್ಸ್. ಇಸ್ಕೊಳ್ಳೆ ಮಾವಯ್ಯ, ನಿಮ್ ಕೆಪಾಸಿಟಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ನಿಮ್ ಮಕ್ಕಳಿಗೆ ಅನ್ಯಾಯ ಮಾಡೋದಿಲ್ಲ ಅನ್ನೋದು ನನಗೆ ಗೊತ್ತು. ಹಣ ಈ ಹಣವೇ ನೀನೇನ್ ಮಾಡ್ತೀಯ ಅಂತ ಕೇಳಿದ್ರೆ ಹರಿಶ್ಚಂದ್ರನ ಬಾಯಲ್ಲಿ ಸುಳ್ಳು ಹೇಳಿಸ್ತೀನಿ, ತಂದೆ ಮಕ್ಕಳಿಗೆ ಶತ್ರು ಆಗ್ತೀನಿ, ಅಣ್ಣ ತಮ್ಮಂದಿರನ್ನ ದಾಯಾದಿಗಳಾಗಿ ಮಾಡ್ತೀನಿ, ಗಂಡನಿಂದ ಹೆಂಡತಿಗೆ ಡೈವರ್ಸ್ ಕೊಡಿಸ್ತೀನಿ ಅಂತ ಹೇಳ್ತಂತೆ. ಅಂತ ಹಣಕ್ಕೆ ಬೆಲೆ ಕೊಡದೆ ಜೀವನ ಪೂರ್ತಿ ಅದನ್ನ ಕಷ್ಟಾಗಿ ನೋಡ್ಬಿಟ್ಟೆ. ಆದ್ರೆ ಇವತ್ತು ಅದೇ ಹಣ ನನ್ನ ಮನೆ ಒಳಗಡೆ ನುಗ್ಗಿ ನನ್ನ ಸಂಬಂಧಗಳನ್ನ, ನನ್ನ ಪ್ರೀತಿನ, ನನ್ನ ಆದರ್ಶಗಳನ್ನೆಲ್ಲ ತಕ್ಕಿಲ್ಲ ತೂಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಹಣದ ವ್ಯಾಮೋಹ ಅನ್ನೋ ಕತ್ತಲಿನಲ್ಲಿ ಹುಚ್ಚು ಕುದುರೆ ರೀತಿ ಓಡ್ತಾ ಇರೋ ನಿಮ್ಮನ್ನೆಲ್ಲ ಪ್ರೀತಿ ಅನ್ನೋ ಬೆಳಕಲ್ಲಿ ನನ್ನ ಕಡೆ ನಾನು ತಿರುಗಿಸ್ಕೋಬೇಕು ಅಂತ ಪಟ್ಟ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಜೀವನ ಪೂರ್ತಿ ಹಣದ ವಿರುದ್ಧ ಹೋರಾಡಿದೆ, ಆದ್ರೆ ಇವತ್ತು ಅದೇ ಹಣ ನನ್ನ ಓವರ್ಟೇಕ್ ಮಾಡ್ಬಿಡ್ತು. ನನ್ನ ತತ್ವ ಸಿದ್ಧಾಂತಗಳಿಗೆ ಬೆಂಕಿ ಹಚ್ಚಿ ನನ್ನ ಸ್ವಾಭಿಮಾನನ ಗಾಳಿಗೆ ತೋರಿ ಮೊದಲನೇ ಸಲ ಹಣಕ್ಕೋಸ್ಕರ ಇನ್ನೊಬ್ಬರ ಹತ್ರ ಕೈ ಹೊಡೆದೆ.
ಈ ನಾರಾಯಣಮೂರ್ತಿ ಮಕ್ಕಳು ಕೇವಲ ಹಣಕ್ಕೋಸ್ಕರ ತಪ್ಪು ದಾರಿ ಹಿಡಿದು ಸಮಾಜಕ್ಕೆ ಕಂಟಕ ಆಗಬಾರದು ಅನ್ನೋ ಒಂದೇ ಉದ್ದೇಶದಿಂದ ಈ ಹಣ ನಿಮಗೆ ತಂದು ಕೊಟ್ಟೆ. ಹಣ ಕೊಟ್ರೇನೆ ಅಪ್ಪನ ಮೇಲೆ ಪ್ರೀತಿ ಅಂತ ನಿಮ್ಮನ್ನು ನೋಡಿದ ಮೇಲೆ ಅಪ್ಪ ನನಗೆ ಅರ್ಥ ಆಗಿತ್ತು. ಲಕ್ಷ್ಮಿ, ನಿನಗೆ ಸಂತೋಷನ? ನಿನ್ನ ಮಕ್ಕಳ ಆನಂದ ನೋಡಿ ನಿನಗೆ ತೃಪ್ತಿಯಾಗಿರ್ಬೋದು, ಆದರೆ ನಾನು ತುಂಬಾ ಹಸಿತಾ ಇದ್ದೆ ಲಕ್ಷ್ಮಿ. ಅಯ್ಯೋ, ಒಂದೇ ನಿಮಿಷ ರೀ, ತಂದ್ಬಿಡ್ತೀನಿ. ಓಹೋ, ಮನೇಲಿ ಬಡತನ ಇದೆ ಅಂತ ತೋರಿಸ್ತಾ ಇದೀಯಾ? ಏನು ತಿಂದ್ಯಾ? ನಿಮ್ಮನ್ನು ಬಿಟ್ಟು ನಾನು ಯಾವತ್ತು ತಿಂದಿದ್ದೀನಿ? ಲಕ್ಷ್ಮಿ, ನಾನೇನಾದರೂ ನಾಳೆನೇ ಸತ್ತೋಗ್ಬಿಟ್ರಿ, ನೀನೇನು ಮಾಡ್ತೀಯ? ಅವಶ್ಯವಾಗಿ ಮಾತಾಡ್ಬಿಟ್ರಿ ಅಲ್ಲಿಂದ ಸಹಿಸ್ಕೊಳ್ಳಕ್ಕಾಗೋದಿಲ್ಲ. ಈ ವ್ಯಾಮೋಹನ ಯಾಕೆ ಲಕ್ಷ್ಮಿ? ಪುರಂದರ ದಾಸರು ಹೇಳಿದ್ದಾರೆ, ಕೈ ಮೀರಿ ಹೋದ ಮಾತಿಗೆ ಹುಡುಕಬಾರದು, ಮಾತು ಕೇಳದ ಮಕ್ಕಳ ಹೆಸರ ತೆಗೆಯಬಾರದು, ಪ್ರೀತಿಯಿಲ್ಲದ ಪತಿಯ ಕಂಡು ಹಿಗ್ಗಬಾರದು ಅಂತ. ಏನು ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಯಾರು ಯಾಕೆ ಹೇಳಿದ್ದು? ನಾನು ಪುಣ್ಯ ಮಾಡಿದ್ದೀನಿ ನಿಮ್ಮಂತ ಗಂಡನ ಪಡೆಯೋದಕ್ಕೆ. ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಲಕ್ಷ್ಮಿ. ನಾನು ಸಮಾಜನ ಪ್ರೀತಿಸಿದಷ್ಟು ನೀನು ಪ್ರೀತಿಸಲಿಲ್ಲ, ನನಗೆ ಕ್ಷಮಿಸ್ಬಿಡು ಲಕ್ಷ್ಮಿ. ಒಂದು ಗಂಟೆನಾ ದಿನ ಬದಲಾಗೋಯ್ತು, ಸ್ನಾನ ಮಾಡಿದೆ, ನಾನೇನು ಬಾಯ್ಗೆ ಹಾಕೋದಿಲ್ಲ ರೀ. ನಾಳೆ ಮೊದಲೇ ಶ್ರಾವಣ ಶನಿವಾರ, ಮಾಡೇಂದಿರ್ಬೇಕು. ಸಾರಿ ರೀ. ಪ್ರೀತಿ, ವಾತ್ಸಲ್ಯ, ಮಾನವೀಯತೆ ಅನ್ನೋದನ್ನ ಹಣ ಅನ್ನೋದು ನುಂಗ್ ಹಾಕುತ್ತೆ ಅಂತ ನನ್ನ ಮಕ್ಕಳು ಸಾಬೀತು ಮಾಡಿಬಿಟ್ರು, ಸಮಾಧಿ ಮಾಡಿಬಿಟ್ರು. ಬಲೆ ಬಲೆ ಬಲ್ ಚೆನ್ನಾಗಿ ಹೇಳಿದೆ ಕಣಿಯ ನಿನ್ ಕತೆನ. ಇದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ಪ್ರಾಣ ಬಿಟ್ಬಿಟ್ಟೆ ಅಲ್ಲ. ಅಂದ್ರೆ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ನಿನಗೆ ಧೈರ್ಯ ಇರಲಿಲ್ಲ ಅನ್ನೋ? ಪುತ್ರ ವಾತ್ಸಲ್ಯಕ್ಕೆ ನನ್ನ ಧೈರ್ಯ ನಂಬಿಕೆಗಳನ್ನ ಬಲಿ ಕೊಟ್ಬಿಟ್ಟೆ. ಹೌದು, ನನ್ನ ಮಕ್ಕಳ ಸುಖಕ್ಕೋಸ್ಕರ ನನ್ನ ಮೇಲೆ ನಂಬಿಕೆ ಇಟ್ಟು ಸಾಲ ಕೊಟ್ಟವ್ರಿಗೆಲ್ಲ ಮೋಸ ಮಾಡಿದ ದ್ರೋಹಿ ನಾನು, ದ್ರೋಹಿ ನಾನು. ಅಳಿಯ ಮಕ್ಕಳೆಲ್ಲ ಎಲ್ಲಿದ್ದಾರಂತೆ? ಅಳಿಯ ಮುಂಬೈಲಿದ್ದಾನಂತೆ, ಮಕ್ಕಳು ಹೈದರಾಬಾದ್ ಅಲ್ಲಿದ್ದಾರಂತೆ. ಫೋನ್ ಮಾಡಿ ಕರ್ಸೋತಾನೆ? ಯಾವ ನಂಬರ್ಗೆ ಅಂತ ಫೋನ್ ಮಾಡ್ಲಿ? ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹುಡ್ಕಕ್ಕೆ ಹೇಳ್ತಾ ಇದ್ದೀನಿ, ನೀನು ಲಕ್ಷ್ಮಿ ಜೊತೆ. ಅರೆ, ನಾನ್ ಸಾಯುವಾಗ ಅವರಲ್ಲೇ ಇದ್ರು, ಅಷ್ಟು ಬೇಗ ಮುಂಬೈ ಹೈದರಾಬಾದ್ ಹೋಗಕ್ಕೆ ಹ್ಯಾಕ್ ಸಾಧ್ಯ? ಓ, ನಿನಗೆ ನಿಜ ಗೊತ್ತಿಲ್ವಾ? ಓ ಗುರುವೆ, ಇವ್ ನಮ್ಮನ್ನ ಕಚ್ಚಿ ಕಚ್ಚಿ ತಿಂತವನೆ. ಅನುಭವಿಸು ಅನುಭವಿಸು, ನೀನ್ ತಾನೇ ಆಸೆ ಪಟ್ಟಿದ್ದು. ಯೋ ನಾರಾಯಣ ಮೂರ್ತಿ, ನಿನ್ ಸತ್ ಮೇಲೆ ಅಲ್ಲೊಂದು ನಾಟಕ ನಡೀತು ಕಣಯ್ಯ. ಮಾವಯ್ಯ, ಮಾವಯ್ಯ, ನಿರ್ಮಲಾ. ಏನ್ರಿ ಬಾರೆ ಇಲ್ಲಿ? ಏನ್ರಿ ಏನಾಯ್ತು ಅಪ್ಪ? ಅಪ್ಪ
ಅಪ್ಪ ಅಪ್ಪ ಅಮ್ಮ ಮೂರ್ಬಿಡಿ ಮೇಲೆ ಉಸು ಕೂಗಿದ್ರೆ ಅಮ್ಮ ಎದ್ ಬಂದ್ಬಿಡ್ತಾರೆ ಅಮ್ಮನೇ ಗೊತ್ತಾಗತ್ತೇಡ್ವಾ ಏ ಅಮ್ಮ ಎದ್ರೆ ಕೂಗಾಡಿ ರಂಪ ಮಾಡಿ ಊರ್ ಜನರನ್ನೆಲ್ಲ ಸೇರಿಸ್ಬಿಡ್ತಾಳೆ ಬರೋ ಜನರಲ್ಲಿ ನಮ್ ಸಾಲ ಕೊಟ್ಟವರು ಇರ್ತಾರೆ ದುಡ್ಡಿಟ್ಟು ಹೆಣ ಎತ್ತಿ ಅಂದ್ರೆ ಏನ್ ಮಾಡ್ತೀಯ ಅವ್ರ ದುಡ್ಡು ಅವ್ರ ಕೊಡಕೇನು ನಮ್ ಹತ್ರ ಇದೆಯಲ್ವಾ ಕೊಟ್ಟು ಬಿಟ್ಟು ಏನ್ ಭಿಕ್ಷೆ ಬೇಡು ಅಂತೀಯ ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಹೆಣನ ಮಣ್ ಮಾಡೋವರೆಗೂ ನಾವೆಲ್ಲ ಎಸ್ಕೇಪ್ ಆಗಿರ್ತೀವಿ ನೀನ್ ಇಲ್ಲೇ ಇದ್ದು ಮ್ಯಾನೇಜ್ ಮಾಡು ಉಳಿಸಿದ ಕೆಲಸ ಯಾರು ಮಾಡ್ತಾರೆ ಬದುಕಿರುವವರೆಗೂ ಸಮಾಜ ಸಮಾಜ ಅಂತ ಬಡ್ಕೋತಿದ್ರಲ್ಲ ಅವರೇ ಮಾಡ್ಕೋತಾರೆ ಏಯ್ ಬನ್ನಿಬೇಕ ಎತ್ಕೊಳ್ಳಿ ಎತ್ಕೊಳ್ಳಿ ಚಚ ನಾನು ಪ್ರಪಂಚದಲ್ಲಿ ಎಂತೆಂತ ಮಕ್ಕಳನ್ನು ನೋಡಿದ್ದೀನಿ ಆದ್ರೆ ದುಡ್ಡಿಗೋಸ್ಕರ ಜನ್ಮ ಕೊಟ್ಟ ತಂದೆನ ಕಚತ್ತರ ಬಿಸಾಕೋ ಮಕ್ಕಳನ್ನ ಇವತ್ತೇ ನೋಡಿದ್ದು ಛ ಛ ಅವ್ರನ್ನೇ ಕುರುವೆ ಬೈತಿಯಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ತಾನೆ ಈ ಮನುಷ್ಯ ಸಾಲ ಮಾಡಿದ್ದು ಈಗ ಕೊಟ್ಟವ್ರು ಬಂದು ಕಿತ್ಕೊಂಡು ಹೋಗ್ಬಿಟ್ರೆ ಇವನು ಒಳ್ಳೇದ್ ಮಾಡ್ದಂಗ ಕೆಟ್ಟದ್ ಮಾಡ್ದಂಗ ಅದಕ್ಕೆ ಅವ್ರು ಮಾಡಿದ್ದೇ ಸರಿ ಒಂದೇ ಎಟು ಮಗನೇ ಕತ್ತರಿಸ್ಬಿಡ್ತೀನಿ ಅವ್ರು ಮಾಡಿದ್ದೇ ಸರಿ ಅಂತ ನನಗೆ ಹೇಳ್ತೀಯ ಆದ್ರೂ ನಾನು ಹೇಳಿದ್ದೆ ಸರಿ ಇಲ್ಲ ನೀನ್ ಹೇಳಿದ್ ಹೆಂಗ್ ಸರಿ ನನ್ನ ಮಕ್ಕಳ ವಿಷಯದಲ್ಲಿ ನೀವ್ಯಾ ಜಗಳ ಆಡ್ತೀರಾ ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದಲ್ಲ ಏನ್ ಬಡ್ಡಿನ ಅಲ್ಲ ಬಿಪಿ ಅದನ್ನ ಕಡಿಮೆ ಮಾಡಕ್ ಏನ್ ಮಾಡ್ಬೇಕು ಹೇಳ ಅಂದ್ರೆ ವೆರಿ ಸಿಂಪಲ್ ಸಾಲ ಕೊಡೋದ್ ನಿಲ್ಸ್ಬಿಡಿ ಹಂಗಿದ್ರೆ ಮೊನ್ನೆ 1 ಲಕ್ಷ ರೂಪಾಯಿ ಸಾಲ ಬೇಕು ಅಂತ ಕೇಳಿದಲ್ಲ ಕೊಡಲ್ಲ ಹೋಗು ಸಾಲ ಕೊಡ್ತಿದ್ರೆ ಸತ್ತೋಗ್ಬಿಡ್ತೀನಯ್ಯ ನಾನು ನಾರಾಯಣ ಮೂರ್ತಿ ಹೋಗ್ಬಿಟ್ರು ನಾನು ಹೊರಗಡೆ ಒಬ್ಬರಿಗೆ ಸಾಲ ಕೊಟ್ಟಿದ್ದೀನಿ ಅದು ಬರ್ತಾ ಇದ್ದ ಹಾಗೆ ದಿಕ್ಕನ ಪಕ್ಕ ಮಾಡ್ಕೊಂಡ್ಬಿಡೋಣ ಶುಕ್ರಿಯ ಭಾಯ್ ಹಾಗೆ ಆಗ್ಲಿ ಪಕ್ಕ ಹೋಗಿ ಬೇಟಿ ಬಸನ್ ಭಾಯ್ ಬಸನ್ ಭಾಯ್ ನಾರಾಯಣ ಮೂರ್ತಿ ಮರ್ಗಾಯ ಭಾಯ್ ಸುನೋಜಿ ನೀವು ಮೂರ್ತಿ ಬೈಯಾಗಿ ಸಾಲ ಕೊಟ್ಟಿದ್ದೀರಾ ಅಂತ ನನಗ್ ಗೊತ್ತಿದೆ ಆ ಹಣದಿಂದನೇ ನಮ್ ಭೇಟಿ ನಿಖಾ ನಡಿಬೇಕು ನಿಖಾನ ನಿಧಾನವಾಗಿ ಮಾಡಬಹುದು ಬೇರ ಬೇರ ಮೂರ್ತಿ ಬೈ ಮೂರ್ತಿ ಬೈಕ್ ಸಾಲ ಕೊಟ್ಟ ವಿಷಯನ ಯಾರಿಗೂ ತಿಳಿಸ್ಬೇಡ ಏನ್ರೋ ಇದು ಹಣೆ ಬರ ಕಳ್ಳ ತರ ಬಚ್ಚಿಟ್ಕೋಬೇಕಲ್ಲ ಕಳ್ಳ್ರೆ ತಾನೆ ಪರವಾಗಿಲ್ಲ ಕಣಯ್ಯ ನಿನ್ನ ಅಳಿಯ ಸತ್ಯವಂತನಾಗ್ಬಿಟ್ಟಿದ್ದಾನೆ ನಾಳೆ ದೊರೆ ಆಗಿರ್ಬೇಕು ಅಂತಂದ್ರೆ ಇವತ್ತು ನಾವು ಕಳ್ಳನ್ ತರ ಇರಬೇಕು ಗೊತ್ತಾ ಮಿತ್ರವಾಣಿ ಪತ್ರಿಕೆಯ ಸಂಪಾದಕರಾದ ನಾರಾಯಣ ಮೂರ್ತಿಯವರು ಇಂದು ಮುಂಜಾನೆ ಅಸುನೀಗಿದ್ದಾರೆ ಸಮಾಜವನ್ನು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ನಾರಾಯಣ ಮೂರ್ತಿಯವರು ಸಮಾಜದ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಸವೆಸಿದರು ನೊಂದವರ ಕಣ್ಣೀರಿಗೆ ಬಡವರ ನೋವಿಗೆ ಅಂಗವಿಕಲರ ಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಿದ್ದು ಈ ಶತಮಾನದ ಸರ್ವಶ್ರೇಷ್ಠ ಮಾನವತಾವಾದಿ ಮೂರ್ತಿಯವರು ಎಂದು ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಪ್ರಹ್ಲಾದ್ ಬೋಗಳೆಯವರು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಪುತ್ರರು ಕಾಣೆಯಾಗಿರುವುದು ಆತಂಕವನ್ನುಂಟು ಮಾಡಿದೆ ನಮ್ಮ ಟಿವಿ ಮುಖಾಂತರ ಸುದ್ದಿ ತಿಳಿದಲ್ಲಿ ಕೂಡಲೇ ಧಾವಿಸಿ ಬರುವಂತೆ ಪ್ರಧಾನ ಸಂಪಾದಕರು ಮನವಿ ಮಾಡಿಕೊಂಡಿದ್ದಾರೆ ಚೇರ್ಮನ್ರಿಗೆ ನಮ್ಮ ವಿಷಯದಲ್ಲಿ ಎಷ್ಟೊಂದು ಆಸಕ್ತಿ ಯಾಕೆ ಅಂದ್ರೆ ಅವ್ರ ಹಣ ನಮ್ಮ ಹತ್ರ ಇದೆ ಅಲ್ವಾ ಅಲ್ಲ ಅಪ್ಪ ಅಂದ್ರೆ ಅವ್ರಿಗೆ ಅಭಿಮಾನ ಈ ಅಭಿಮಾನನ ನಾವೇನ್ ಕ್ಯಾಶ್ ಮಾಡ್ಕೋಬೇಕು ನಿಮ್ಮಪ್ಪನ ಹೆಸರಲ್ಲಿ ಒಂದು ಚಿಟ್ ಫಂಡ್ ಓಪನ್ ಮಾಡೋಣ ನಾಳೆನೇ SI ಪೋಸ್ಟ್ಗೆ ಲಂಚ ಕೊಟ್ಟು ಕನ್ಫರ್ಮ್ ಮಾಡ್ಕೋ ಇವನಿಗೂ ಒಂದು ದಾರಿ ಮಾಡೋಣ ಏನ್ ಮಾಡ್ತಾ ಇದ್ದೀರಾ ದುಡ್ಡು ಕೊಟ್ರೆ ತಪ್ಪು ಮಾಡಲ್ಲ ಅಂತ ಅಪ್ಪಂಗ್ ಪ್ರಾಮಿಸ್ ಮಾಡಿದೀವಲ್ಲ ಲೈ ಯಾಕೆ ಮಾಡ್ತಿದ್ರಿ ಅಂತ ಕೇಳಕ್ಕೆ ಅಪ್ಪನೇ ಇಲ್ಲ ಸುಮ್ಮನೆ ಕೂತ್ಕೊಳ ನನ್ನ ಹೆಸರಿಗೆ ಮಸಿ ಬಳಿತಾ ಇದ್ದೀರಾ ದುಡ್ಡು ಕೊಟ್ಟವ್ರಿಗೆ ಮೋಸ ಮಾಡ್ತಾ ಇದ್ದೀರಾ ಕೊಂದಾಕ್ಬಿಡ್ತೀನಿ ನಿನ್ನ ಮುಟ್ಟಕ್ಕಾಗೋದಿಲ್ಲ ಮೂರ್ತಿ ದಯವಿಟ್ಟು ನನ್ಗೆ ಒಂದು ಅವಕಾಶ ಕೊಡಿ ಇವ್ರನ್ನೆಲ್ಲ ಕೊಂದ್ಬಿಟ್ಟು ಬರ್ತೀನಿ ನನ್ಗೆ ಇಂಥ ಮಕ್ಳಿದ್ರು ಅಂತ ನೆನೆಸ್ಕೊಂಡ್ರೆ ಅಯ್ಯೋ ನಮ್ ತಲೆ ತಿಂತಾನೋ ಶಿಷ್ಯ ಸತ್ತವರು ಮತ್ತೆ ಬದುಕಿ ಬರಲ್ಲ ಕಣ ಮೂರ್ತಿ ಆಗಲ್ಲಯ್ಯ ಆ ಮಸ್ತಾನು ದೊಡ್ಡಯ್ಯ ಚೇರ್ಮನ್ರು ಅವ್ರಿಗೆಲ್ಲ ನನ್ ಮಕ್ಕಳು ಇಲ್ಲಿದ್ದಾರೆ ಅಂತ ತಿಳಿಸಿ ಅವ್ರ ದುಡ್ಡನ್ನ ಅವ್ರಿಗೆ ಕೊಡಿಸ್ಬಿಟ್ಟು ಬರ್ತೀನಿ ಎಸ್ ಹೌದು ಗೊತ್ತಿಲ್ಲ ಓಕೆ ಹಲೋ
ಹೌದು ರೀ, ಅವ್ರು ಹೇಗ್ ಸತ್ರು ಅಂತ ನನ್ಗೇನ್ ಗೊತ್ತು. ಹಲೋ, ಅವ್ರು ಸತ್ತೋಗಿರೋದ್ ನಿಜ, ನಮ್ ಚಾನಲ್ ಅಲ್ಲೇ ಬರ್ತಾ ಇದೆಯಲ್ಲ. ಏನಮ್ಮ ಇದು, ಯಾರ್ದು ಇಷ್ಟೊಂದು ಫೋನ್ ಕಾಲ್ಸ್? ನಾರಾಯಣ ಮೂರ್ತಿ ಸಾವಿನ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದಾರೆ, ಫೋನ್ ಅಟೆಂಡ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ. ಒಬ್ಬ ಸಾಧಾರಣ ವ್ಯಕ್ತಿ ಸತ್ತಿದ್ದಕ್ಕೆ ಇಷ್ಟೊಂದು ಫೋನ್ ಕಾಲ್ಸ? ಇಡು ಅಂತ ನಮ್ ಸ್ಟಾಫ್ ನ ಕಳ್ಸಿಕೊಟ್ಟು ಆ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡೋಣ. ಚೇರ್ಮನ್ ಇದಾರ? ಚೇರ್ಮನ್ ರು ಬಂದಿಲ್ಲ. ನಾರಾಯಣ ಮೂರ್ತಿ ತೀರ್ಕೊಂಡಿದ್ದಾರಲ್ಲ, ಅಲ್ಲಿ ಹೋಗಿದ್ದಾರೆ. ಯಾಕೆ ಸತ್ರ ಅವ್ರನ್ನೇ ಕೇಳ್ರಿ, ನನ್ ತಲೆ ತಿನ್ಬೇಡಿ. ಬೇರೆ ಯಾರಿದ್ದಾರೆ? ಬೇರೆ ಯಾರು ಇಲ್ರಿ. ಇವನ್ಗ ನೀನ್ ಸಹಾಯ ಮಾಡಿದೆ, ನೀ ಎತ್ತಿನ ಮನುಷ್ಯ. ನೀನ್ ಸತ್ತೋಗಿದ್ಯಾ, ನೀನ್ ಸಾಲ ಮಾಡಿ ದುಡ್ಡು ಕೊಟ್ಟಿದೀಯಲ್ಲ, ಮತ್ತವನ ಅದನ್ನ ಕೊಡಂಗಿಲ್ವಲ್ಲ, ಅದಕ್ಕೆ ಸಂತೋಷ ಅವನಿಗೆ. ಸಾಹೇಬ್ರೆ, ಕುಡಿಯೋಕ್ ನೀರು. ನಿಮಗೆ ಗಂಟೆಗೊಂದ್ಸಲ ನೀರು ಕುಡಿಯೋ ಅಭ್ಯಾಸ ಇದೆಯಲ್ಲ. ಅರೆ, ನಾನು ಇವ್ರಿಗೆ ಕಾಣಿಸ್ತಾ ಇದ್ದೀನ? ಸಾಧ್ಯವೇ ಇಲ್ಲ. ನಿಮ್ಮ ಅಂತಿಮ ದರ್ಶನಕ್ಕೆ ನನಗೆ ಬರೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮನೆಯವ್ರ ಬಗ್ಗೆ ಚಿಂತೆ ಇಲ್ಲದೆ ಊರಿಗೆ ಉಪಕಾರ ಮಾಡೋ ಪಾಪಿ ನಮ್ಮ ಅಪ್ಪ ಅಂತ ನಿಮ್ ಮಕ್ಕಳು ಎಳೆದ ಪಕ್ಕದಲ್ಲಿ ನಿಂತ್ಕೊಂಡು ಬೈದ್ರೆ ನನಗದನ್ನ ಸಹಿಸೋಕ್ಕಾಗಲ್ಲ. ನಿಮ್ಮನ್ನೇ ಒತ್ತೆ ಇಟ್ಟು ನನ್ನ ಮಗನ್ನ ಬದುಕಿಸೋದಕ್ಕೆ ನೀವು ಹಣ ಕೊಟ್ರಿ. ಸಾಹೇಬ್ರೆ, ಎಷ್ಟೇ ಕಷ್ಟ ಆದ್ರು ಆದಷ್ಟು ಬೇಗ ಆ ಹಣ ತಗೊಂಡೋಗಿ ಅಮ್ಮವ್ರಿಗೆ ಕೊಟ್ಬಿಡ್ತೀನಿ. ಸಾಹೇಬ್ರೆ, ಕೊಟ್ಬಿಡ್ತೀನಿ. ನಾನು 40 ವರ್ಷದಿಂದ ಲೇವಾದೇವಿ ಮಾಡ್ತಾ ಇದ್ದೀನಿ, ಜೀವನದಲ್ಲಿ ಒಂದ್ಸತಿನೂ ಯಾಮಾರಿರ್ಲಿಲ್ಲ. ಆಹಾ, ನಾರಾಯಣ ಮೂರ್ತಿ, ನಮ್ಮ ಸ್ನೇಹಕ್ಕೆ ಸರಿಯಾದ ಇದೆಯಾ? ಎಂತಾದ್ರೂ ಮಾಡ್ದಯ್ಯ, ಏಳು ಏಳು ಜನ್ಮಕ್ಕೂ ನಾನು ನಿನ್ ಮರೆಯಂಗಿಲ್ಲ ಕಣಪ್ಪ. ಅಣ್ಣ, ಅದು ಗಾರ್ಲೆಂಡ್ ತರದೇ ಮರ್ತೋದಣ್ಣ. ಹಾರಾಕಿ ಶ್ರದ್ಧಾಂಜಲಿ ಹೇಳಕ್ಕಲ್ಲ ನಾವ್ ಇಲ್ಲಿ ಬಂದಿರೋದು, ಕೊಟ್ಕಾಸು ಸುಲಿ ಮಾಡಕ್ಕೆ. ಅವ್ರ ಅಳಿಯಾನೋ ಮಕ್ಕಳು ಇಲ್ಲೇ ಎಲ್ಲೋ ಇರ್ಬೇಕು, ಹಾಕೊಂಡು ಅದುಮ್ಕೋ, ಅವ್ರ ಕೈಲಿ ದುಡ್ಡು ಇರೋದು, ಮಡಿಕೋಗಿ ಬಂದ್ಬಿಡ್ತೀನಿ. ನಾರಾಯಣ ಮೂರ್ತಿ, ಮೂರ್ತಿ ಹೋಗ್ಬಿಟ್ಟೇನು, ಹೋಗ್ಬಿಟ್ಟೇನು, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ಟಲ್ಲ ಮೂರ್ತಿ. ಅಯ್ಯೋ ಶಿವನೇ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ಟಲ್ಲಪ್ಪ. ಅಯ್ಯೋ, ನಾ ಜೀವನದಲ್ಲಿ ಫಸ್ಟ್ ಟೈಮ್ ಯಾವಾರ್ದೆ ಹಣ ಹಿಡಿಸ್ಕೊಳ್ತಾಳೆ, ಯಾರಿಗೂ ದುಡ್ಡೇ ಕೊಡಲ್ಲ. ನೀನೇ ಮೊದಲನೇ ವ್ಯಕ್ತಿ ನನಗೆ ಪಗ್ಲಾಭ ಆಗ್ಬಿಟ್ಟಲ್ಲ, ನಿನ್ ಜೊತೆ ನಾನು ದುಡ್ಡು ಮೈಕೊಂಡು ತಡೋಗ್ಬಿಟ್ಟಲ್ಲ. ಅಯ್ಯೋ, ಹಾಗನ್ಬೇಡ ತೊಡಯ್ಯ, ಯಾರಿಗೂ ಮೋಸ ಮಾಡಿ ನನಗೆ ಅಭ್ಯಾಸ ಇಲ್ಲ. ನನ್ನ ಮಕ್ಕಳಿಗೆ ಅಳಿಯಂದ್ರಿಗೆ ಒಳ್ಳೇದಾಗತ್ತೆ ಅಂತ ನಂಬಿ ನಾನು ನಿನ್ನ ಹತ್ರ ಸಾಲ ಮಾಡಿಬಿಟ್ಟೆ. ನೀನೇನು ಯೋಚನೆ ಮಾಡ್ಬೇಡ ದೊಡ್ಡಯ್ಯ, ಅವರು ಆ ಲಾಡ್ಜಲ್ಲಿ ಇದ್ದಾರೆ, ಹೋಗಿ ಒದ್ದು ನಿನ್ನ ಹಣನ ವಸೂಲಿ ಮಾಡು. ಹೋಗು ದೊಡ್ಡಯ್ಯ, ಹೋಗು ದೊಡ್ಡಯ್ಯ, ಹೋಗು, ಎದ್ದೇಳು ದೊಡ್ಡಯ್ಯ. ನಿನಗೆ ಎಷ್ಟು ಸಲ ಹೇಳೋದು, ನೀನ್ ಮುಟ್ಟೋದು ಮಾತಾಡೋದು ಯಾರಿಗೂ ಗೊತ್ತಾಗಲ್ಲ ಅಂತ. ಏಯ್ ಕಮಂಗಿ, ಮೂರ್ತಿ ಮಕ್ಕಳು ಹುಡುಕಮ್ಮ ಅಂದ್ರೆ ಇಲ್ಲಿ ನಿಂತ್ಕೊಂಡು ಏನ ಮಾಡ್ತಿದ್ಯಾ? ಬಾಂಬೆಲಿರೋರ್ನ ಇಲ್ಲಿ ಯಾರು ಹುಡುಕಲ್ಲ. ಬಾಂಬೆನ? ನಿಮ್ ದುಡ್ಡೆಲ್ಲ ಪಾರ್ಸಲ್ ಮಾಡ್ಕೊಂಡು ಅಭ್ಯಾಸ ಆಗ್ಬಿಟ್ಟವ್ರೆ. ಹ್ಮ್ ಜೀವನದಲ್ಲಿ ಎಲ್ರಿಗೂ ನೀವು ಹಾಕ್ತಿದ್ರಿ ನಾಮ, ನಾರಾಯಣ ಮೂರ್ತಿಗಳು ನಿಮಗ್ ಸರಿಯಾಗಿ ಹಾಕವ್ರೆ ಪಂಗ್ ನಾಮ. ಅಯ್ಯೋ, ನಾರಾಯಣ ಮೂರ್ತಿಯವರು ಅಂದ್ರೆ ಒಬ್ಬ ಸಾಧಾರಣವಾದ ಎಡಿಟರ್ ಅಂತ ಮಾತ್ರ ನಮಗ್ ಗೊತ್ತು. ಆದ್ರೆ ಅವರ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಸಾವಿರಾರು ಫೋನ್ ಕರೆಗಳು ನಮ್ಮ ಕಚೇರಿಗೆ ಬಂದಾಗ ತಿಳಿದು ಬಂದದ್ದು ಅಂದ್ರೆ ಅವರೊಬ್ಬ ಸಮಾಜ ಪ್ರೇಮಿ, ಮಾನವತಾವಾದಿ ಅಂತ. ಅವರ ಬಗ್ಗೆ ಇನ್ನಷ್ಟು ವಿಶೇಷ ಮಾಹಿತಿಗಳನ್ನ ತಿಳಿದುಕೊಳ್ಳೋಕೆ ಅವರ ಮನೆಗೆ ನಮ್ಮ ಚಾನೆಲ್ ಧಾವಿಸಿದೆ. ಹೌದೌದು, ದೊಡ್ಡ ಸಮಾಜ ಪ್ರೇಮಿ, ಮಹಾ ಮಾನವತಾವಾದಿ. ಅವನು ನನಗೆ ಮಾಡಿರೋ ದ್ರೋಹ ನಿಮ್ಗೆ ಹೆಂಗ್ ಗೊತ್ತಾಗಬೇಕು? ಏನಂದ್ರಿ, ಅವ್ರು ನಿಮ್ಗೆ ದ್ರೋಹ ಮಾಡಿದ್ರ? ಮಾಡ್ದಳೆ ಇನ್ನೇನಮ್ಮ, ಮತ್ತೆ ನನ್ ನೋಡಮ್ಮ, ಇಷ್ಟೊಂದ್ ಜನ ನೋಡಮ್ಮ, ನಾವೆಲ್ಲ ಅವ್ನ ಎಷ್ಟು ಪ್ರೀತಿಸ್ತಾ ಇದ್ವಿ, ನಮ್ಗೊಂದ್ ಮಾತು ಹೇಳ್ದಲೆ ಹೋದಾದ್ಮೇಲೆ ಇದು ದ್ರೋಹದಲ್ಲೇ ಬರ್ತಿದ್ದೆ. ಅದು ಇಲ್ಲ ಇದು ಇಲ್ಲ, ಹೋಗಮ್ಮ ನಾನೇ ದುಡ್ಡು ಕಳ್ಕೊಂಡು ಕಮಂಕಿ ಆಗಿದ್ದೀನಿ, ಅದು ಇದು ಅಂತ ಕಡಿ ಕೇಳ್ತಾವಳೆ. ಯಾರನ್ನೂ ನಂಬದೇ ಇರೋ ದೊಡ್ಡಯ್ಯ,
ನನ್ನನ್ನು ನಂಬಿ ನನಗೋಸ್ಕರ ಹಣ ಕೊಟ್ಟ. ಆ ಮಸ್ತಾನ್ ನನಗಿಂತ ತುಂಬಾ ಪಡುವ, ತನ್ನ ಮಗಳ ಮದುವೆಗೆ ಅಂತ ತೆಗೆದಿಟ್ಟಿದ್ದ ಹಣನ ನನಗೋಸ್ಕರ ಕೊಟ್ಟ. ನಮ್ಮ ಚೇರ್ಮನ್ ಸಾಹೇಬ್ ತಮ್ಮ ಸ್ವಂತ ಅಕೌಂಟ್ಗಿಂತ ನನಗೋಸ್ಕರ ದುಡ್ಡು ಕೊಟ್ಟಿದ್ದಾರೆ. ಅವರೆಲ್ಲ ನನ್ನ ಮೇಲಿಟ್ಟರು ನಂಬಿಕೆನ ನಾನು ಉಳಿಸ್ಕೋಬೇಕು. ಅವ್ರು ಯಾರಿಗೂ ಮೋಸ ಮಾಡಬಾರ್ದು. ಇಂಥ ಸಮಯದಲ್ಲಿ ನಿಮಗೆ ತೊಂದರೆ ಕೊಡ್ತಿರೋದಕ್ಕೆ ದಯವಿಟ್ಟು ಕ್ಷಮಿಸಿಮ್ಮ. ನಾರಾಯಣ ಮೂರ್ತಿಯವರು ಮರಣಾನಂತರ ತಮ್ಮ ಎರಡೂ ಕಣ್ಗಳನ್ನ ನಮ್ಮ ನೇತ್ರಾಲಯಕ್ಕೆ ದಾನ ಮಾಡಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಿ. ಧರಿಯೇತ್ರಿಯಾಣಾಂ ನಯನಂ ಪ್ರಧಾನಂ ಅಂತ ಹಿರಿಯರು ಹೇಳಿದ್ದಾರೆ. ಯಾವ ವ್ಯಕ್ತಿ ತನ್ನ ನೇತ್ರಗಳನ್ನ ದಾನ ಮಾಡ್ತಾನೋ ಅವನಿಗೆ ಪುಣ್ಯದ ಗಂಟು ಖಚಿತ. ಪುಣ್ಯ ಅಲ್ಲ ಪಾಪ. ಏನಯ್ಯ ನಿನ್ನ ಗೋಳು, ನೇತ್ರದಾನ ಮಾಡಿದ್ರೆ ಪಾಪ ಹೇಗಾಗುತ್ತೋ ಮೂಡ. ಸತ್ ಮೇಲೂ ತನ್ನ ಕಣ್ಣು ಬೇರೆಯವನ್ನ ನೋಡ್ಬೇಕು ಅನ್ನೋ ಸ್ವಾರ್ಥ ಪಾಪ ಅಲ್ವಾ? ನಾನ್ ಸತ್ರು ನನ್ನ ಕಣ್ಣು ಬೇರೆಯವ್ರಿಗೆ ಉಪಯೋಗ ಆಗುತ್ತಲ್ಲ ಅಂತ ಅನ್ಕೊಳ್ಳೋದು ಮಹಾನ್ ಪುಣ್ಯ ಕಣೋ ಅವಿವೇಕಿ. ಆ ಡಸ್ಟ್ಬಿನ್ ತಗೊಳ್ಳಿ. ಈ ಪತ್ರ ಓದುವ ಯಾರೇ ಆಗಿರಲಿ ಅವರಿಗೆ ನನ್ನ ನಮಸ್ಕಾರಗಳು. ಒಬ್ಬ ಗಂಡನಾಗಿ ಕೈ ಹಿಡಿದ ಹೆಂಡತಿಗೆ ಅನ್ನೋದನ್ನ ಅರ್ಥ ಮಾಡಿಸೋ ನನ್ನ ಮಕ್ಕಳಿಗೆ ಸಮಾಜದ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿಸ್ಕೊಡೋಕಾಗದೇ ಇರೋ ತಂದೆ ಆಗಲಿ. ಅವರೆಲ್ಲ ಸಮಾಜಕ್ಕೆ ಮೋಸ ಮಾಡ್ತಾರೆ ಅಂತ ಹೆದರಿ ನನ್ನ ನಂಬಿರೋರ ಹತ್ರ ಸಾಲ ಮಾಡಿದೆ. ಅವ್ರ ಹತ್ರ ತಗೊಂಡ ಹಣನ ಯಾವುದೇ ರೀತಿಯಲ್ಲೂ ನಾನು ಹಿಂತಿರ್ಸೋಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು. ಇಷ್ಟು ದಿವಸ ಎಲ್ಲರಿಗೂ ನಾನು ಒಳ್ಳೆಯವನಾಗಿಯೇ ಬದುಕಿದ್ದೆ, ಮುಂದೆ ಕೆಟ್ಟವನಾಗ್ತೀನಿ ಏನೋ ಅನ್ನೋ ಭಯದಿಂದ ಹೆದರಿ ನಾನು ಈ ಲೋಕಾನೆ ಬಿಟ್ಟು ಹೊರಡ್ತಾ ಇದ್ದೀನಿ. ಓ ಮೈ ಗಾಡ್, ಇಟ್ಸ್ ನಾಟ್ ಎ ನ್ಯಾಚುರಲ್ ಡೆತ್. ಕಣ್ಣಲ್ಲಿ ವಿಷ ಇದೆ. ಸದಾ ಎಲ್ರಿಗೂ ಒಳ್ಳೇದ್ ಬಯಸೋ ಪುಣ್ಯಾತ್ಮ, ಅದೇನ್ ಕಷ್ಟ ಬಂತೋ ಏನೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಿಲ್ಲ, ಕಣ್ಣು ತೆಗೆದ್ರಲ್ಲ ಅದನ್ನು ನೋಡಕ್ಕಾಗದೆ ಅಳ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಆಚೆ ಇರಿ, ಆಚೆ ಇರಿ, ಹೋಗಿ. ನಿನ್ನ ಮಹಾ ಯೋಗ್ಯ ಅನ್ಕೊಂಡಿದ್ದೆ, ಈ ಡಾಕ್ಟರ್ ಬಂದು ನಿನ್ ಬಂಡವಾಳ ಎಲ್ಲ ಬಯಲಾಯ್ತು, ಆತ್ಮಹತ್ಯೆ ಮಾಡ್ಕೊಂಡಿದ್ಯಾ ನೀನು? ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಅಂತ ನಿನ್ ಗೊತ್ತಿಲ್ಲ? ನಿನಗೆ ನರಕ ತಪ್ಪಿದ್ದಲ್ಲ. ನಾನು ಆವೇಶದಲ್ಲಿ ತಿಳಿತೇನೆ ತಪ್ಪು ಮಾಡ್ಬಿಟ್ಟೆ, ಬೇರೆ ದಾರಿ ಕಾಣ್ದೇನೆ ತಪ್ಪು ಮಾಡ್ಬಿಟ್ಟೆ. ಆತ್ಮಹತ್ಯೆ ಯಾರು ಮಾಡ್ಕೋಬಾರ್ದು. ಆತ್ಮ ಪರಮಾತ್ಮ, ಆ ಪರಮಾತ್ಮನ ಯಾರು ಹಿಂಸಿಸಬಾರ್ದು. ಛೇ, ಈ ಮನುಷ್ಯನಿಗಾಕಿ ಬುದ್ಧಿ ಬರುತ್ತೆ? ಈ ಭೂಮಿ ಮೇಲೆ ಮನುಷ್ಯನೊಬ್ಬನ ಬಿಟ್ಟು ಬೇರೆ ಯಾವ ಪ್ರಾಣಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಜೀವನನ ಬಂದಾಗ ಎದುರಿಸುತ್ತೆ. ಆದರೆ ಈ ಮನುಷ್ಯನಿಗಾಕಿ ಕೆಟ್ಟ ಬುದ್ಧಿ? ಆತ್ಮದ ಹತ್ಯೆ ಆಗಬಾರ್ದು, ಆತ್ಮಹತ್ಯೆಯನ್ನ ಯಾರು ಮಾಡ್ಕೋಬಾರ್ದು. ಇದರಿಂದ ಏನೂ ಸಾಧಿಸಕ್ಕಾಗಲ್ಲ, ಆತ್ಮಹತ್ಯೆಯನ್ನ ಯಾರು ಮಾಡ್ಕೋಬಾರ್ದು. ಡಾಕ್ಟ್ರೆ, ಈ ವಿಷಯ
ಹೊರಗಡೆ ಯಾರಿಗೂ ತಿಳಿಯೋದು ಬೇಡ. ಅವನ ಜೀವನದ ಮೇಲೆ ಕಪ್ಪು ಚುಕ್ಕೆ ಬಿದ್ದುಬಿಡುತ್ತೆ ಪ್ಲೀಸ್. ನೀವು ಹೇಳುವಂದ್ರು ನಾವು ಹೇಳೋದಿಲ್ಲ. ಮೂರ್ತಿಯವರ ಮೇಲೆ ನಿಮ್ಗೆ ಎಷ್ಟು ಗೌರವ ಇದೆಯೋ ನಮಗೂ ಅಷ್ಟೇ ಇದೆ. ಮೂರ್ತಿ ಎಂಥ ಕೆಲಸ ಮಾಡ್ಕೋಬಿಟ್ಟಿಯೋ ನೋಡಿದ್ರ ನೋಡಿದ್ರ ನನ್ನವ್ರಿಗೆಲ್ಲ ನನ್ ಕಂಡ್ರೆ ಅದು ಎಷ್ಟು ಪ್ರೀತಿ. ಬೇಡ ಅಂದಿದ್ಲು ಅದನ್ನ ನೆನೆಸ್ಕೊಂಡು ತಿಂತ ಇದ್ದಾಳೆ. ನನ್ನ ಲಕ್ಷ್ಮಿ ನನ್ನ ಲಕ್ಷ್ಮಿ ನನ್ನ ಮೇಲೆ ಅದೆಂತ ಪ್ರೀತಿ. ನಮ್ಮ ಹತ್ರ ಸಾಲ ತಗೊಳ್ಳೋವರೆಗೂ ನೀನೇ ಇಂದ್ರ ನೀನೇ ಚಂದ್ರ ನೀನೇ ದೇವೇಂದ್ರ ಅಂತಾರೆ. ತಗೊಂಡಿದ್ದ ತಕ್ಷಣನೇ ನಾವು ಕೆಟ್ಟವರಾಗ್ಬಿಡ್ತೀವಿ. ಏನ್ರಪ್ಪ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳಿಪ್ಪ. ಏ ಸುಬ್ಬು ಏನ್ ಒಳ್ಳೆ ವೇದಾಂತಿ ತರ ಹೇಳ್ತಾ ಇದೆಯಲ್ಲ ನೋಡೋ. ಮೂರ್ತಿ ಮಕ್ಕಳಿಗೆ ಬರಬೇಕು, ನನ್ನ ಲೆಕ್ಕ ಚುಕ್ತ ಆಗಬೇಕು, ಆಮೇಲೆ ನನ್ನ ಹೆಣ ಎತ್ತಕ್ ಬಿಡೋದು. ಅವ್ರು ಬರಲ್ಲ ದೊಡ್ಡಯ್ಯ. ಅಷ್ಟು ಕರಾರ್ವಾಕ ಕೇಳ್ತಾ ಇದ್ದೀಯ ನೀನು? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ದೊಡ್ಡಯ್ಯ. ತಂದೆ ಸಾವಿನ ಸುದ್ದಿನೇ ಅವ್ರಿಗೆ ತಿಳಿದಿಲ್ಲ. ಅಯ್ಯೋ ಮಕ್ಳು ಬರಲ್ವಾ? ಮಕ್ಕಳಿಗೆ ಮಣ್ಣು ಮಾಡದ? ಅವ್ರು ಬರದೆ ಹೋದ್ರೇನಂತೆ? ನಾವಿದ್ದೀವಿ, ನಾವೆಲ್ಲವ್ರ ಮಕ್ಕಳ ತರ. ಅಂತ್ಯ ಸಂಸ್ಕಾರನ ನಾವು ಮಾಡ್ತೀವಿ. ಮಸ್ತಾನ್ ಬಾಯ್ ಮಸ್ತಾನ್ ಬಾಯ್, ನನಗೆ ಸಾಲ ಕೊಟ್ಟ ವಿಷಯನ ಯಾರಿಗೂ ಹೇಳಿದೆ, ನನ್ನ ಮಾನನ ಕಾಪಾಡ್ಬಿಟ್ಟೆ ಮಸ್ತಾನ್. ನಿಜವಾಗ್ಲೂ ನೀನು ದೊಡ್ಡ ಮನುಷ್ಯ, ನಿನ್ನಂತ ಉತ್ತಮರಿಗೆ ನಾನು ಮೋಸ ಮಾಡಬಾರ್ದಾಗಿತ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮಸ್ತಾನ್. ನಿನ್ನ ಸಾಲ ತೀರಿಸೋಕೆ ಮತ್ತೆ ನಾನು ಹುಟ್ಟಿ ಬರ್ತೀನಿ ಮಸ್ತಾನ್, ಮತ್ತೆ ನಾನು ಹೊಟ್ಟು ಬರ್ತೀನಿ. ಶ್ರೀಯುತ ನಾರಾಯಣ ಮೂರ್ತಿಯವರಿಗೆ ಅಂಗವಿಕಲರು ಅನಾಥರ ಬಗ್ಗೆ ವಿಶೇಷ ಕಾಳಜಿ, ಅಪಾರ ಪ್ರೇಮ. ನಾನ್ ಯಾರೋ ನಾರಾಯಣ ಮೂರ್ತಿಗಳು ಯಾರೋ, ನಾನು ಆಕ್ಸಿಡೆಂಟ್ ಅಲ್ಲಿ ಕಾಲ್ ಮುರ್ಕೊಂಡ್ಬಿಟ್ಟೆ. ನನ್ ಕಾಲ್ ಹಾಕ್ಸ್ಕೊಟ್ಟ ಮಹಾನುಭಾವ ಅವರು. ನಮಗ್ ಕಣ್ಣಿಲ್ಲ ಅಂತ ನಮ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ. ಮೂರ್ತಿ ಅಂತಲ್ಲಿ ನಮಗ್ ಬೆಳಕಾಗಿದ್ರು, ಆದ್ರೆ ಇವತ್ ನಾವ್ ನಿಜವಾಗ್ಲೂ ಕುರುಡ್ರಾಗ್ಬಿಟ್ಟಿದೀವಿ. ನನ್ನಪ್ಪ ನೋಡ್ಬೇಕು, ನನ್ನಪ್ಪ ನೋಡ್ಬೇಕು ಬಿಡಿ. ಬೇರೆಯವ್ರಿಗಿರೋ ಕೃತಜ್ಞತೆ ನಮ್ಗಿಲ್ಲ. ನಮ್ಗಿದೆ, ಆದ್ರೆ ಸಾಲ ಕೊಟ್ಟವರಿಗೆ ಸೆಂಟಿಮೆಂಟ್ ಇರಲ್ಲ. ಒದ್ದಕ್ಕೆ ಕೊಡ್ತಾರ ಈ ಟೈಮಲ್ಲಿ ಹೋಗೋದು ಬೇಡ ಕಣೋ. ಬರ್ದೇ ಇದ್ರೆ ಪರವಾಗಿಲ್ಲ, ನಾನು ಹೋಗ್ತೀನಿ ಬಿಡಿ. ಇವನ್ಯಾಕ ತುಂಬಾ ಡೇಂಜರ್, ಟ್ರಾವೆಲ್ಸ್ ಫೋನ್ ಮಾಡಿ ಕಾರ್ ತರ್ಸು. ಹಲೋ ಟ್ರಾವೆಲ್ಸ್. Thank you.
ನಾನು ನಿರ್ಮಲ ಮಾತಾಡ್ತಾ ಇದ್ದೀನಿ. ಅಪ್ಪನ ನಾರ್ಮಲ್ ಡೆತ್ ಅಲ್ಲ ರೀ, ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಬೇಗ ಬಂದ್ಬಿಡ್ರಿ. ರಾಂಗ್ ನಂಬರ್. ಅಂದ್ರೆ ಅವರಿರೋ ಜಾಗ ಮೊದ್ಲೇ ಗೊತ್ತಿತ್ತ? ಮತ್ತೆ ಕೆಟ್ಟ ಮಕ್ಕಳಿಂದ ಅನ್ಯಾಯವಾಗಿ ನಾನು ಕಣ್ಣಿನ ಕಳ್ಕೊಂಡ್ಬಿಟ್ನಲ್ಲೇ ಪರಮಾತ್ಮ. ನಾನೇನಾದ್ರೂ ನಾಳೆನೇ ಸತ್ತು ಹೋಗ್ಬಿಟ್ರೆ ನೀನೇನ್ ಮಾಡ್ತೀಯ? ನಾನಿವತ್ ನಿಮ್ಗೆ ತುಂಬಾ ಆಳ್ತಿದ್ದೆ ಅಲ್ಲ, ನಾ ಪಡ್ಕೊಂಬಂದಿದ್ದು. ಯೋಚನೆ ಮಾಡ್ಬೇಡ, ನಾಳೆಯಿಂದ ನಾನು ನಿನ್ನ ಅಳಿಸ್ತೀನಿ. ಅಯ್ಯೋ, ನೀವ ಮಾತನ್ನ ತಮಾಷೆಗೆ ಆಡ್ತಾ ಇದ್ದೀರ ಅನ್ಕೊಂಡೆ. ನೀವು ಮನ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡ್ತಾ ಇದ್ದೀರಂತ ಗೊತ್ತಾಗಲಿಲ್ಲ ರೀ, ಗೊತ್ತಾಗಲಿಲ್ಲ. ನಾನೇ ಹತ್ತು ಮಕ್ಕಳೇ ನಿಮ್ಗೆ ಮೃತ್ಯು ಆಗ್ತಾರೆ ಅಂತ ಗೊತ್ತಿದ್ದಿದ್ರೆ ನಮ್ಮ ಮಕ್ಕಳು ಹೇರ್ತಾ ಇರ್ಲಿಲ್ಲ ರೀ. ನಮ್ಮ ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ. ನಾನಿನ್ನು ತುಂಬಾ ದೊಡ್ಡ ದ್ರೋಹ ಮಾಡಿಬಿಟ್ಟೆ. ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಬೇರೆ ದಾರಿನೇ ಕಾಣದೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ. ಲಕ್ಷ್ಮಿ, ನಿನಗೆ ಒಂಟಿ ಆಗ್ತಿ ಅಂತ ನಾನು ಯೋಚನೆ ಮಾಡಲಿಲ್ಲ. ಅಳ್ಬೇಡ ಲಕ್ಷ್ಮಿ. ಮದುವೆ ಎಂಬ ಹಬ್ಬದಲ್ಲಿ ಸಪ್ತಪದಿಯ ತುಳಿಯುವಲ್ಲಿ ಕಡೆಯವರೆಗೂ ಇರುವೆನೆಂದು ಮಾತು ಕೊಟ್ಟೆನು. ನಂಬಿ ನನ್ನ ಬಾ ಎಂದು ಕೈಯ ಹಿಡಿದೆನು. ಕೊಟ್ಟ ಮಾತು ನಡೆಸಲಿಲ್ಲ, ನಿನ್ನ ನಂಬಿಕೆ ಉಳಿಸಲಿಲ್ಲ. ಅರ್ಧದಲ್ಲೇ ಕೈಯ ಕೊಟ್ಟು ಹೊರಟು ಬಿಟ್ಟೆನು. ನಡು ನೀರಿನಲ್ಲಿ ನಿನ್ನ ನಾನು ಬಿಟ್ಟು ಬಂದೆನು. ಕ್ಷಮಿಸಿ ಬಿಡು ನನ್ನ, ಮರಳಿ ಬರುವೆ ಚಿನ್ನ. ಕ್ಷಮಿಸಿ ಬಿಡು ನನ್ನ, ಮರಳಿ ಬರುವೆ ಚಿನ್ನ. ನಿನ್ನ ಮಡಿಲ ಕಂದನಾಗಿ ಜನಿಸಿ ಬರುವೆನು. ಆ ಜನ್ಮ ಪೂರ್ತಿ ನಿನ್ನ ಪ್ರೀತಿಯಲ್ಲೇ ಕಳೆವೆನು. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು. ಸರ್, ಯಾಕೆ ಸತ್ತೋಗಿರೋದು? ಅಷ್ಟೊಂದು ಜನ ಹೋಗ್ತಿದಾರಲ್ಲ. ಪ್ರೆಸ್ ರಿಪೋರ್ಟರು, ಸಮಾಜ ಸೇವಕ ನಾರಾಯಣ ಮೂರ್ತಿ ಹೋಗ್ಬಿಟ್ರಪ್ಪ. ಸರ್, ಒಂದೇ ಒಂದು ನಿಮಿಷ ಗಾಡಿಯಲ್ಲಿ ಕೂತಿರಿ, ಹುಷಾ ಕೊಟ್ಟು ಬಂದ್ಬಿಡ್ತೀನಿ. ಅರ್ಜೆಂಟ್ ಏರ್ಪೋರ್ಟ್ಗೆ ಹೋಗ್ಬೇಕು, ನಡೀತೀರಿ ಸರ್. ಅಂತ ಪುಣ್ಯಾತ್ಮನ ಹೆಣ ಹೊರೋದಕ್ಕೆ ಪುಣ್ಯ ಮಾಡಿರ್ಬೇಕು ಸರ್. ಇರೋ ಹಾಗಿದ್ರೆ ಇರಿ, ಇಲ್ಲ ಬೇರೆ ಗಾಡಿ ಮಾಡ್ಕೊಂಡು ಹೋಗಿ. ಹೋಗ್ರಿ ಅರೆ, ನಮ್ ನಾರಾಯಣ ಮೂರ್ತಿ ಮಕ್ಕಳು. ಏ ಅಪ್ಪ, ಎಲ್ಲೋ ಹೋಗಿದ್ದೆ ನೀನು? ಏ ಅಪ್ಪ, ಹೋಗ್ಬಿಟ್ಟ ಕಡು. ಸುಪ್ಪು ಕೈಲಿ ಐತಲ್ಲ ಮಡಿಕೆ, ಅದ್ರ ನೀನ್ ಹಿಡ್ಕೋಬೇಕು ಹಿರೇ ಮಗ. ನಡಿ ನಡಿ ನಡಿ.
ಹಣವೇ ಇಂದು ದೇವರಂತೆ, ಜಗವೇ ಹಣದ ಮುಷ್ಟಿಯಲ್ಲಂತೆ, ಹಣದ ಮುಂದೆ ತಂದೆ ತಾಯಿ ಲೆಕ್ಕಕ್ಕಿಲ್ಲವು, ಜನ್ಮ ಕೊಟ್ಟ ಜೀವಕ್ಕಿಲ್ಲಿ ಬೆಲೆಯೇ ಇಲ್ಲವು. ನೀತಿಗೆಟ್ಟ ಮಕ್ಕಳಿಗೆ ಪ್ರೀತಿ ಕೊಟ್ಟು ಬೆಳೆಸಿದೆನು, ಕೊಳ್ಳಿಯಿಡುವ ಬದಲು ಅವರು ಕೊಳ್ಳೆ ಹೊಡೆದರು. ನನ್ನ ಶವವನಾಥ ಮಾಡಿ ಓಡಿ ಹೋದರು. ನಾನು ಪ್ರೀತಿಸಿದ ಸಮಾಜ ನನ್ನೊಡನೆ, ನಾನು ಪ್ರೀತಿಸಿದ ಸಮಾಜ ನನ್ನೊಡನೆ, ಹರಿದು ಬಂದು ಸಾಗರವಾಗಿ ಕಂಬನಿಯಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಕಲಿಯುಗದಲ್ಲಿ. ಯಾರೋ 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 ಕಟ್ಕಟ ಹೇಳು ಗುರುವೆ, ಇವನೇನೋ ದಿಕ್ಕಿಲ್ಲದ ಸಾವು ಸತ್ತ ಅನ್ಕೊಂಡ್ರೆ ಪರವಾಗಿಲ್ಲ, ಜನ ಜೋರಾಗೆ ಸೇರಿದ್ದಾರೆ. ಹೌದು, ಸುಪ್ಪು, ಅವನ ಕೈಲಿ ಅಂತ್ಯಕ್ರಿಯೆ ಮಾಡಿಸ್ಕೊಳ್ಳೋದು ನಮ್ಗೆ ಇಷ್ಟ ಅಲ್ಲ ಕಣೋ. ತಡೆಯೋ ಅವನ್ನ, ತಡೆಯೋ, ನಿಂತ್ಕೊಳ್ಳೋ, ನೀನೇನು ಮಾಡಬೇಡ, ನಿಂತ್ಕೊಳ್ಳೋ. ಈಗಲೂ ಅವನ ಗಮನ ಎಲ್ಲ ದುಡ್ಡಿನ ಮೇಲೆ ಇದೆ, ನನ್ನ ಮೇಲಿಲ್ಲ. ಸುಬ್ಬು, ಅವನ್ ಪಾಪಿ ಕಣೋ, ಅವ್ನು ನೀಚ ಕಣೋ. ಅವನು ಅವನ ಕೈಯಲ್ಲಿ ನನಗೆ ಬೆಂಕಿ ಇಟ್ಟರೆ ನನ್ನ ದೇಹ ಬೇಯೋದಿಲ್ಲ ಕಣೋ. ಮಸ್ತಾನ್ ಬಾಯ್, ಮಸ್ತಾನ್ ಬಾಯ್, ದೊಡ್ಡಯ್ಯ, ನಿಮ್ಮ ದುಡ್ಡು ಆ ಬ್ಯಾಗಲ್ಲಿದೆ, ಹೋಗಿ ಹೋಗಿ ಕಿತ್ಕೊಳ್ಳಿ. ನಿಂತ್ಕೊಳ್ಳೋ, ನೀ ಕೊಳ್ಳಿ ಇಡ್ಬಾರು, ನೀ ಕೊಳ್ಳಿ ಇಟ್ರೆ ನನ್ಗೆ ಮುಕ್ತಿ ಸಿಗಲ್ಲ. ನಂಬಿಕೆ ದ್ರೋಹ ಮಾಡ್ಬೇಡ ಕಣೋ, ಅವ್ರ ದುಡ್ಡು ಅವ್ರು ಕೊಟ್ಬಿಡು, ಅದು ಮಹಾಪಾಪ ಕಣೋ. ಅವ್ರ ದುಡ್ಡು ಅವ್ರು ಕೊಟ್ಬಿಟ್ರೆ ನನ್ಗೆ ಮುಕ್ತಿ ಸಿಗುತ್ತೆ ಕಣೋ. ಏನೋ ಕೊಳ್ಳಿ ಇಕ್ಕಿ ತಪ್ಪಿಸ್ಕೊಂಬಿಡೋಣ ಅಂತ ನೋಡ್ತಾ ಇದೀಯಾ? ನೆನ್ನೆ ತಾನೇ ನಿಮ್ಮಪ್ಪ ನಿಮಗೋಸ್ಕರ ನನ್ನ ಹತ್ರ 5 ಲಕ್ಷ ರೂಪಾಯಿ ಸಾಲ ಮಾಡವ್ನೆ, ಅದನ್ನ ಪೈ ಟು ಪೈ ಚುಕ್ತಾ ಮಾಡಿ ಆಮೇಲೆ ನಿಮ್ಮಪ್ಪನ ಜೊತೆಗೆ ಬೆಂಕಿ ಇಡು. ಅದು ಅದು ದೊಡ್ಡಯ್ಯ, ಸರಿಯಾದ ಸಮಯಕ್ಕೆ ಲಾಕ್ ಮಾಡ್ಕೊಂಡೆ, ದುಡ್ಡು ಕೊಡೋವರೆಗೂ ಬಿಡ್ಬೇಡ. ಏನು ಕೇಳಿಸ್ಕೊಂಡ್ ನಾನು ಹಂಗೆ ಹಂಗೆ ನಿಂತ್ಕೊಂಬಿಟ್ಟೆ? ಲೇ ಕುಸೆ ನೋಡು, ನಾನು ವ್ಯವಹಾರಸ್ಥ ಕಣ. ಎಂಥ ವ್ಯವಹಾರಸ್ಥ ಅಂದ್ರೆ ಒಂದ್ ಹೆಣ್ಣಿನ ಕೊಳ್ಳಾಗ ತಾಳಿ ಹರ್ಕೊಂಡ್ ಕೆಳಗೆ ಬೀಳೋವಾಗ್ಲೂ ಕನಿಕರ ಇದ್ದಂಗೆ ಕಾಸು ಸುಲಿ ಮಾಡೋಂತ ನಿಕೃಷ್ಟವಾದ ವ್ಯವಹಾರಸ್ಥ. ಮೊದಲು ನನ್ನ ಕಾಸಿಡು, ಆಮೇಲೆ ನಿಮ್ಮಅಪ್ಪನ ಜೊತೆ ಕೊಳ್ಳಿಡು. ದೊಡ್ಡ ದೊಡ್ಡ, ಎಂಥ ಕೆಲಸ ಮಾಡ್ತಾ ಇದೀಯೋ? ಏನೇ ನಿಜೊಬ್ಬ ಕೈ ಯಾಕೆ ಕೊಂದಿದ್ದ? ವ್ಯವಹಾರ ಇರೋದು ನನಗೂ ಅವರಿಗೂ, ನಿಂದೇನು ಮಧ್ಯದಲ್ಲಿ? ಕೆಲಸ ನಡಗೋ. ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ನೀನೇನೋ ಮುಖ ಆ ಕಡೆ ತಿರ್ಗಿಸ್ಕೊಂಡಿದ್ದೀಯಾ? ತಿರ್ಸಲೇ ಮಡ್ಗಲ್ಲ ದುಡ್ಡ. ಅವ್ರು ಸಾಲ ಮಾಡಿದ್ರೆ ನಾನು ಯಾಕೆ ಕೊಡ್ಲಿ? ಮತ್ತೆ ಇನ್ನೇ ಅವನ್ ಕೊಡ್ತಾನೋ ಕುಲ್ಪುತ್ರ? ನೀವು ಅಡ ಇಟ್ಕೊಳ್ದೆ ಯಾರಿಗೂ ಒಂದ್ ರೂಪಾಯಿನೂ ಕೊಡೋದಿಲ್ಲ ಅಲ್ವಾ? ನಮ್ ತಂದೆ ದುಡ್ಡು ತಗೊಳ್ಳುವಾಗ ನಿಮ್ಮ ಹತ್ರ ಏನ್ ಅಡ ಇಟ್ಟಿದ್ರು ಅದನ್ನ ನೀವೇ ಇಟ್ಕೊಳ್ಳಿ. ಶಾಬಾಷ್ ನನ್ನ ಮಗನೇ, ಈಗ ಬಂದೆ ಮೇನ್ ಪಾಯಿಂಟ್ಗೆ. ನಿಮ್ಮಪ್ಪ ನಂತ ಸಾಲ ತಗೋಬೇಕಾದ್ರೆ ಅವನ್ ತಲೆ ಅಡ ಇಟ್ಟಿದ್ದ, ಅವನ್ ತಲೆ ಕತ್ತರಿಸಿ ನನ್ನ ಕೈಗಿಟ್ಬಿಡ್ಲ. ದೊಡ್ಡಯ್ಯ ದೊಡ್ಡಯ್ಯ, ಏನೇ ನೀವ್ ಮಾಡ್ತಿರೋದು? ಹೂ ಕಣಯ್ಯ, ನಾರಾಯಣ ಮೂರ್ತಿ ಹತ್ರ ಅಡಾಡಕ್ಕೆ ಯಾವ ಆಸ್ತಿ ಅಡ್ಬೋಯ್ತು, ಅದಕ್ಕೋಸ್ಕರನೇ ನನ್ನ ತಲೆ ಅಡ ಇಟ್ಟಿದ್ದ ಇಂದ ಸಾಲ ಕೊಟ್ಟೆ. ದೊಡ್ಡಯ್ಯ ಏನೋ ಮಾತಾಡಿರ್ತಾರೆ, ಅದಕ್ಕೋಸ್ಕರ ತಲೆನೆ ಯಾರಾದ್ರೂ ಕೇಳ್ತಾರ? ನಾನು ಕೇಳ್ತಾ ಇದ್ದೀನಿ ಭಯ್ ಕೊಡು. ದೊಡ್ಡಯ್ಯ ಲೆಕ್ಕ ಪತ್ರ ಎಲ್ಲ ಆಮೇಲೆ ನೋಡೋಣ, ಮೊದಲು ನಡಿಬೇಕಾಗಿರೋದು ನಡಿ. ಆಮೇಲೆ ನೋಡಕ್ ಏನೈತೆ ಸ್ವಾಮಿ, ಅಮ್ಮಣ್ಣಮ್ಮನ ಬೋಂಡ ಕೊನೆ ಗುಳಿಯೋದು ಬರೀ ಬೋದೆ, ಅದನ್ನ ನೆಚ್ಕೊಂಡ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಕ್ಕಾಗತ್ತಾ? ಕೊನೆಯದಾಗಿ ನಿಮ್ ಫ್ಯಾಮಿಲಿಗೆ ಸಾರಾಸಕ್ತಾಗಿ ಹೇಳ್ತಾ ಇದ್ದೀನಿ, ಮರ್ಯಾದಿಂದ ನನ್ನ ಕೈಗೆ ದುಡ್ಡಿಡಿ, ಇಲ್ಲ ನಾರಾಯಣ ಮೂರ್ತಿ ತಲೆ ಕತ್ತರಿಸಿಡಿ. ಅಲ್ಲಿವರೆಗೂ
ನಾನು. ರೀ ಏನ್ರಿ, ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಮ್ಮಪ್ಪ ಹೆಣದ ತಲೆ ಮಾತ್ರ ಅಲ್ಲ, ಬಿಟ್ಟೆ ಮೈಯಲ್ಲಿರೋ ಮಾಂಸನೆಲ್ಲ ಕಚ್ಕೊಂಡು ತಿನ್ಬಿಡ್ತಾನೆ. ಹಿಡ್ಕೊಂಡು ತದಕ್ರಿ ಅವನಿಗೆ. ಯಾವ ನಾನು ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ನನಗೆ ನಾನೇ ಬೆಂಕಿ ಇಟ್ಕೊಂಡು ಸತ ಬಿಡ್ತೀನಿ. ಒಂದು ಸಾರಿ ಮೂಗ್ ಮುಚ್ಕೊಂಡು ಉಸಿರು ಬಿಗಿಡಿದ್ರೆ ಸಾಕು, ಪ್ರಾಣ ಹೊಟ್ಟೋಗುತ್ತೆ. ಆದ್ರೆ ಜೇಬಲ್ ದುಡ್ಡಿಲ್ಲ ಅಂದ್ರೆ ಪ್ರಾಣ ಹೋಗಕ್ಕಿಲ್ಲ. ಅದಕ್ಕೆ ನನಗೆ ದುಡ್ಡು ಅಂದ್ರೆ ಇಷ್ಟ ಇಷ್ಟ ಇಷ್ಟ. ಸಾಕು ನಿಲ್ಸೋ ದೊಡ್ಡಯ್ಯ, ಮನುಷ್ಯತ್ವನೇ ಇಲ್ದಿರೋ ನಿನ್ನ ಹತ್ರ ಮಾತಾಡೇನ್ ಪ್ರಯತ್ನ? ನಮ್ ಸ್ನೇಹಿತನ ಮರ್ಯಾದೆ ಹೋಯ್ತು ಅಂದ್ರೆ ನನ್ ಪ್ರಾಣ ಹೋದಾಗೆ ಎಲ್ ಸೈನ್ ಹಾಕ್ಬೇಕೇಳೋ, ನಾ ಸಾಲ ತೀರಿಸ್ತೀನಿ. ಏ ಸರ್ಕಾರ ಜೊತೆಗೆ ನಿನ್ ಯೋಗ್ತಿ ನನಗೊತ್ತಿಲ್ವಾ? 300,000 ರೂಪಾಯಿ ನನ್ನ ಹತ್ರ ಸಾಲ ಮಾಡಿ 3 ವರ್ಷ ಆಗೋಯ್ತು, ಇನ್ನೂ ತೀರಿಸ್ತಾನೇ ಇದ್ಯಾ? ಬಾಯಿ ಮುಚ್ಕೊಂಡು ತಪ್ಪ ನಿಂತ್ಕೊಳ್ಕೋ. ಏಯ್ ಗೋಪಿ, ಬೇರೆ ಹತ್ರ ನನಗೆ ಮಾತು ಬೇಕಾಗಿಲ್ಲ. ಈ ಸಾಲ ನೀನ್ ತೀರಿಸಿ ನಿಮ್ಮಪ್ಪನ ಸಿದ್ಧಗೆ ಕೊಳ್ಳಿಡು. ನಾನ್ ಕೊಡೋದಿಲ್ಲ ದೊಡ್ಡಯ್ಯ, ಯಾರೋ ನಿನ್ನ ಹತ್ರ ಸಾಲ ಮಾಡಿದ್ರೆ ನಾನೇ ಕೊಡ್ಲಿ. ನಿನ್ ಹಾಗೆ ನಾನು ಹೆಣಕ್ಕಿಂತ ಹಣಕ್ಕೆ ಇಂಪಾರ್ಟೆನ್ಸ್ ಕೊಡೋನು. ಕೊಳ್ಳಿ ನಿನ್ ಕೈಯಲ್ಲಿದೆ. ನೀನ್ ಹೆಣ ಸುಡ್ತೀಯೋ ಇಲ್ಲ ನಿನ್ನ ನಿನ್ನೆ ಸುಟ್ಕೋತೀಯೋ ನನಗ್ ಗೊತ್ತಿಲ್ಲ. ನಾನಂತೂ ಬಿಡಗಾಸು ಕೊಡಲ್ಲ. ಬೇಡ ಕಂದ, ಹೆತ್ತವ್ರಿಗೆ ಮಕ್ಕಳು ಮಾಡಬೇಕಾದ ಮುಖ್ಯ ಕರ್ತವ್ಯ ಇದು. ಸ್ವಲ್ಪ ತಾಳು. ಏ ಹಣದ ಪಿಶಾಚಿ, ತಗೋ ಈ ಬಳ ಇಟ್ಕೋ. ಹಗಲು ರಾತ್ರಿ ಹೂ ಮಾರಿ ನಾನು ನಿನ್ನ ಸಾಲ ತೀರಿಸ್ತೀನಿ. ಮನುಷ್ಯನ ನೀನು ನೀಚ ತಗೋಳ. ದೊಡ್ಡಯ್ಯ, ನನ್ನ ಕುಟುಂಬನ ಕಾಪಾಡಿ ದೇವರು ಅವರು, ಅವ್ರ ಹೆಸರಿಗೆ ಮಸಿ ಬೆಳಿಬೇಡ. ನನ್ನ ತಿಂಗಳ ಸಂಬಳದಲ್ಲಿ ಅರ್ಧ ತಂದು ನಾನು ಸಾಯೋವರೆಗೂ ನಿನಗೆ ಕೊಡ್ತೀನಿ. ನಡಿಬೇಕಾದ ಕಾರ್ಯನ ನಡೆಯೋದು. ದೊಡ್ಡಯ್ಯ ದೊಡ್ಡಯ್ಯ, ಇವರು ನನ್ನ ತಂದೆ ಸಮಾನ, ಇವ್ರ ಸಾಲ ನಾನು ತೀರಿಸ್ತೀನಿ. ದೊಡ್ಡದವರೇ ದೊಡ್ಡದವರೇ, ಸಾಯೋವರೆಗೂ ನಿಮ್ಮ ಮನೇಲಿ ಜೀತ ಮಾಡಿದ ನಿಮ್ ಸಾಲ ತೀರಿಸ್ತೀನಿ. ನಡೆಯ ಕಾರ್ಯ ಕಂಡಿ ಮಾಡಬೇಡಿ ಬುದ್ಧಿ, ನಡೆಯ ಕಾರ್ಯ ಕಂಡಿ ಮಾಡಬೇಡಿ ಬುದ್ಧಿ. ನನ್ನಪ್ಪ ತಗೋ, ಈ ಚೈನ್ ಇಟ್ಕೋ. ಏಯ್ ತಗೋಣ, ಇವಾಗ ಇಟ್ಬೇಡ. ತಗೊಳ್ಳಿ ಮಾಂಗಲ್ಯ ಸರ. ತಗೋ ನನ್ನ ಮಗನೇ. ತಗೊಳ್ಳಿ ಇಟ್ಕೊಳ್ಳಿ. ತಗಳಯ್ಯ ರಾಕ್ಷಸ. ತಗೊಳ್ಳಿ, ಇದು ನಮ್ಮೆಲ್ಲರ ಪರವಾಗಿ. ಏಯ್ ತಗೊಳ್ಳಯ್ಯ, ಬ್ಲಾಂಕ್ ಚೆಕ್, ನಿನಗೆ ಎಷ್ಟು ಬೇಕಷ್ಟು ಬರ್ಕೋ. ನಾನ್ ಸೆನ್ಸ್, ಆ ಮಹಾನ್ ಭಾವನ ಬೆಲೆ ಗೊತ್ತಾ ನಿನ್ಗೆ? ಅವ್ರ ಬೆಲೆ ಏನು ಅಂತ ನನಗೆ ಗೊತ್ತು ಚೇರ್ಮನ್ ಸಾಹೇಬ್ರೆ. ಅವ್ರು ಮಾಡಿರೋ ಸಾಲಕ್ಕೂ ನಮಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ ಅಂತ ಕೈ ಕೊಡ್ಕೊಂಡು ಹೋಗ್ತಾ ಇದ್ರಲ್ಲ ಈ ಸುಪುತ್ರರು, ಇವ್ರಿಗೆ ಹೇಳ್ರಿ ಅವ್ರ ಬೆಲೆ ಏನು ಅಂತ. ಪತ್ರ ಇಲ್ಲದೆ ಒಂದ್ ಬಿಡಗಾಸು ಕೊಡ್ತಾನೆ ಏನು ಈ ದೊಡ್ಡಯ್ಯ? ಈ ಪುಣ್ಯಾತ್ಮ ಬಂದ್ ಕೇಳಿದ ತಕ್ಷಣನೇ 5 ಲಕ್ಷ ರೂಪಾಯಿ ಸಾಲ ಕೊಟ್ಟ. ಯಾಕೆ ಗೊತ್ತಾ ಸ್ವಾಮಿ, ಈ ಪ್ರಪಂಚದಲ್ಲಿ ನಾನು ತುಂಬಾ ಪ್ರೀತಿಸೋ ದುಡ್ಡಿಗಿಂತ ಈ ನನ್ನಪ್ಪನ್ನ ನಾನು ಹೆಚ್ಚು ಪ್ರೀತಿಸ್ತೀನಿ. ಈ ಮಹಾನುಭಾವ ನನ್ನ ಮನೆ ಬಾಗಿಲಿಗೆ ಬಂದು, ದೊಡ್ಡಯ್ಯ ನಾನು ಸೋತೋಗ್ಬಿಟ್ಟೆ ಕಣ, ನನಗೆ ಸಾಲ ಕೊಡು ಅಂತ ಕೇಳಿದಾಗ ನನ್ನ ನೆನೆ ಗುಂಡಿಗೆನೆ ಹೊಡೆದೋದಾಗಿ ಆಗೋಯ್ತು. ನನ್ನ ದುಡ್ಡು ವಾಪಸ್ ಬರ್ದಲೇ ಇದ್ರು ಚಿಂತೆ ಇಲ್ಲ. ಈ ಮಹಾನುಭಾವರಿಗೆ ಸಾಲ ಕೊಡಲೇಬೇಕು ಅಂತ ಕೊಟ್ಟೆ. ಯಾಕೆ ಗೊತ್ತಾ, ಇವನಲ್ಲಿದ್ದು ಒಳ್ಳೆತನಕ್ಕೆ, ಇವನಲ್ಲಿದ್ದು ಸತ್ಯತೆಗೆ, ಸದಾ ಬೇರೆಯವ್ರಿಗೋಸ್ಕರ ದುಡಿತಾ ಇದ್ದಲ್ಲ ಅದಕ್ಕೆ. ಲೇ ನೀಚ ದುರಾತ್ಮ, ನಿನ್ನಂತ ಮಗನ ಹೆತ್ತಿದ್ದಕ್ಕೆ ಜೀವನದಲ್ಲ ಒಂದು ಸೋಲಪ್ಪ ಕೊಡೋ ಗೊತ್ತೇನೋ ನಿನ್ಗೆ ಗೊತ್ತೇನೋ? ಅಣ್ಣ ಅಪ್ಪ, ನೀವೆಲ್ಲ ಈ ದೇವತಾ ಮನುಷ್ಯನಿಗೋಸ್ಕರ ಎಂತೆಂತ ತ್ಯಾಗಕ್ಕೆ ಸಿದ್ರಾದ್ರಿ, ಆದ್ರೆ ಈ ಪುಣ್ಯಾತ್ಮನ್ ಗುಟ್ಟಿರೋ ಮಕ್ಕಳು ಎಲ್ಲಿ ಅಪ್ಪು ಜೊತೆ ಕೊಳ್ಳಿಡಕ್ ಬಂದ್ರೆ ಸಾಲುಗಾರರು ಬೆನ್ನತ್ಕರ್ತಾರೆ ಅಂತ ಇವ್ರನ್ನ ಅನಾಥ ಶವ ಮಾಡಿ ತಲೆ ಮರೆಸ್ಕೊಂಡು ಓಡೋದ್ರು. ಈ ಸತ್ಯ ನಿಮ್ಮೆಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಈ ಜಾಗದಲ್ಲಿ ಸ್ವಲ್ಪ ಕಟ್ಟುವಾಗಿ ನಡ್ಕೋಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿಲ್ಲ, ನನ್ನ ಕ್ಷಮಿಸ್ಬಿಡಿ. ನಾನು ಬಡ್ಡಿ ದುಡ್ತೀನಿ, ನಾ ಬಡ್ಡಿ ಮಗನೇ ಇರ್ಬೋದು, ಆದ್ರೆ ಹೃದಯ ಇಲ್ದಲೆ ಇರು ಕಟ್ಗ ಅಲ್ಲ, ಕಟ್ಗ ಅಲ್ಲ. ಕುಡಿ
ಸ್ವಾಮಿ. ಏಯ್, ಈ ಚೆಕ್ ಇಟ್ಕೊಳ ತಗಳ, ಇದನ್ನು ನೀನೇ ಇಟ್ಕೊಳ. ಇನ್ನು ಬೇಕನಾ? 50 ಲಕ್ಷ, 1 ಕೋಟಿ, 2 ಕೋಟಿ, ಈ ಪುಣ್ಯಾತ್ಮನಿಗೋಸ್ಕರ ಎಷ್ಟು ಬೇಕಾದ್ರೂ ಕೊಡ್ತೀನಿ ಕಣ. ತಗೊಂಡೆಲ್ಲಾದ್ರೂ ಹಾಳಾಗೋಗು. ಏ, ಹಾಲಿನ ಸಮುದ್ರದಲ್ಲೇ ಕೊಡು, ವಿಷ ಹುಟ್ಟಿದ್ದು. ಅಂಕಲ್ ಅಂಕಲ್, ನಂಗೆ ಕ್ಷಮಿಸ್ಬಿಡ ಅಂಕಲ್, ಅಂಕಲ್ ನಂಗೆ ಕ್ಷಮಿಸ್ಬಿಡ ಅಂಕಲ್, ಪ್ಲೀಸ್ ಅಪ್ಪ, ನನಗೆ ಕ್ಷಮಿಸ್ಬಿಡಿ ಅಂಕಲ್, ನನಗೆ ಕ್ಷಮಿಸ್ಬಿಡಿ ಅಂಕಲ್, ನನಗೆ ಕ್ಷಮಿಸ್ಬಿಡಿ ಅಂಕಲ್. ಅಪ್ಪ ಅಪ್ಪ, ನೀವು ಬದುಕಿದವರೆಗೂ ನಿಮ್ಮೆಲ್ಲ ಏನು ಅಂತ ನಮ್ಗೆ ಗೊತ್ತಾಗ್ಲಿಲ್ಲಪ್ಪ. ನೀವೇನ್ ಸಂಪಾದನೆ ಮಾಡಿದ್ದೀರಿ ಅಂತ ಇವ್ರನ್ನೆಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತಿದ್ಯಪ್ಪ. ನಿಮಗೋಸ್ಕರ ಇವರೆಲ್ಲ ಪ್ರಾಣನೇ ಕೊಡಕ್ ಸಿದ್ಧವಾಗಿರುವಾಗ ನಿಮ್ ಮಕ್ಕಳಾಗಿ ನಾವು ಕೇವಲವಾಗಿ ನಡ್ಕೊಂಡ್ಬಿಟ್ವಪ್ಪ, ತುಂಬಾ ಕೇವಲವಾಗಿ ನಡ್ಕೊಂಡ್ಬಿಟ್ವಿ. ನಮ್ ತಂದೆ ಯಾರ್ಯಾರಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿ ಒಂದ್ ಪೈಸಾನು ಬಾಕಿ ಉಳಿಸ್ಕೊಳ್ದೆ ನಾವು ದುಡ್ದು ನಿಮ್ ಸಾಲನ ತೀರಿಸ್ತೀನಿ, ದಯವಿಟ್ಟು ಹೇಳಿ. ತಗೊಳ್ಳಿ, ನಿಮ್ಮೆಲ್ಲರೂ ದುಡ್ಡು ಇದರಲ್ಲಿದೆ, ನಮ್ಗೆ ನಮ್ಮ ಅಪ್ಪ ಬೇಕು. ಅಪ್ಪ ಅಪ್ಪ, ನಮ್ಗೆ ಕ್ಷಮಿಸ್ಬಿಡಿಪ್ಪ. ಈ ದುಡ್ಡನ್ನ ಯಾರು ತಗೊಳಲ್ಲ ಕಣೋ, ಯಾರು ತಗೊಳಲ್ಲ. ಯಾಕ್ ಗೊತ್ತಾ? ಆ ಪುಣ್ಯಾತ್ಮ ಎಲ್ಲರ ಮೇಲಿಟ್ಟಿದ್ ಪ್ರೀತಿಗೆ ಮಸಿ ಬಳದಂಗಾಗತ್ತೆ. ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ. ಹೋಗೋ, ಮುಂದಿನ ಕಾರ್ಯ ಮುಗಿಸು. ಗಂಡನ್ಗೆ ನೀವ್ಯಾರು ಕೊಲ್ಲಿ ಹಿಡ್ಕೊಡ್ದು, ಆ ಯೋಗ್ಯತೆ ನಿಮ್ಗ್ಯಾರಿಗೂ ಇಲ್ಲ. ನಿಮ್ಮಂತ ಪಾಪಿಷ್ಟ್ರು ಅವ್ರಿಗೆ ಬೆಂಕಿ ಹಚ್ಚಿದ್ರೆ ಅವ್ರ ದೇಹ ಖಂಡಿತವಾಗ್ಲೂ ಬೇಯೋದಿಲ್ಲ ಕಂಡ್ರು, ಬೇಯೋದಿಲ್ಲ. ನಿಮ್ಮಂತ ವ್ಯಾಮೋಹದಿಂದ ನಾನ್ ನಮ್ಮ ಯಜಮಾನ್ರ ಹತ್ರ ಪ್ರತಿ ಸಾರಿನೂ ನಿಷ್ಠುರ ಮಾಡ್ಕೊಂಡು ನಾನು ಅವ್ರ ಮನ್ಸು ನೋಡ್ತಾ ಇದ್ದೆ. ಅಕ್ಕ, ಕೊನೆಗೆ ಕೊನೆಗೂ ಅವ್ರು ಸಾವಿಗೆ ಅಂತರ್ದಲ್ಲಿ ನಾನೇ ಕಾರಣ ಆಗ್ಬಿಟ್ರೆ ಅಕ್ಕ. ಇಲ್ಲ ಅಕ್ಕ, ನಾನೇ ಕಾರಣ ಆಗ್ಬಿಟ್ಟೆ. ಆದ್ರೆ ನೀವು ನಿಮ್ಮಪ್ಪ ಸತ್ತಾದ ಅಂತ ಗೊತ್ತಾದ್ಮೇಲೂ ತಪ್ಪನ್ನು ನೋಡಿದ್ರೆ ನೀವು ಮಕ್ಕಳ ನೀವು ಮಕ್ಕಳ ನೀವು ಮಕ್ಕಳ ಬಿದ್ರೆ ಅವ್ ನರ್ಕ ಹೋಗ್ಬಿಡ್ತಾರೆ ಕಣ್ರು. ಬೇಡ, ಹೊರಟೋಗಿ ಹೊರಟೋಗು ಹೊರಟೋಗ್ಬಿಡ್ದು. ಅಣ್ಣ ಅಣ್ಣ, ನಮ್ಮ ಯಜಮಾನ್ರು ನನ್ ಸಂಸಾರನ್ನ ಎಷ್ಟು ಇಷ್ಟಪಡ್ತಾ ಇದ್ರು ಅದಕ್ಕಿಂತಲೂ ಹೆಚ್ಚಾಗಿ ಈ ಸಮಾಜ ಇಷ್ಟಪಡ್ತಾ ಇದ್ರು. ಅದಕ್ಕೆ ನೀವೆಲ್ಲರೂ ಸರಿಯಾದ ಸಮಯಕ್ಕೆ ಬಂದು ಅವ್ರ ಮರ್ಯಾದೆನ ಕಾಪಾಡ್ಬಿಟ್ರಿ. ನಿಜವಾಗ್ಲೂ ನಿಮ್ಗಳಿಗೆ ಅವ್ರ ಅಂತ್ಯ ಸಂಸ್ಕಾರ ಮಾಡೋ ಅಧಿಕಾರ ಇರೋದು. ದಯವಿಟ್ಟು ನೀವೇ ಕಾರ್ಯ ನಡೆಸ್ಕೊಡ್ಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿಮ್ ಕೈ ಮುಗಿತೀನಿ ಅಣ್ಣ, ನಿಮ್ ಕೈ ಮುಗಿತೀನಿ. ನಾನೇ ಗೆದ್ದಿದ್ದು. ಅವ್ರು ನನ್ನ ಗೆಲ್ಲಿಸ್ಬಿಟ್ರು. ಈ ಪ್ರಪಂಚದಲ್ಲಿ ಹಣಕ್ಕಿಂತ ಪ್ರೀತಿಗೆ ಬೆಲೆ, ಮಾನವೀಯತೆಗೆ ಬೆಲೆ ಅನ್ನೋದನ್ನ ಅವ್ರು ನಿರೂಪಿಸ್ಬಿಟ್ರು. ಅವ್ರು ನಿರೂಪಿಸ್ಬಿಟ್ರು. ನೀವು ನಾರಾಯಣ ಮೂರ್ತಿ, ಇಷ್ಟು ಹೊತ್ತು ನಿನ್ನ ದುಃಖದಲ್ಲಿ ದುಃಖ ಅಂದ್ರೆ ನರಕ, ಅದಕ್ಕೆ ನಿನ್ನ ಕಣ್ಣಿಗೆ ನಾವು ಯಮದೂತರ ಕಣ್ಣು. ಈಗ ನೀನು ಸಂತೋಷದಲ್ಲಿದ್ದೀಯ, ಸಂತೋಷ ಅಂದ್ರೆ ನೀ ಸ್ವರ್ಗ,
ಅದಕ್ಕೆ ನಾವು ದೇವದೂತ್ರ ಕಾಣ್ತಿದ್ದೀವಿ. ನೀನು ಜೀವನದುದ್ದಕ್ಕೂ ಒಳ್ಳೆಯ ಕೆಲಸಗಳನ್ನೇ ಮಾಡ್ಕೊಂಡು ಬಂದೆ, ಕೊನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿದೆ. ಆದರೂ ನಿನಗೆ ಕ್ಷಮೆ ಇದೆ, ಯಾಕೆ ಅಂದ್ರೆ ನೀನು ತುಂಬಾ ಒಳ್ಳೆಯವನು. ಬಾ ಹೋಗೋಣ. ಬರುವವಾಗ ನಾವೇನೂ ತರೋದಿಲ್ಲ, ಹೋಗೋವಾಗ ಏನೂ ಹೊತ್ಕೊಂಡು ಹೋಗೋದಿಲ್ಲ ಅಂತಾರೆ. ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಪ್ರೀತಿಸಿದ ಜನಗಳ ಪ್ರೀತಿನ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಈ ಪ್ರೀತಿ ಋಣ ತೀರಿಸೋಕೆ ನಾನು ಮತ್ತೆ ಹುಟ್ಟಿ ಬರ್ತೀನಿ. ಹಾ, ಮತ್ತೆ ನಾವು ಹುಟ್ಟಿ ಬರ್ತೀನಿ, ಮತ್ತೆ ಬರ್ತೀನಿ. ಸಿರಿವಂತನು ಪ್ರೀತಿ ಪ್ರೇಮವ ಹೊತ್ತ ಗುಣವಂತನು, ನಿನಗೆ ಸಾವು ಇಲ್ಲ, ಮರಳಿ ಬರುವೆ ನೀನು. ನಿನ್ನ ಜನಗಳಲ್ಲಿ ಬೆರೆತು ಹೋದೆ ನೀನು, ಅವರ ಹೃದಯದಲ್ಲಿ ಎಂದಿಗೂ ದೊರೆ ನೀನು. ಅವರ ಪ್ರೀತಿಯಲ್ಲಿ ಬಾಳದವು ನೀನು. ಹೋಗಿವ ಹೃದಯವಂತಾ.